ಎಲ್ಲರಿಗೂ ನಮಸ್ಕಾರ. ದಿನಕರ ಫೌಂಡೇಶನ್ ನವದೆಹಲಿ ನಿಸ್ತಂತು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ರೇಡಿಯೋ ನಾಟಕ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಯಮುನಾ ಮೂರ್ತಿಯವರು. ಅವರಿಗೆ ದಿನಕರ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅದರಂತೆ ಇವತ್ತಿನ ಸಂವಾದ ನಡೆಸಿಕೊಡುವವರು ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್ರು, ನಿವೃತ್ತ ಪ್ರಾಚಾರ್ಯರು ಬನಹಟ್ಟಿ. ಅವರು ಈಗಾಗಲೇ ನಮ್ಮ ಜೊತೆಗೆ ಸಾಕಷ್ಟು ಸಲಹೆ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಜಾನಪದದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದಾಗ ರಂಗಭೂಮಿಗೆ ಜಾನಪದ ಕೊಡುಗೆ ಅವರೇ ಅವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿದ್ದರು. ಅವರು ಕೂಡ ಈ ರೇಡಿಯೋ ನಾಟಕಗಳಲ್ಲಿ ಸಾಕಷ್ಟು ಇದನ್ನು ಮಾಡಿದ್ದಾರೆ. ಅವ್ರ ಪರಿಚಯ ನಮ್ಮ ಸಿಂಗಾರೆ ಅವರು ಮಾಡಿಕೊಡ್ತಾರೆ ತಮಗೆ. ಅವರಿಗೂ ಕೂಡ ದಿನಕರ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಮಾಡೋ ಮುಂಚೆ ಒಂದು ಸಂಕ್ಷಿಪ್ತ ಪರಿಚಯ ದಿನಕರದ ಬಗ್ಗೆ ಹೇಳಬೇಕು ಅಂತ ಒಂದು ಆಶಯ. ಸುಮಾರು 14-15 ವರ್ಷದ ಹಿಂದ್ಗಡೆ ದೆಹಲಿಯಲ್ಲಿ ವಿರಳವಾದ ಕನ್ನಡ ರಂಗಭೂಮಿ ಚಟುವಟಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಕೆಲ ಗೆಳೆಯರು ಕೂಡಿ ನಾವು ಹುಟ್ಟುಹಾಕಿದ ತಂಡವೇ ದಿನಕರ, ದಿಲ್ಲಿ ನಗರ ಕನ್ನಡ ಕಲಾವಿದರ ರಂಗ ಅಂತ. ಆ ದಿನಕರದ ಅಡಿಯಲ್ಲಿ ಸುಮಾರು ಇಲ್ಲಿವರೆಗೊಂದು 20 ನಾಟಕಗಳನ್ನು ನಾವು ಅಲ್ಲಿ ದೆಹಲಿಯಲ್ಲಿ ಅಂದರೆ ಹೊರನಾಡಿನಲ್ಲಿ ನಾವು ನಿರ್ಮಿಸಿ ಪ್ರದರ್ಶಿಸಿದ್ದು ಇದೆ. ಅದರಂತೆ ಅಲ್ಲಿ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ಅವರಿಗೆ ಒಳ್ಳೆಯ ಪ್ಲಾಟ್ಫಾರ್ಮ್ ಒದಗಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ತಂಡ ಹುಟ್ಟಿಕೊಂಡಿದೆ. ಇದು ಒಂದು ನಮ್ಮ ಹವ್ಯಾಸಿ ತಂಡ, ವೃತ್ತಿಯೊಂದಿಗೆ ಪ್ರವೃತ್ತಿ ಅಂತ ಆ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಾ ಸತ್ತಿಲ್ಲ, ಗಾಂಧಿಗೆ ಸಾವಿಲ್ಲ, ಉರುಗವ್ವ, ಇದು ಕಾರಣ, ಬಾಗಿಲು, ರಕ್ತರಾತ್ರಿ, ಹೀಗೆ ಇತ್ಯಾದಿ ನಾಟಕಗಳನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಿದ್ದೀವಿ. ಅದರ ಜೊತೆಗೆ ಈ ಕೋವಿಡ್ ಕಾಲಘಟ್ಟದಲ್ಲಿ ಕೂಡ ನಾವು ಇಲ್ಲಿವರೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ಆ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಲ್ಲಿ ನಲಿಕಂದ ಮಕ್ಕಳಿಗಾಗಿ ಹಾಗೂ ರಂಗ ಸಂಗಮ ಅಂಥೇಳಿ ರಂಗಗೀತೆಗಳು, ರಂಗ ನಾಟಕಗಳು ಮತ್ತು ಅದಕ್ಕೆ ಇಲ್ಲಿಯವರೆಗಿನ ಹವ್ಯಾಸಿ ರಂಗದ ಭೂಮಿಯ ಒಂದು ಬಗ್ಗೆ ಒಂದು ವಿಚಾರವನ್ನು ಡಾಕ್ಟರ್ ಮರಾಠಿ ಅವರು ಮಂಡಿಸಿದರು. ನಂತರ ದಾಸ ಸಾಹಿತ್ಯದ ಕೊಡುಗೆ ರಂಗಭೂಮಿಗೆ ಅಂತ ಡಾಕ್ಟರ್ ಕೃಷ್ಣಕುಲ್ಲಾರ್ ಕುಲಕರ್ಣಿ ಅವರು, ಈಗಾಗಲೇ ಹೇಳಿದಂತೆ ಜನಪದ ಸಾಹಿತ್ಯದ ಕೊಡುಗೆ ರಂಗಭೂಮಿಗೆ ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್ರು, ಮತ್ತು ರನ್ನನ ಗದಾಯುದ್ಧದ ನಾಟಕೀಯ ಅಂಶಗಳು ಅಂಥೇಳಿ ರಿಟೈರ್ಡ್ ಪ್ರಿನ್ಸಿಪಲ್ ಶ್ರೀ ಎನ್ ಜಿ ಕರೂರ್ ಅವರೊಂದಿಗೆ ಸಂವಾದ, ಅದರಂತೆ ನಾಟಕ ಮಾಸ್ತರ್ ಅಂಥೇಳಿ ವೃತ್ತಿ ಮತ್ತು ಹವ್ಯಾಸಿ ರಂಗಭೂಮಿ ತೊಡಗಿರ್ತಕ್ಕಂಥ ಚಿದಾನಂದ ಮ ಬಡಿಗೇರ್ ಅವರಿಂದ ಹೀಗೆ ಅನೇಕ ಕಾರ್ಯಕ್ರಮಗಳು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಆ ವಿಸ್ತೃತ ವಿವರ ಈಗ ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಈಗ ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ಸಂವಾದ ನಡೆಸಿಕೊಡುವವರ ಬಗ್ಗೆ ಮತ್ತು ಈ ಗಾಯನ ಪ್ರಸ್ತುತಿ ಪಡಿಸುವವರ ಪರಿಚಯವನ್ನು ಶ್ರೀ ಪ್ರೊಫೆಸರ್ ಸಿಂಗಾರೆ ಅವರು, ರಘುನಾಥ್ ಸಿಂಗಾರೆ ಅವರು ಮಾಡಿಕೊಡ್ತಾರೆ. ರಘುನಾಥ್ ಸಿಂಗಾರೆ ಅವರು ಮೂಲತಃ ಬಿಜಾಪುರದವರೇ. ಬಿಜಾಪುರದ ಮತ್ತು ಬಾಗಲಕೋಟೆಗಳಲ್ಲಿ ತಮ್ಮ ಶಿಕ್ಷಣ ಮುಗಿಸಿ ದೆಹಲಿ ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ಅವರೀಗ ಡಿಸೈನರ್ ಸೆಕ್ಷನ್ದ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಒಬ್ಬ ದಿನಕಲದರ ಸದಸ್ಯರೇ. ಈಗ ಅವರನ್ನು ಆಮಂತ್ರಿಸ್ತೇನೆ ದಯವಿಟ್ಟು ಇಂದಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ಸಂವಾದ ನಡೆಸುವವರು ಮತ್ತು ಇಂದಿನ ಗಾಯನ ಪ್ರಸ್ತುತಿ ಮಾಡುವವರ ಬಗ್ಗೆ ಪರಿಚಯ ಮಾಡಿಕೊಡಬೇಕು ಅಂತ ನಾನು ಅವರನ್ನು ಆಮಂತ್ರಿಸ್ತೇನೆ. ಶ್ರೀ ಸಿಂಗಾರಿ ಅವರು. ಧನ್ಯವಾದ ಗುರುಗಳೇ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಶುಭ ಈ ಕಾರ್ಯಕ್ಕೆ ಒಂದು ಶುಭವನ್ನು ಕೋರುತ್ತಾ ಕವನಕ್ಕಾಗಿ ನಾನು ಕವಿತಾ ಹರೀಶ್ ಅವರನ್ನು ಬರಮಾಡಿಕೊಳ್ತೇನೆ. ಕವಿತಾ ಹರೀಶ್ ಹೆಗಡೆ ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನವರು, ಈಗ ಬಿಜಾಪುರದಲ್ಲಿ ವಾಸವಾಗಿದ್ದಾರೆ. ಎಂಕಾಂ ಪದವೀಧರೆ. ಡಾಕ್ಟರ್ ಹರೀಶ್ ಹೆಗಡೆ ಅವರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿಯುತ್ತಿದ್ದಾರೆ ಮತ್ತು ಬಿಜಾಪುರದಲ್ಲಿ ಸುರಶ್ರೀ ಮ್ಯೂಸಿಕ್ ಅಂಡ್ ಫೈನ್ ಆರ್ಟ್ಸ್ ರಿಹರ್ಸಲ್ ಸೆಂಟರ್ ಅಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಕವಿತಾ ಹರೀಶ್ ಅವರು ತಮ್ಮ ಕವನವನ್ನು ಪ್ರಸ್ತುತಪಡಿಸಬೇಕೆಂದು ಕೇಳ. ನಮಸ್ಕಾರ. ಬೇವು ಬೆಲ್ಲ
ಜಪವನು ಮಾಡಿದರೇನು ಫಲ, ಕುಪಿತ ತನವನು ಬಿಡದೆ ನಿರಂತರ, ಉಪವಾಸ ಮಾಡಿದರೇನು ಫಲ, ಬೇವು ಬೆಲ್ಲ ತುಳಿಡಲೇನು ಫಲ, ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ, ಮಾತಾ ಪಿತರನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ, ಘಾತಕತನವನು ಬಿಡದೆ ನಿರಂತರ ಗೀತೆ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ, ಬೇವು ಬೆಲ್ಲ ತುಳಿಡಲೇನು ಫಲ, ಹಾವಿಗೆ ಹಾಲೆರೆದೆ ಹಾವಿಗೆ ಹಾಲೆರೆದೇನು ಫಲ, ಬೇವು ಬೆಲ್ಲ ತುಳಿಡಲೇನು ಫಲ, ಏನು ಫಲ, ಏನು ಫಲ. ಧನ್ಯವಾದ ಕವಿತಾ, ತುಂಬಾ ಚೆನ್ನಾಗಿ ಮೂಡಿ ಬಂತು ತಮ್ಮ ಕವನ. ನಮಸ್ಕಾರ. ಈಗ ನಮ್ಮ ಸಂವಾದ ಕಾರ್ಯಕ್ರಮ ಸಂಪನ್ಮೂಲ ಅತಿಥಿ ಶ್ರೀಮತಿ ಯಮುನಾ ಮೂರ್ತಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತಾ ಅವರ ಕಿರು ಪರಿಚಯವನ್ನು ಮಾಡಿಕೊಡುವ ಒಂದು ಸೌಭಾಗ್ಯ ನನ್ನದು. ಶ್ರೀಮತಿ ಯಮುನಾ ಮೂರ್ತಿ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು 3/8/1933. ಓದಿದ್ದು BSc ಮಹಾರಾಣಿ ಕಾಲೇಜು, ವಿಜ್ಞಾನದ ಪದವೀಧರೆ. ಆದರೂ ಕಲೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. 8ನೇ ವಯಸ್ಸಿನಲ್ಲಿ ತಮ್ಮ ತಾಯಿ ಬರೆದು ನಿರ್ದೇಶಿಸಿದ ಸತ್ಯವಾನ್ ಸಾವಿತ್ರಿ ಎಂಬ ನಾಟಕದ ಮೂಲಕ ರಂಗ ಪ್ರವೇಶ ಮಾಡಿದರು. ಅದೇ ವಯಸ್ಸಿನಲ್ಲಿ VS ಕೌಶಿಕ್ ಅವರಿಂದ ಭರತನಾಟ್ಯ ಮತ್ತು 10ನೇ ವಯಸ್ಸಿನಲ್ಲಿ R ಪರಮೇಶ್ವರ್ ವಾರಿಯರ್ ಅವರಿಂದ ಕಥಕಳಿ ನೃತ್ಯ, 13ನೇ ವಯಸ್ಸಿನಲ್ಲಿ ಛಾಯಾ ಕಲಾವಿದರು ಎಂಬ ಸಂಘದ ಸದಸ್ಯೆಯಾಗಿ ಬಹದ್ದೂರ್ ಗಂಡು ಎಂಬ ನಾಟಕದಲ್ಲಿ ನಾಯಕಿಯಾಗಿ ಅಭಿನಯಿಸಿ ಕರ್ನಾಟಕದ ಮೊದಲ ಹವ್ಯಾಸಿ ನಟಿಯಾಗಿ ಪ್ರಸಿದ್ಧರಾದರು. ಅದುವರೆಗೆ ರಂಗ ನಾಟಕಗಳಲ್ಲಿ ಪುರುಷರೇ ಸ್ತ್ರೀ ಪಾತ್ರಗಳನ್ನು ಮಾಡುತ್ತಿದ್ದರು. ನೃತ್ಯ ಮತ್ತು ನಾಟಕ ಪ್ರದರ್ಶನಗಳನ್ನು ಕರ್ನಾಟಕವಲ್ಲದೆ ಮುಂಬೈ, ಚೆನ್ನೈ, ಹೈದರಾಬಾದ್ಗಳಲ್ಲೂ ಪ್ರದರ್ಶಿಸಿ ಒಳ್ಳೆಯ ಹೆಸರು ಗಳಿಸಿದವರು. ಶ್ರೀಮತಿ ಯಮುನಾ ಮೂರ್ತಿ ಅವರ ಪತಿ NV ರಾಮಚಂದ್ರ ಮೂರ್ತಿ ಸಹ ಒಳ್ಳೆಯ ನಟರಾಗಿದ್ದರಿಂದ ಇಬ್ಬರು ಮಕ್ಕಳಾದ ಮೇಲೂ ಇವರ ಕಲಾಸೇವೆ ಮುಂದುವರಿಯಿತು. ನಂತರ ಬೆಂಗಳೂರು ಆಕಾಶವಾಣಿಗೆ ನಾಟಕದ ಧ್ವನಿಯಾಗಿ ಆಯ್ಕೆಯಾಗಿ ನಾಟಕ ನಿರ್ದೇಶಕ ನಿರ್ಮಾಪಕಿಯಾಗಿ 28 ವರ್ಷಗಳ ಸೇವೆ ಸಲ್ಲಿಸಿ ಸಹಾಯಕ ಕೇಂದ್ರ ನಿರ್ದೇಶಕ ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಆಗಿ 1991 ನಿವೃತ್ತಿಯಾದರು. 28 ವರ್ಷಗಳಲ್ಲಿ 23 ವರ್ಷಗಳು ಧಾರವಾಡ ಆಕಾಶವಾಣಿಗೆ ಇವರ ಸೇವೆ ಸಂದಿತ್ತು. ನಿವೃತ್ತಿಯ ನಂತರ ಕಿರುತೆರೆ ಚಂದನಕ್ಕಾಗಿ ಯಾಮಿನಿ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ಸ್ಥಾಪಿಸಿ 10 ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಪ್ರಸ್ತುತಪಡಿಸಿದರು. ಇದಲ್ಲದೆ ಮಾಯಾಮೃಗ, ಮೂಡಲಮನೆ, ಮುತ್ತಿನ ತೋರಣ, ಅಮ್ಮ ನಿನಗಾಗಿ, ಅನುರಾಗ ಸಂಗಮ, ಚಂದನದ ಗೊಂಬೆ ಇತ್ಯಾದಿ ಸಾಕಷ್ಟು ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳಿಗೆ ಜೀವ ಕೊಟ್ಟು ಮಿಂಚಿದರು.
ರಿಷಿ ಅಣ್ಣಾಬಾಮ್ ಯಾರಿ ಕೂಗಾಡಲಿ ಎದೆಗಾರಿಕೆ ನಿರುತ್ತರ ಭರ್ಜರಿ ರಾಜರಥ ಇತ್ಯಾದಿ ಚಲನಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಹರಟೆ ಅಡುಗೆ ಮನೆ ಮಕ್ಕಳಿಗೆ ಕಥೆ ಹೇಳುವುದು ಮತ್ತು ಸಂದರ್ಶನ ಕಾರ್ಯಕ್ರಮಗಳಲ್ಲಿ ಪ್ರೇಕ್ಷಕರಿಗೆ ಪರಿಚಯವಾಗಿದ್ದಾರೆ. ಬಾನುಲಿ ಕಿರುತೆರೆಯಲ್ಲದೆ ಹಾಸ್ಯಗೋಷ್ಠಿ ನಗುವಿಗೇಕೆ ರೇಷನ್ ಪ್ರಖ್ಯಾತ ಹಾಸ್ಯ ಸಾಹಿತಿಗಳ ಬಗ್ಗೆ ಭಾಷಣ ಏಕಪಾತ್ರಾಭಿನಯ ಇಂತಹ ರಂಗ ಚಟುವಟಿಕೆಗಳಲ್ಲೂ ನಿರಸರಾಗಿದ್ದಾರೆ. ಆಕಾಶವಾಣಿ ಸೇವೆಯಲ್ಲಿದ್ದಾಗ ಹಲವಾರು ದೀರ್ಘ ನಾಟಕಗಳು ಪ್ರಹಸನಗಳು ಏಕಪಾತ್ರಾಭಿನಯಗಳನ್ನು ಬಾನುಲಿಗಾಗಿ ಇವರು ಮಾಡಿದ್ದುಂಟು. ಈಗ 1991 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, 2000 ಹಂಸ ಪ್ರಶಸ್ತಿ, 2012 ನಟ್ಯಶ್ರೀ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಇವರ ಕೈಯಲ್ಲಿ. ಇವರಿಗೆ ಅಭಿನಯ ಚತುರಿ ಮತ್ತು ಧ್ವನಿ ಶಿಲ್ಪಿ ಎಂಬ ಬಿರುದುಗಳಿಂದ ಜನರಿಗೆ ಇವರು ಪರಿಚಿತರು. ತಮ್ಮ 80ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇದುವರೆಗೆ ರಸನಿಮಿಷ, ಇದು ಆತ್ಮಕಥೆಯಲ್ಲ ಆತ್ಮಕಥನ ಎಂಬ ಸಂಕಲನಗಳು, ಆಮೇಲೆ ಮೇಡಮ್ ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನಂಜು ದೇಹ ಇವರ ಮೊದಲ ಕಾದಂಬರಿ, ಅದು ಮುದ್ರಣಗೊಂಡು ನಂತರ ವಿಶೇಷವಾಗಿ ನಾಟಕವಾಗಿ ಆಕಾಶವಾಣಿಯಲ್ಲಿ ಬಿತ್ತರಗೊಂಡಿತ್ತು. ನಮ್ಮ ಜೊತೆಗೆ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ಇದ್ದಾರೆ, ಪ್ರೊಫೆಸರ್ ಬಿ ಆರ್ ಪೊಟೀಲ್ ಪೊಲೀಸ್ ಪಾಟೀಲ್ರು. ಇವರು ಇಂಗ್ಲಿಷ್ ಉಪನ್ಯಾಸಕರು. 1974 ಬನಹಟ್ಟಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು. ಕಥೆ ಕಾದಂಬರಿ ನಾಟಕ ವಚನ ವಿಮರ್ಶೆ ಅಂಕಣ ಬರಹ ಪ್ರಬಂಧ ಮಕ್ಕಳ ಸಾಹಿತ್ಯ ಲಾವಣೆ 80 ಹೆಚ್ಚು ನಾಟಕಗಳು, 100 ಕವಿತೆಗಳು, 5 ಸಂಕಲನಗಳು ಕವಿತೆಗಳ ಸಂಕಲನಗಳು, ಆಮೇಲೆ 2 ಕಾದಂಬರಿಗಳು, 100 ಕಥೆಗಳು, ಮಕ್ಕಳ ಸಾಹಿತ್ಯ ನಾಟಕಗಳು, ವಿಮರ್ಶೆ ಅಂಕಣ ಬರಹ, ಎಷ್ಟು ಹೇಳಿದರೂ ಸಾಲದು. ಪೊಲೀಸ್ ಪಾಟೀಲ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. 64 ಪ್ರಶಸ್ತಿ ಅಥವಾ 64ಕ್ಕಿಂತನೂ ಹೆಚ್ಚು ಪ್ರಶಸ್ತಿಗಳು ಸರ್ ಕೈಯಲ್ಲಿದ್ದಾವೆ. ನಮಸ್ಕಾರ. ದಿನಕರ ತಂಡದ ಎಲ್ಲ ಅಧ್ವರ್ಯಗಳಿಗೂ, ವಿಶೇಷವಾಗಿ ಶಿವಾನಂದ ಇಂಗ್ಲೇಶ್ವರ್ ಅವರಿಗೂ, ಜೊತೆಗೆ ತಾಂತ್ರಿಕವಾಗಿ ನಮ್ಮೆಲ್ಲರನ್ನ ಇವತ್ತು ಒಗ್ಗೂಡಿಸಿದಂಥ ರಮೇಶ್ ಅವರಿಗೂ, ಮತ್ತೆ ಪರಿಚಯಿಸಿದಂಥ ಸಿಂಗಾರಿ ಅವರಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಬಹಳ ಮಹತ್ವದ ಒಂದು ಸಂವಾದವನ್ನು ಇವತ್ತು ನಾವು ಆರಂಭ ಮಾಡ್ತೇವೆ. ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂಥ ಒಂದು ಮಾತಿದೆ. ಅಂದರೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ನಾಟಕ ಅತ್ಯಂತ ರಂಜನೀಯವಾದಂಥದ್ದು, ರಮ್ಯವಾದಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಇದಕ್ಕೆ ಕಾರಣ ಋಗ್ವೇದದಿಂದ ಮಾತು, ಸಾಮವೇದದಿಂದ ಗೀತ, ಯಜುರ್ವೇದದಿಂದ ಸಂಗೀತ, ಅಥರ್ವಣ ವೇದದಿಂದ ರಸ, ಇವುಗಳಿಗೆ ಅಭಿನಯ ಸೇರಿಸಿ ಪಂಚಮ ವೇದ ರಚಿಸಿದ ಬ್ರಹ್ಮ. ಅದೇ ನಾಟಕವಾಯಿತಲ್ಲ ಸದ್ಗುರು ಬಸವಲಿಂಗ ಅಂತ ನಾನೊಂದು ವಚನ ಬರೆದೆ. ಸೊ ಹೀಗೆ ಈ 4 ವೇದಗಳ ಜೊತೆಗೆ ಅದರೊಳಗಿನ ಸಾರವನ್ನ ಜೊತೆಗೆ ಅಭಿನಯವನ್ನ ಸೇರಿಸಿ ನಾಟಕ ಆಯಿತು ಅನ್ನುವಂಥ ಮಾತು ಇಲ್ಲಿ ಬರ್ತದೆ. ಮೇಲಿಂದ ಮೇಲೆ ನಾವು ಮಾತಾಡ್ತೇವೆ. ಅದು ಏನು ಅಂತಂದ್ರೆ, ನಾಟಕ ಏಕ ವ್ಯಕ್ತಿ ಪ್ರದರ್ಶನವೂ ಅಲ್ಲ, ಏಕ ವ್ಯಕ್ತಿ ಕೃತಿಯೂ ಅಲ್ಲ ಅಂತ. ಹಾಗಾಗಿ ಇದಕ್ಕೆ ಅನೇಕರ ಕೊಡುಗೆ ಇರ್ತದೆ. ಎಲ್ಲದಕ್ಕಿಂತ ವಿಶೇಷವಾಗಿ ಪ್ರೇಕ್ಷಕರು, ಪ್ರೇಕ್ಷಕರನ್ನ ನಾವು ದೇವರು ಅಂತ ಕರಿಬೇಕಾಗ್ತದೆ. ಹಂಗೆ ಇವತ್ತಿನ ನಾಟಕದ ಸಂದರ್ಭದಲ್ಲಿ ಶ್ರೋತೃ ದೇವರು, ಆ ಶ್ರೋತೃ ದೇವರನ್ನ ಮೊದಲು ನಮಿಸಿ ಇವತ್ತಿನ ಈ ಸಂವಾದವನ್ನ ನಾನು ಆರಂಭ ಮಾಡ್ತೇನೆ. ಯಮುನಾಮೂರ್ತಿಯವರ ಪರಿಚಯವನ್ನ ಬಹಳ ಅದ್ಭುತವಾಗಿ ಮಾಡಿಕೊಟ್ರು ಸಿಂಗಾರಿಯವರು. ಅದಕ್ಕೆ ಆರಂಭದಲ್ಲೇನೆ ನಾನು ಹೇಳಿಬಿಡಬೇಕು, ನನಗೆ ಇವತ್ತು ಅವ್ರ ಜೊತೆಗೆ ಸಂವಾದ ನಡೆಸೋದಕ್ಕೆ ಖುಷಿ ಯಾಕು ಅಂದ, ಯಾಕೆಂದ್ರೆ ಅವರು ನನ್ನ ನಾಟಕದ ಗುರುಗಳು. ನಾನು 1969 ಧಾರವಾಡದ ಕರ್ನಾಟಕ ಕಾಲೇಜಿಗೆ ಸೇರಿಕೊಂಡಾಗ ನನ್ನನ್ನು ಆಕಾಶವಾಣಿ ನಾಟಕಗಳಿಗೆ ಕರೆತಂದವರು ಯಮುನಾಮೂರ್ತಿ ಅವರು.
ಹಿಂಗಾಗಿ ಅವರು ದೀಕ್ಷೆ ಕೊಟ್ಟ ನನ್ನ ಗುರು ಆಗಿರೋದ್ರಿಂದ ಅವ್ರ ಜೊತೆಗೆ ಇವತ್ತು ನಾನು ಸಂವಾದ ನಡೆಸ್ತೇನೆ. ಇಲ್ಲಿ ರೇಡಿಯೋ ನಾಟಕದ ಬಗ್ಗೆ ಹೇಳಬೇಕಾದ್ರೆ ರೇಡಿಯೋ ನಾಟಕ ಕುರುಡರು ಕೂಡ ಅನುಭವಿಸಿ ಆನಂದ ಪಡುವಂತಹ ನಾಟಕ ಅನ್ನೋ ಮಾತು ಬರ್ತದೆ. ಮೇಡಮ್, ನಾನು ತಮಗೆ ಆರಂಭದಲ್ಲಿ ಒಂದು ಪ್ರಶ್ನೆ ಅನ್ನೋದಕ್ಕಿಂತ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ಅದೇನು ಅಂದ್ರೆ, ಈ ಕರೋನಾ ಕಾಲಘಟ್ಟದಲ್ಲಿ ಬಹಳಷ್ಟು ಕಲಾವಿದರು ಮತ್ತು ಲೇಖಕರು ಬಹುಶಃ ಏನೋ ಕಳ್ಕೊಂಡ ಹಂಗೆ ಇದ್ದಂತ ಸಂದರ್ಭದಲ್ಲಿ ದಿನಕರ ತಂಡದವರು ಒಂದು ಒಳ್ಳೆ ಉಪಕ್ರಮವನ್ನ ಇಲ್ಲಿ ಅನುಸರಿಸ್ತಾ ಬಂದಾರೆ. ಅದೇನು ಅಂದ್ರೆ, ತುಂಬಾ ಮುಖ್ಯವಾದಂತ ವಿಷಯಗಳ ಚರ್ಚೆಯನ್ನ ಮಾಡ್ತಾ ಎಲ್ಲರನ್ನ ಮತ್ತೆ ಸಾಂಸ್ಕೃತಿಕವಾಗಿ ಹಿಡಿದಿಟ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಕರೋನಾ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಈ ಸಾಹಿತ್ಯಿಕ ಚರ್ಚೆಗಳ ಬಗ್ಗೆ ತಮಗೆ ಏನನ್ನಿಸ್ತದೆ ಅನ್ನುವಂಥದ್ರ ಬಗ್ಗೆ ಒಂದು ಒಪಿನಿಯನ್ ಕೇಳ್ತಾ ಇದ್ದೀನಿ. ತಾವು ದಯವಿಟ್ಟು ಅದನ್ನ ಹೇಳ್ತಾ ಹಾಗೇನೆ ಸಾಹಿತ್ಯದ ಇತರ ಪ್ರಕಾರಗಳಿಗೂ ಮತ್ತು ನಾಟಕಗಳಿಗೂ ಇರುವಂತ ವ್ಯತ್ಯಾಸದ ಬಗ್ಗೆ ಕೂಡ ಹೇಳ್ತೀರಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ. ತುಂಬಾ ಸಂತೋಷ. ನೀವಾಗ ಕರೋನಾ ಬಗ್ಗೆ ಹೇಳಿದ್ರಿ, ಇದ್ರ ಹಾವಳಿ ಎಷ್ಟಾಗಿದೆ ಅಂತಂದ್ರೆ ಬರೀ ಕಲಾವಿದರಿಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೆ ಮತ್ತೆ ಇದರಿಂದ ಹೊಟ್ಟೆಪಾಡುಗೋಸ್ಕರ ಅಂತ ಒದ್ದಾಡ್ತಾ ಇರೋ ಬಡವರಿಗೆ ಪ್ರತಿಯೊಬ್ಬರಿಗೂ ದೊಡ್ಡ ಆಘಾತನೇ ಆಗಿದೆ ಇದರಿಂದ. ಅದರಲ್ಲೂ ಕಲಾವಿದರಿಗೆ, ಅದರಲ್ಲೂ ದೃಶ್ಯ ಮಾಧ್ಯಮದಲ್ಲಿರೋ ಕಲಾವಿದರಿಗಂತೂ ತುಂಬಾ ದೊಡ್ಡ ಪಿಟ್ಟೆ ಬಿದ್ದಿದೆ. ಟಿವಿನೇ ಆಗ್ಲಿ, ಪ್ರೊಡಕ್ಷನ್ ಸಿನಿಮಾ ಆಗ್ಲಿ, ಎಲ್ಲ ನಿಂತೆ ಹೋಗಿತ್ತು ಎಷ್ಟೋ ದಿವಸ, ತುಂಬಾ ತೊಂದರೆ ಆಯ್ತು. ಮತ್ತೆ ತಂತ್ರಜ್ಞರಿಗೂ ಕೂಡ ಇದರಿಂದ ಬಹಳ ತೊಂದರೆ ಆಯ್ತು. ಆದ್ರೆ ನನ್ಗೇನನ್ಸುತ್ತೆ ಅಂತಂದ್ರೆ, ಒಂದು ರೀತಿ ಒಳಗೆ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಈ ಡಿಸ್ಕಷನ್, ಇವಾಗ ಚರ್ಚೆ ಏನ್ ಮಾಡ್ತಾ ಇದ್ದಾರೆ, ಇದಂತೂ ಬಹಳ ಒಳ್ಳೆ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ 8ನೇ ವಯಸ್ಸಲ್ಲಿ ರಂಗಮಂಚಕ್ಕೆ ಬಂದವಳು. ಇದುವರೆಗೂ ಹಿಂತಿರುಗಿ ನೋಡಿದೆ, ಒಂದಲ್ಲ ಒಂದ್ ರೀತಿ ಒಳಗೆ ನಾಟಕದಲ್ಲೇ ಅಭಿನಯ ಮಾಡ್ತಾನೆ ಬಂದಿದ್ದೀನಿ. ರಂಗ ನಾಟಕ ಇರಬಹುದು, ನೃತ್ಯದಲ್ಲಿ ಕಥಕ್ಕಳಿ ಅಂತಂದ್ರೆ ನೃತ್ಯ ನಾಟಕ, ಅದೂ ನಾಟಕ. ಆಮೇಲೆ ಬಾನುಲಿ ನಾಟಕ, ಟಿವಿ ಸೀರಿಯಲ್ಸ್, ಸಿನಿಮಾ, ಪ್ರತಿಯೊಂದ್ರಲ್ಲೂ ಒಟ್ಟಲ್ಲಿ ನಾನು ನಾಟಕ ಮಾಡ್ತಾ ಇರೋದೇ ನನ್ನ ಜೀವನದ ಒಂದು ಭೇಯ ಅಂತ ಮುಕ್ತ ಮಾಡ್ತಾ ಇರೋದು ಅದೊಂದೇನೆ. ಅಂಥದ್ರಲ್ಲಿ ನನಗೆ ಈ ಸಭಾ ಕಪ್ಪ ಅಂದ್ರೆ ಏನು ಅಂತ ಗೊತ್ತೇ ಇರ್ಲಿಲ್ಲ. ಸ್ಟೇಜ್ ಫಿಯರ್ ಅನ್ನೋದನ್ನ ಕೇಳೇ ಇಲ್ಲ. ಅದ್ರಲ್ಲಿ ಈಗ ಈ 86ನೇ ವಯಸ್ಸಲ್ಲಿ ಈ ಜೂಮ್ ಮತ್ತೆ ವಿಡಿಯೋ ಕಾಲ್, ಆನ್ಲೈನ್, ಈ ಪದಗಳನ್ನ ಕೇಳಿದ್ರೆ ಒಂದ್ ರೀತಿ ಭಯ. ಸಭಾಕಂಪ ಅಂದ್ರೆ ಏನು ಅಂತ ಈಗ ಸ್ವಲ್ಪ ಅರ್ಥ ಆಗ್ತಾ ಇದೆ ನನಗೆ. ಇಂಥದ್ರಲ್ಲಿ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್ ಅಂತಾರೆ. ಸೊ ಜನ ಎಲ್ಲ ನನ್ನನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದ ಕಾಲದಲ್ಲಿ ಇವಾಗ ದಿನಕರ್ ಇವರು ನನ್ನನ್ನು ಕರೆದು ನಿಮ್ಮನ್ನ ಜನಗಳಿಗೆ ಮತ್ತೆ ಪರಿಚಯ ಮಾಡ್ಕೊಡ್ತೀವಿ, ನಿಮ್ ಬಗ್ಗೆ ಹೇಳ್ತೀವಿ ಅಂತ ಅಂದ್ರಲ್ಲ, ನನ್ ತುಂಬಾನೇ ಖುಷಿ ಆಯ್ತು ಇದು. ಆಮೇಲೆ ನೀವಂತೂ ಪೊಲೀಸ್ ಪಾಟೀಲ್ ನಮ್ಗೆ ಸಂದರ್ಶನಕ್ಕೆ ಬರ್ತಾ ಇದ್ದಾರೆ, ಅವರೇ ಮಾತಾಡಿಸ್ತಾರೆ ಅಂತ ಕೇಳಿದ್ರೆ ಇನ್ನೂ ಖುಷಿ ಆಯ್ತು. ಯಾಕಂದ್ರೆ ನಮ್ ಚೆನ್ನಾಗಿ ಗುರ್ತಿದ್ದವ್ರು ಮಾತಾಡಿದ್ರೆ ನಮ್ಗೆ ಉತ್ತರ ಕೊಡಕ್ಕೇನೋ ಒಂಥರ ಧೈರ್ಯ ಬರುತ್ತೆ. ಏನು ಗೊತ್ತಿಲ್ಲದೆ ಇರೋ ಹತ್ರ ಮಾತಾಡಕ್ಕೂ, ಚೆನ್ನಾಗಿ ಗುರ್ತಿರೋ ಹತ್ರ ಮಾತಾಡಕ್ಕೂ ಅದ್ ಖಂಡಿತ ಧೈರ್ಯ ಬರುತ್ತೆ. ನೀವು ಸ್ಟೂಡೆಂಟ್ ಆಗಿದ್ದ ದಿವಸದಿಂದ ನಾನು ನಿಮ್ಮನ್ನ ನೋಡಿದೀನಿ. ಮಧ್ಯ ಮಧ್ಯ ಬೇರೆ ಊರುಗಳಲ್ಲಿ ಇರೋದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಗಿತ್ತು. ಆದ್ರೂ ನೀವು ಪ್ರತಿ ಸತಿ ಬೆಂಗಳೂರಿಗೆ ಬಂದಾಗ್ಲೂ ನಾನು ಭೇಟಿಯಾಗಿದ್ದೀನಿ, ಮತ್ತು ನಮ್ಮ ಬಹಳ ಆತ್ಮೀಯರಲ್ಲಿ ಒಬ್ಬರಾಗಿ ನೀವು ಇದ್ದಿದ್ರಿಂದ ಇರೋದ್ರಿಂದ ನಾನು ಖುಷಿಯಿಂದ ಇದನ್ನ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಿಂತ ತಯಾರಾಗೆ ಕೂತಿದ್ದೀನಿ. ಮತ್ತೆ ನನ್ಗೇನನ್ಸುತ್ತೆ ಅಂತಂದ್ರೆ, ನೀವು ರೇಡಿಯೋ ನಾಟಕದ ಬಗ್ಗೆ ಕೇಳಿದಿ, ಬೇರೆ ಇವಾಗ ಕಾದಂಬರಿ ಆಗ್ಲಿ, ಸಿನಿಮಾ ಆಗ್ಲಿ, ಬಾನುಲಿ ನಾಟಕ ಆಗ್ಲಿ, ಯಾವುದೇ ಆದ್ರೂ ಕೂಡ ರಂಗ ನಾಟಕ, ಇದ್ರದ್ದೆಲ್ಲ ಮೂಲ ಕೆಲಸ ಏನು ಅಂದ್ರೆ ಕತೆ ಹೇಳೋದು. ಪ್ರತಿಯೊಂದು ಕತೆನೆ ಹೇಳುತ್ತೆ, ಕಾದಂಬರಿ ಪದದ ಮೂಲಕ ಹೇಳುತ್ತೆ, ಇದು ಚಿತ್ರಗಳು ಸಿನಿಮಾ ಕ್ಯಾಮ್ರಾ ಮೂಲಕ ಹೇಳುತ್ತೆ, ಆಮೇಲೆ ರಂಗ ನಾಟಕಗಳು ಜೀವಂತ ವ್ಯಕ್ತಿಗಳಿಂದ ಕತೆ ಹೇಳಿಸುತ್ತೆ, ಬಾನುಲಿ ನಾಟಕ ಬರೀ ಧ್ವನಿಯಿಂದ ಹೇಳುತ್ತೆ. ಆಯ್ತು, ಒಂದಕ್ಕೊಂದು ಬಹಳ ವ್ಯತ್ಯಾಸ ಇದೆ. ಆದ್ರೆ ಎಲ್ಲ ಮಾಡೋದು ಒಂದೇ ಕೆಲಸ, ಕತೆ ಹೇಳೋದು, ನಾಟಕದ ಮೂಲಕ ಕತೆ ಹೇಳೋದು ಅಂತ ಹೇಳ್ಬೋದು. ಇದು ಒಂದಕ್ಕೂ ಇನ್ನೊಂದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ನಾನು ದೀರ್ಘವಾಗಿ ಹೇಳ್ಬೇಕು ಅಂತಂದ್ರೆ ಇವಾಗ್ಲೇ ಹೇಳ್ತೀನಿ.
ಇಲ್ಲ, ಅದ ನಾನು ಅದಕ್ಕೆ ಬೇರೆ ನಾಟಕಗಳಿಗೂ ಮತ್ತು ರೇಡಿಯೋ ನಾಟಕಗಳಿಗೂ ಇರುವ ವ್ಯತ್ಯಾಸ ಮತ್ತು ಬೇರೆ ಸಾಹಿತ್ಯ ಪ್ರಕಾರಗಳಿಗೂ ನಾಟಕಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ಒಂದೆರಡು ಮಾತು ತಾವು ಹೇಳಿದ್ರೆ ಮುಂದೆ ಹೋಗ್ಬೋದು. ಹಾಗೆ ನೋಡಿ, ರಂಗ ನಾಟಕ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಭಾಗೃಹದಲ್ಲಿ ನೂರಾರು ಜನ ಕೂತ್ಕೊಂಡು ರಂಗ ಮಂಚದ ಮೇಲೆ ನಡೆಯೋ ನಾಟಕನ ನೋಡ್ತಾರೆ. ದೃಶ್ಯ ನಾಟಕ ಕಣ್ಣಿಗೆ ಕಾಣಿಸುತ್ತೆ, ಅದು ಬಹಳ ಬಹಳ ಮುಖ್ಯ. ಮತ್ತೆ ಆದ್ರೆ ರೇಡಿಯೋ ನಾಟಕ ಆ ರೀತಿ ಅಲ್ಲ, ಕಣ್ಣಿಗೆ ಏನೇನೂ ಕಾಣಿಸೋದೇ ಇಲ್ಲ. ಟ್ರಾನ್ಸಿಸ್ಟರ್ ಅಥವಾ ಏನು ರೇಡಿಯೋ ಎದುರಿಗಿಟ್ಕೊಂಡಿದ್ದು ಅದು ಬಿಟ್ಟು ಇನ್ನೇನು ಕಾಣಿಸಲ್ಲ. ನಾವ್ ಏನೇ ಪಾತ್ರಗಳು ಸೃಷ್ಟಿ ಮಾಡಿದ್ರು ಕೂಡ ಇಲ್ಲಿ ರಂಗ ನಾಟಕದಲ್ಲಿ ಪರಕಾಯ ಪ್ರವೇಶ ಅಂತೀವಿ ನಾವು, ಬಾನುಲಿ ನಾಟಕದಲ್ಲಿ ಪರಧ್ವನಿ ಪ್ರವೇಶ ಅಂದ್ರೆ ಸರಿ ಹೋಗುತ್ತೋ ಏನೋ, ಯಾಕಂದ್ರೆ ಧ್ವನಿಯ ಮೂಲಕ ನಾವು ಪಾತ್ರಗಳನ್ನ ಸೃಷ್ಟಿ ಮಾಡೋದು. ಮತ್ತೆ ರಂಗಮಂಚದಲ್ಲಿ ನಾಟಕ ಆಡ್ಬೇಕಾದ್ರೆ ನೂರಾರು ವ್ಯಕ್ತಿಗಳು ಕೂತ್ಕೊಂಡು ನಾಟಕ ನೋಡ್ತಿರ್ತಾರೆ, ಅವ್ರ ರಿಯಾಕ್ಷನ್ ಕೂಡ ಸುಮಾರು ಒಂದೇ ರೀತಿ ಇರುತ್ತೆ. ದುಃಖದ ಸನ್ನಿವೇಶ ಬಂದ್ರೆ ಎಲ್ರಿಗೂ ದುಃಖ ಆಗತ್ತೆ, ನಗೋ ಸನ್ನಿವೇಶ ಬಂದ್ರೆ ಎಲ್ಲರೂ ನಗ್ತಾ ಇರ್ತಾರೆ. ಪ್ರತಿಯೊಂದು ರಿಯಾಕ್ಷನ್ ಸೇಮ್ ಇರುತ್ತೆ, ಮತ್ತೆ ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ. ಆದ್ರೆ ಬಾನುಲಿ ನಾಟಕದಲ್ಲಿ ಹಾಗಲ್ಲ, ಇದು ಮಾಸ್ ಮೀಡಿಯಾ ಸಮೂಹ ಮಾಧ್ಯಮ, ಆದರೆ ಫಾರ್ ಇಂಡಿವಿಜುವಲ್ ಲಿಸ್ನಿಂಗ್ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಇದು ಇದೆ. ಇವಾಗ ಒಂದು ವ್ಯಕ್ತಿಗೆ ಒಂದು ಧ್ವನಿ ಕೇಳಿದ್ರೆ ಯಾವ ಚಿತ್ರ ಮೂಡುತ್ತೆ, ಅದೇ ಚಿತ್ರ ಇನ್ನೊಬ್ರಿಗೆ ಮೂಡುತ್ತೆ ಅಂತ ಹೇಳಕ್ಕಾಗಲ್ಲ. ಅವರವ್ರ ಕಲ್ಪನಾ ಶಕ್ತಿ ಮೇಲೆ ಆ ಚಿತ್ರ ಬದಲಾವಣೆ ಆಗ್ತಾ ಹೋಗುತ್ತೆ. ವೈಯಕ್ತಿಕವಾಗಿ ಬೇರೆ ಬೇರೆ ಕಾಣಿಸೋದ್ರಿಂದ ಇದನ್ನ ನಾವು ಸಮೂಹ ಮಾಧ್ಯಮ ಆದ್ರೂ ಕೂಡ ವೈಯಕ್ತಿಕವಾಗಿ ನಡೆಯೋ ನಾಟಕ, ಕೇಳೋ ನಾಟಕ ಅಂತ ಹೇಳ್ಬೋದು. ಮತ್ತೆ ಹೊರಗಡೆ ರಂಗಮಂಚ ಇರೋದಿಲ್ಲ, ಮನಸ್ಸಿನ ಒಳಗಡೆ ಇರೋ ರಂಗಮಂಚ, ಮನ ಪಟಲದ ಮೇಲೆ ನಾಟಕ ಆಡ್ಬೇಕಾಗತ್ತೆ. ಅದ್ರಲ್ಲಿ ಬೇರೆ ರಂಗ ನಾಟಕದಲ್ಲಿ ಇರೋ ಹಾಗೆ ವ್ಯಕ್ತಿಗಳಿರಲ್ಲ, ವೇಷಭೂಷ ಇಲ್ಲ, ಮೇಕಪ್ ಇಲ್ಲ, ಬೇರೆ ಪರಿಕರಗಳು ಏನು ಇಲ್ಲವೇ ಇಲ್ಲ. ಟೇಬಲ್ ಬೇಕು, ಕುರ್ಚಿ ಬೇಕು, ಅದ್ ಬೇಕು, ಇದು ಬೇಕು, ಏನೂ ಇಲ್ಲ. ಬರೇ ಮೈಕ್ ಮುಂದೆ ನಿಂತ್ಕೊಂಡು ನಾಟಕ ಆಡ್ಬೇಕಾಗತ್ತೆ. ಮತ್ತೆ ಈ ನಾಟಕಗಳಲ್ಲಿ ರಂಗ ನಾಟಕಕ್ಕೂ ಬಾನುಲಿ ನಾಟಕಕ್ಕೂ ಸಿನಿಮಾಗೂ ತುಂಬಾನೇ ವ್ಯತ್ಯಾಸ ಇದೆ. ಬೀದಿ ನಾಟಕ ಎಲ್ಲ ಬೇರೆ ಬೇರೆ ಪ್ರಕಾರ, ಅದ್ರಲ್ಲಿ ಅಭಿನಯಿಸೋದು ಬೇರೆ ರೀತಿ, ಬರೆಯೋದು ಬೇರೆ ರೀತಿ ಅಂತಾನೆ ಹೇಳ್ಬೋದು. ದೊಡ್ಡ ನೂರಾರು ಜನದ್ರ ಎದುರಿಗೆ ರಂಗ ನಾಟಕದಲ್ಲಿ ಮಾಡೋದು ಅಭಿನಯ ಮಾಡಿದ್ರೆ, ಬೀದಿ ನಾಟಕದಲ್ಲಿ ಒಂದು 10-20 ಜನದ ಮಧ್ಯದಲ್ಲಿ ರಂಗಮಂಚ ಇಲ್ಲ, ಸಭಾಗೃಹ ಇಲ್ಲ, ಎಂಥದ್ದು ಇಲ್ಲ, 4 ಬೀದಿ ಸೇರಿರೋ ಜಾಗದಲ್ಲಿ ಒಂದು 15-20 ಜನ ನಿಂತ್ಕೊಂಡು ನೋಡೋಕೆ ಅವಕಾಶ ಇರುವಂತ ಜಾಗದಲ್ಲಿ ನಾಟಕ ಆಡ್ತಾರೆ. ಅವ್ರ ಮೇಕಪ್ ಇರೋಲ್ಲ, ಕಾಸ್ಟ್ಯೂಮ್ ಇರೋಲ್ಲ, ಏನೂ ಇರೋಲ್ಲ. ಮತ್ತೆ ಈ ಬಾನುಲಿ ನಾಟಕದ ತರ ಕೈಯಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡಲ್ಲ, ಅವರು ಬಾಯ್ಪಾಠ ಮಾಡಿರ್ಬೇಕಾಗತ್ತೆ ಮಾತುಗಳು. ಆದ್ರೆ ಒಂದ್ ವ್ಯತ್ಯಾಸ ಅಂತಂದ್ರೆ ಬೀದಿ ನಾಟಕದಲ್ಲಿ ಅವ್ರ ಅಭಿನಯ ಮಾಡ್ಬೇಕಾದ್ರೆ ಜನರ ಜೊತೆಗೆ ಅವ್ರ ಎದುರಿಗೆ ನಾಟಕ ಆಡಲ್ಲ, ಅವರಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನಾಟಕ ಆಡ್ತಾರೆ, ಸುತ್ತು ಪ್ರೇಕ್ಷಕರು ಇರ್ತಾರೆ. ಬಾನುಲಿ ನಾಟಕಕ್ಕೆ ಒಬ್ರು 100,000 ಅಲ್ಲ, ಲಕ್ಷಾಂತರ ಜನ ಪ್ರೇಕ್ಷಕರಲ್ಲ, ಶ್ರೋತೃಗಳು, ಲಕ್ಷಾಂತರ ಶ್ರೋತೃಗಳು. ನಾನು ಅದನ್ನೇ ಹೇಳಿದೆ ಮೇಡಮ್, ಈಗ ನಾನು ಅದನ್ನೇ ಹೇಳಿದ್ದೆ ಏನಂದ್ರೆ, ಈ ಮೂರು ಪ್ರಕಾರಗಳು ರಂಗ ನಾಟಕ, ರೇಡಿಯೋ ನಾಟಕ ಮತ್ತು ಬೀದಿ ನಾಟಕ, ತುಂಬಾ ವ್ಯತ್ಯಾಸ ಇದ್ರೂ ಕೂಡ ಒಂದು ಸಾಮಾನ್ಯ ಅಂಶ ಈ ಮೂರರಲ್ಲಿ ಏನು ಅಂದ್ರೆ, ಇವು ಮೂರೂ ಮೊದಲು ಮನೋರಂಗದ ಮೇಲೆ ಅಭಿನಯಿಸಲ್ಪಡ್ತವೆ. ಆ ಮನೋರಂಗ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ನಾನು ಒಬ್ಬ ನಾಟಕಕಾರನಾಗಿ ನಾಟಕ ಬರಿಬೇಕಾದ್ರೆ ಮೊದಲು ಅದನ್ನ ಮನೋರಂಗದ ಮೇಲೆ ಆಡಿದ ನಂತರವೇ ಅದನ್ನು ನಾನು ಅಕ್ಷರ ರೂಪಕ್ಕೆ ಇಳಿಸೋದು. ಹಾಗೇನೆ ರೇಡಿಯೋ ನಾಟಕ ಆಗ್ಲಿ ಬೀದಿ ನಾಟಕ ಆಗ್ಲಿ ಆಗೋದು. ಮತ್ತೆ ಸಾಹಿತ್ಯದ ಇತರ ಪ್ರಕಾರ ಮತ್ತು ಈ ನಾಟಕಕ್ಕೆ ಇರೋ ವ್ಯತ್ಯಾಸದ ಬಗ್ಗೆ ಹೇಳ್ಬೇಕಾಯ್ತು ಅಂತಂದ್ರೆ, ತಾವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ ಸಂಭಾಷಣೆ, ಸಂಭಾಷಣೆ ಇಲ್ಲದೆ ನಾಟಕ ಇರಂಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಪ್ರತಿಯೊಂದು ಸಾಹಿತ್ಯದ ಮೂಲ ಏನು ಅಂತಂದ್ರೆ ಫ್ಯಾಕ್ಟ್ಸ್ ಮೈನಸ್ ಸಮಥಿಂಗ್ ಪ್ಲಸ್ ಇಮ್ಯಾಜಿನೇಷನ್. ಜೀವನದಲ್ಲಿಯ ಘಟನೆಗಳು ಅದರೊಳಗಿನ ಅನಗತ್ಯವಾದಂತ ಅಂಶವನ್ನ ತೆಗೆದುಹಾಕಿ ಅದಕ್ಕೆ ಕವಿ ತನ್ನ ಕಲ್ಪನೆಯನ್ನ ಸೇರಿಸಿದಾಗಲೇ ಅದು ಒಂದು ಸಾಹಿತ್ಯ ಕೃತಿ ಆಗ್ತದೆ. ಹಂಗೇನೆ ನಾಟಕವು ಕೂಡ ರಚಿಸಲ್ಪಡ್ತದೆ. ಮತ್ತೆ ಬೀದಿ ನಾಟಕದಲ್ಲಿ ತಾವು ಹೇಳದಂಗೆ ಜನರ ಇನ್ವಾಲ್ವ್ಮೆಂಟ್ ಇರ್ತದೆ, ಅದರೊಳಗೆ ಜನರು ಕೂಡ ಪಾತ್ರಧಾರಿಗಳು ಆಗಿರ್ತಾರೆ ಅಂತ ಹೇಳಿ. ಅದಕ್ಕೆ ಈ ರೇಡಿಯೋ ನಾಟಕ ರಚನಾ ತಂತ್ರದ ಬಗ್ಗೆ ಇವತ್ತು ನಾವು ವಿಶೇಷವಾಗಿ ಮಾತಾಡ್ಬೇಕಾಗ್ತದೆ. ಅದಕ್ಕೆ ತಾವು ಬಹಳಷ್ಟು ರೇಡಿಯೋ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದಿರಿ, ರೇಡಿಯೋ ನಾಟಕಗಳನ್ನ ರಚನೆ ಮಾಡಿದಿರಿ. ಹಾಗಾಗಿ ಈ ನಾಟಕ ರಚನೆ ಮಾಡುವಾಗ ಯಾವ್ಯಾವ ಅಂಶಗಳನ್ನ ನಾವು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಬಹುದು ತಾವು. ಈಗ ಮುಖ್ಯವಾಗಿ ಏನ್ ಗಮನಿಸ್ಬೇಕು ಅಂತಂದ್ರೆ, ರಂಗ ನಾಟಕದಲ್ಲಿ ದೃಶ್ಯ ಇದು ಶ್ರವ್ಯ ಅಂತ ಹೇಳಿದ್ನಲ್ಲ,
ಆ ದೃಶ್ಯವನ್ನ ಶ್ರವ್ಯ ಮಾರ್ಪಡಿಸದೇ ಇದ್ರೆ ಬಾನುಲಿ ನಾಟಕ ಆಗೋದೇ ಇಲ್ಲ. ದೃಶ್ಯವನ್ನು ದೃಶ್ಯವಾಗಿರೋದಕ್ಕೆ ಬಾನುಲಿ ಆಗಲ್ಲ. ಬಾನುಲಿ ಆಗ್ಬೇಕಾದ್ರೆ ಶ್ರವ್ಯ ಆಗ್ಲೇಬೇಕದು. ಅದಕ್ಕೆ ನಾಟಕ ಬರೆಯುವಾಗ್ಲೂ ಇವತ್ತು ಎಷ್ಟೋ ಜನ ನಾಟಕಕಾರರು ಬಾನುಲಿ ನಾಟಕ ಬರೀಬೇಕಾದ್ರೆ ದೃಶ್ಯ ಒಂದು ದೃಶ್ಯ ಎರಡು ಅಂತ ಹಾಕ್ತಾರೆ. ಅದು ಸರಿ ಅಲ್ಲ. ಅದು ಸನ್ನಿವೇಶ ಒಂದು ಸನ್ನಿವೇಶ ಎರಡು ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಅದು ದೃಶ್ಯ ಅಲ್ಲೇ ಅಲ್ಲ, ಸನ್ನಿವೇಶದ ಮೇಲೆ ನಾಟಕ ಬಲಿಯೋದು. ಮತ್ತೆ ಅದು ಕಣ್ಣಿಗೆ ಕಾಣಿಸೋದನ್ನ ಕಿವಿಯ ಮೂಲಕ ಮನಸ್ಸಿನ ಆಳಕ್ಕೆ ಹೋಗಿ ಮನಸ್ಸಿನ ರಂಗಮಂಚದ ಮೇಲೆ ಪಾತ್ರಗಳು ಅಭಿನಯಿಸ್ಬೇಕಾದ್ರೆ ನಾವು ಯಾವ ರೀತಿ ಬದಲಾವಣೆ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಕೆಲವು ಉದಾಹರಣೆಗಳು ಹೇಳಿದ್ರೆ ಸರಿಯಾಗಿ ಅರ್ಥ ಆಗತ್ತೇನೋ ಅಂತ ನನ್ಗನ್ಸುತ್ತೆ. ಇವಾಗ ನೋಡಿ, ಒಂದು ರಂಗನಾಟಕದಲ್ಲಿ ಒಬ್ಬ ಸ್ಥೂಲವಾದ ಹೆಣ್ಣು ಮಗಳು ರಂಗದ ಮೇಲೆ ಬರ್ತಾಳೆ. ಮಧ್ಯದಲ್ಲಿ ಒಂದು ಬಕೆಟ್ ಇರುತ್ತೆ, ಬಕೆಟ್ ಎಳೆದ್ಬಿಟ್ಟು ಬಿದ್ದು ಬಿಡ್ತಾಳೆ. ಅದನ್ನ ನೀವು ರಂಗಮಂಚದ ಮೇಲೆ ನಾವು ನೋಡ್ತೀವಿ, ಹೆಣ್ಮಗಳು ಬರ್ತಾಳೆ, ಎಳುತ್ತಾಳೆ, ಬೀಳ್ತಾಳೆ, ಅಂತಾಳೆ. ಇದನ್ನ ನಾವು ಬಾನುಲಿ ಒಳಗೆ ಹ್ಯಾಕ್ ತೋರಿಸ್ಬೇಕು? ಬರೀ ಬಕೆಟಿನ ಶಬ್ದ ಹಾಕಿ ಅವಳು ಅಂದ್ರೆ ಗೊತ್ತಾಗಲ್ಲ ಏನಾಯ್ತು ಅಂತ ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ಆಗ ವಾಕ್ಯಗಳ ಅವಶ್ಯಕತೆ ಬರುತ್ತೆ. ಆ ವಾಕ್ಯಗಳಿಗೆ ನಾವು ನೆರೇಟಿವ್ ಡೈಲಾಗ್ಸ್ ಅಂದ್ರೆ ನಿರೂಪಣಾ ವಾಕ್ಯಗಳು ಅಂತ ಹೇಳ್ತೀವಿ. ಇದು ಹೇಗಿರ್ಬೇಕು ಅಂತಂದ್ರೆ ಅವ್ಳು ಬಿದ್ದ ತಕ್ಷಣ ಅವಳು ಅಯ್ಯೋ ಯಾರಿದು ನಡುಮನೆ ಮಧ್ಯದಲ್ಲಿ ಬಕೆಟ್ ಇಟ್ಬಿಟ್ಟಿದ್ದಾರೆ, ನಾನ್ ನೋಡ್ಲಿಲ್ಲ, ಎಡು ಬಿಟ್ಟೆ, ಹೋಯ್ತು ನನ್ ಸೊಂಟ ಅಂತ ಅನ್ಬೇಕು. ಅಂದ್ರೆ ಅವಳ ಆಕ್ಷನ್ ಏನು ಅಂತ ಗೊತ್ತಾಗುತ್ತೆ. ಅಥವಾ ಗಂಡ ಸ್ವಲ್ಪ ರಸಿಕ ಇದ್ದು ಚೇಷ್ಟೆ ಸ್ವಭಾವದವನು ಇದ್ರೆ ಅಯ್ಯೋ ಅಯ್ಯೋ ಇದೇನೇ ಇದು ಕಣ್ಣು ಕಾಣಿಸಲಿಲ್ಲ, ಅದೊಡ್ಡ ಬಕೆಟ್ ಇತ್ತು ಎಡು ಬಿದ್ದಿಲ್ಲ, ಅಲ್ಲಿ ನೋಡಲಿ ಎಲ್ಲ ಸೀಳು ಹೋಯ್ತು, ನೆಲ ಎಲ್ಲ ಸೀಳು ಹೋಯ್ತು ಅಂತಂದ್ರೆ ಅವನು ಅವಳ ಆಸೆ ಮಾಡ್ದಂಗೂ ಇರುತ್ತೆ. ಅವಳು ಹೆಣ್ಣು ಮಗಳು ದಪ್ಪಕ್ಕಿದ್ದಾಳೆ ಅಂತ ಅನ್ನೋದಕ್ಕೂ ಗೊತ್ತಾಗುತ್ತೆ, ವಾಕ್ಯದಿಂದ ಇದು ಗೊತ್ತಾಗುತ್ತೆ. ಇದ್ ಎರಡೂ ಇಲ್ಲ ಅಂತಂದ್ರೆ ಕೆಲಸದವಳಲ್ಲಿ ಏನಾದ್ರು ಓಡಾಡ್ತಾ ಇದ್ರೆ ಏನಮ್ಮವ್ರೆ ಮಧ್ಯದಲ್ಲಿ ನಡುಮನೆ ಒಳಗೆ ಏ ಕಾಣೋ ದೊಡ್ಡ ಬಕೆಟ್ ಮಡಗಿವ್ನಿ ಕಾಣಿಸ್ಲಿವ ನಿಮ್ಗೆ, ಒಂದ್ ಏಳು ಬುದ್ದೆ ಬಿಟ್ರಲ್ಲ, ಅಯ್ಯೋ ಅಯ್ಯೋ ಏನಮ್ಮವ್ರೆ ನೀವು ಅಂತ ಅವಳು ಅನ್ಬೇಕು. ಇಷ್ಟೆಲ್ಲ ಹೇಳ್ದೆ ಇದ್ರೆ, ಈ ಮಾತುಗಳು ಬರದೇ ಇದ್ರೆ ನಿಜವಾಗ್ಲೂ ಇದು ರೇಡಿಯೋ ನಾಟಕ ಆಗಲ್ಲ. ಇನ್ನೊಂದು ಇದು ಹಾಸ್ಯದ್ದು ಪ್ರಸಂಗ ಹೇಳಿದೆ, ಮತ್ತೆ ಇನ್ನೊಂದು ರೇಡಿಯೋ ನಾಟಕದಲ್ಲಿ ಪ್ರತಿಯೊಂದು ಪದ ಪ್ರತಿಯೊಂದು ವಾಕ್ಯ ಕೂಡ ಸಂಭಾಷಣೆ ಒಳಗೆ ಅದ್ ಯಾವ ಪಾತ್ರ ಅದನ್ನ ಮಾತಾಡುತ್ತೋ ಆ ಪಾತ್ರದ ಕ್ಯಾರೆಕ್ಟರ್ ಅದ್ ಗೊತ್ತಾಗ್ಬೇಕು. ಅದ್ರೊಳಗೆ ಅವ್ರು ನೋಡಕ್ ಹೆಂಗಿದ್ದಾರೆ, ಯಾವ ವಯಸ್ಸು, ಯಾವ ಪ್ರದೇಶದವರು, ಯಾವ ಜನಾಂಗದವರು, ಎಲ್ಲ ಗೊತ್ತಾಗೋ ಹಂಗೆ ಮಾತಿರ್ಬೇಕು ಪ್ರತಿಯೊಂದುನು. ಇಲ್ದಿದ್ರೆ ಗೊತ್ತಾಗಲ್ಲ. ಆ ಮಾತಿಂದಾನೇ ನಾವು ಗೊತ್ತಾಗುತ್ತೆ ನಮ್ಗೆ ಯಾರು ಮಾತಾಡ್ತಿದ್ದಾರೆ ಅಂತ ಸಂಭಾಷಣೆಯಿಂದ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಊಟಕ್ ಕೂತಿದ್ದಾಗ ಒಂದ್ ಕಲ್ಲು ಸಿಕ್ಕುತ್ತೆ ಅನ್ನದಲ್ಲಿ, ಅವಾಗ ಗಂಡ ಏನಂತಾನೆ ಕಲ್ಲು ಅಂತ. ಅವಾಗ ಹೆಂಡತಿ ಇದ್ಕೊಂಡು ಅಯ್ಯೋ ಅಯ್ಯೋ ಯಾವಾಗ್ಲೂ ನಿಮ್ಗೆ ಕಲ್ಲು ಆಸೆ ಸಿಗತ್ತೆ, ಅಲ್ಲ ನಾನು ಹೇಳ್ತಾ ಇದ್ದೀನಿ ರೇಷನ್ ಅಕ್ಕಿ ಆಸೆ ಆಸೆ ಸಾಕಾಗಿ ಹೋಗಿದೆ ನನ್ಗೆ, ಕನ್ನಡಕ ತಂದ್ಕೊಡಿ ಬೇರೆ ಹೊಸದು ಅಂತ ನೀವು ತರೋದೇ ಇಲ್ಲ, ಏನ್ರಿ ನೀವ್ ಯಾವಾಗ್ಲೂ ಇದ್ ಮಾಡಿದ್ರೆ ಅಂತ. ಅಯ್ಯೋ ಕೂಡ್ಲೆ ತರ್ತೀನಿ ಕಣೆ, ಬೇಗ ತಂದೇ ಬಿಡ್ತೀನಿ, ಯಾಕಂದ್ರೆ ನಿನ್ ಹೊಸ ಕನ್ನಡಕ ತರದೇ ಇದ್ರೆ ನನ್ ಹೊಸ ಹಲ್ಸಟ್ಟಿನ ಗತಿ ಏನಾಗ್ಬೇಕು ಅಂತ. ಅವನಂದ್ರೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇದ್ದಾರೆ, ಸುಮಾರು 50-60 ವರ್ಷ ಆ ಏಜ್ ನವರು. ಮತ್ತೆ ಆಗಿನ ಕಾಲದವ್ರು ರೇಷನ್ ಅಕ್ಕಿ ಅಂತಂದ್ರೆ ಎಷ್ಟು ಹಳೆ ಕಾಲದ ಅಲ್ಲಿ ಆಗಿನ ಕಾಲದ ಮಾತದು ಅಂತ ಬರುತ್ತೆ. ಇದೇ ಸನ್ನಿವೇಶನ ಗಂಡ ಅಂದ್ರೆ ಅಯ್ಯೋ ಏನಾಯ್ತು ಡಾರ್ಲಿಂಗ್, ಅಯ್ಯೋ ಅಯ್ಯೋ ನೋಡಿ ತಪ್ಪಾಯ್ತು, ನನ್ ಎಷ್ಟು ಸರಿಯಾಗಿ ಮಾಡಿದ್ರೆ ಕಲ್ ಸಿಕ್ಬಿಡ್ತಾ ನಿಮ್ಗೆ, ಸಾರಿ ಡಾರ್ಲಿಂಗ್, ಅಯ್ಯೋ ಕಲ್ ಸಿಕ್ಲಿಲ್ಲ ಕಣೆ ಮಹಾರಾತಿ, ನೀನ್ ಮಾಡಿದ್ದು ಇದ್ರೊಳಗೆ ಕೇಳಾದ್ರೂ ಕಲ್ಲಿರಕ್ ಸಾಧ್ಯನೇ ಸ್ವೀಟ್ ಹಾರ್ಟ್, ಅದು ವಜ್ರ ವೈಢೂರ್ಯ ಪೂರ್ತಿ ಬೆಂದಿಲ್ಲ ಅಷ್ಟೇ ಕಣೆ ಅಂತಂದ್ರೆ ಹೊಸದಾಗಿ ಮದ್ವೆ ಆಗಿರುವಂತ ದಂಪತಿ ಬೆಂಗಳೂರು ಅಂತ ಗೊತ್ತಾಗುತ್ತೆ. ಇದೇ ಸನ್ನಿವೇಶ ಇನ್ನೊಂದು ರೀತಿ ಹೇಳಿದ್ರೆ, ಆಯ್ ಸುಡ್ಲಿ ನಿಮ್ಗ ಯಾಕ್ರಿ ಯಾವಾಗ್ಲೂ ಹಳ್ ಸಿಗ್ತಾವ, ಅದಕ್ಕಂತಾರ ನೋಡ್ರಿ ಒಲ್ಲದ ಗಂಡಗ ಮೊಸರಾ ಕಲ್ಲು ಅಂತ. ನೋಡೋ ಏನೇ ಏನೇ ನೀನ್ ಹೇಳ್ತಾ ಇರೋದು, ನಿನಗ ಆಸ್ಲಿಕ್ ಆಗೋದಿಲ್ಲ ನನಗೆ ಒಲ್ಲದ ಗಂಡ ಅಂತೇನ ಅಂತಂದ್ರೆ, ಧಾರವಾಡದವರು ಇವರು ಅಷ್ಟೇ ಹೊಸದಾಗಿ ಮದ್ವೆ ಆಗಿರೋರಲ್ಲ, ಸುಮಾರು ಮಧ್ಯ ವಯಸ್ಸಿನವರು ಅಂತ ಮಾತಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಬಾನುಲಿ ನಾಟಕ ಬರೀಬೇಕಾದ್ರೆ ಒಂದೊಂದು ವಾಕ್ಯ ಒಂದೊಂದು ಪದದಲ್ಲೂ ಕೂಡ ಅವ್ರು ಏನ್ ಕ್ಯಾರೆಕ್ಟರು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಗಂಭೀರವಾದ ಒಂದು ಸನ್ನಿವೇಶ ಹೇಳಬೇಕು ಅಂತಂದ್ರೆ, ಒಂದು ಒಬ್ಬ ಹುಡುಗಿ ರಂಗದ ಮೇಲೆ ಬರ್ತಾಳೆ, ಅವಳು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. 12 ಗಂಟೆ ಆಗಿರುತ್ತೆ, ಅದು ಸ್ಟೇಜ್ ಮೇಲೆ ಸ್ವಲ್ಪ
ಲೈಟ್ ಬ್ಲೂ ಕಲರ್ ದೀಪ ಹಾಕಿರ್ತಾರೆ. ಒಂದ್ ಹುಡುಗಿ ಬರ್ತಾಳೆ, ಕತ್ಲೆ ಕತ್ಲೆ ಇರುತ್ತೆ, ನಿಧಾನವಾಗಿ ಕಳ್ಳ ಹೆಜ್ಜೆ ಹಾಕೊಂಡ್ ಬಂದು ಏನೋ ಎಡವುತ್ತಾಳೆ ಅಂತಾಳೆ, ಮತ್ ಮುಂದ್ ಹೋಗ್ತಾಳೆ, ಬೀರು ಬಾಗಿಲು ತೆಗಿತಾಳೆ, ಬಟ್ಟೆ ಒಳಗೆಲ್ಲ ಹುಡುಕಿ ಒಂದ್ ಗನ್ ತಗೊಂಡು ಕಪಾಳಕ್ಕೆ ಇಟ್ಕೊಂಡು ಇನ್ನೇನ್ ಟ್ರಿಗ್ಗರ್ ಒತ್ತಬೇಕು, ಇಲ್ಲ ಇಲ್ಲ ಸಾಧ್ಯ ಇಲ್ಲ ಅಂತಾಳೆ. ಇದನ್ನ ನೀವು ನೋಡ್ತಿದ್ದೀರಿ, ಕಣ್ಣೆದುರು ನೋಡ್ತೀರಿ, ಆಗ್ತಾ ಇದೆ. ಮಾನುವಲಿಗೆ ಇದನ್ನೆಲ್ಲ ಹ್ಯಾಕ್ ತೋರಿಸ್ತೀವಿ? ಶ್ರವ್ಯ ಮಾಧ್ಯಮದಲ್ಲಿ ಈ ತರ ಒಂದು ಸನ್ನಿವೇಶ ಬಂದ್ರೆ ಹ್ಯಾಕ್ ತೋರಿಸ್ತೀರಿ? ಧ್ವನಿ ಒಳಗೆ ಹೇಳ್ಬೇಕಾಗತ್ತೆ. ಸರಿ, ನಾನಿವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದೆ ಸರಿ. ಈಗ 12 ಗಂಟೆ, ಎಲ್ರು ಮಲ್ಕೊಂಡಿದ್ದಾರೆ, ಇವಾಗ್ಲೇ ಹೋಗಿ ನಾನು ಗನ್ ತಗೊಂಡು ಶೂಟ್ ಮಾಡ್ಕೊಳ್ಳೇಬೇಕು. ಏನಿದು, ಏನೋ ಅಡ್ಡ ಸಿಗ್ತಲ್ಲಪ್ಪ. ಎಡು ಬಿಟ್ಟೆ, ಎಲ್ಲಿ ಈ ಕತ್ಲೆ ಬೀರು ಎಲ್ಲಿ ಅಂತಾನೆ ಕಾಣಿಸ್ತಾ ಇಲ್ವಲ್ಲ ನನ್ಗೆ, ಎಷ್ಟು ದೂರ ಅನ್ಸುತ್ತೆ. ಹಗಲ ಹೊತ್ತಲ್ಲಿ ಸುಲಭವಾಗಿ ಬರ್ತಾ ಇದ್ದೆ. ಅಬ್ಬಾ, ಸಿಕ್ತು ಸದ್ಯ. ಬೀಗ ಹಾಕಿಲ್ಲ, ಕಿರ್ರ ಅಂತ ಶಬ್ದ ಬರುತ್ತೆ ಬಾಗಲ್ದು. ಅಯ್ಯಯ್ಯೋ, ಇದೇನಿದು, ಎಷ್ಟೊಂದು ಬಟ್ಟೆ ತುರುತ್ಬಿಟ್ಟಿದೀನಿ, ಇದ್ರೊಳಗೆ ಗನ್ ಹ್ಯಾಕಪ್ಪ ಹೊದ್ಕೊಳ್ಳೋದು, ಮೊದ್ಲೇ ತೆಗ್ದಿಟ್ಕೋಬೇಕಾಗಿತ್ತು, ಎಂತ ತಪ್ಪು ಮಾಡ್ಬಿಟ್ಟೆ ನಾನು, ಎಲ್ಲಿದೆ? ಸಿಕ್ತು ಸಿಕ್ತು, ಇದನ್ನ ಕಪಾಲಕ್ಕೆ ಇಟ್ಕೊಂಡು ಟ್ರಿಗ್ಗರ್ ಒತ್ತಿಡ್ಬೇಕು. ಏನು ಲೋಡ್ ಆಗಿದೆ, ಟ್ರಿಗ್ಗರ್ ಒತ್ತಿದ್ರೆ ಮುಗೀತು. ಎಷ್ಟು ತಣ್ಣಗಿದೆ ಇದು, ಕಪಾಳಕ್ಕೆ ತಗಲಿದ ತಕ್ಷಣ ನಡ್ಕ ಬರುತ್ತೆ. ಒತ್ಬಿಡ್ಲ ಒತ್ಬಿಡ್ಲ ಟ್ರಿಗ್ಗರು, ಎಲ್ಲ ಮುಗ್ದೋಗುತ್ತೆ, ಎಲ್ಲ ಎಲ್ಲ ಏನ್ ತಾಪತ್ರೆ ಅನ್ನೂ ಇಲ್ಲ, ಮುಕ್ತಿ. ಮುಗ್ದ ಹೋಗುತ್ತೆ, ಒತ್ತೀನಿ ಒತ್ತೀನಿ. ಇಲ್ಲ ಇಲ್ಲ, ನನ್ ಕೈ ಸಾಧ್ಯ ಇಲ್ಲ. ಇಷ್ಟು ಮಾತು ಬರೆದ್ರೆ ಇದು ರೇಡಿಯೋ ನಾಟಕ, ಇಲ್ಲದೆ ಇದ್ರೆ ರೇಡಿಯೋ ನಾಟಕ ಆಗಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬದಲಾಯಿಸ್ಬೇಕಾದ್ರೆ ಎರಡೂ ಮಾಧ್ಯಮದ ಅರ್ಥ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು ಕಲ್ಪನೆ. ಬಾನುಲಿ ನಾಟಕದಲ್ಲಿ ಪಾತ್ರ ನೋಡಕ್ ಆಗಿದೆ ಅನ್ನೋದನ್ನ ಕೂಡ ನಾವು ಮಾತಿನಲ್ಲಿ ಹೇಳ್ಬೇಕಾಗತ್ತೆ. ಎಷ್ಟು ವಯಸ್ಸಿನವರು ಎಲ್ಲಿದ್ದಾರೆ, ಆ ಪರಿಸರ ಏನಿದೆ, ಗಾರ್ಡನ್ ಅಲ್ಲಿ ನಿಂತಿದಾರ, ಜನಗಳ ಮಧ್ಯೆ ಇದಾರ, ಇದನ್ನೆಲ್ಲ ಬರೀ ಇಫೆಕ್ಟ್ಸ್ ಹಾಕಿದ್ರೆ ಸಾಕಾಗಲ್ಲ. ಇಫೆಕ್ಟ್ಸ್ ಒಂದೊಂದ್ಸರ್ತಿ ಸರಿಯಾದ ಅರ್ಥ ಕೊಡೋದಿಲ್ಲ. ಒಂದ್ ಮೆಷಿನ್ ಶಬ್ದ ಹಾಕಿದ್ರೆ ಮೆಷಿನ್ ತರ ಕೇಳಿಸಲ್ಲ, ಒಂದೊಂದ್ಸರ್ತಿ ಗಿರ್ಲಿ ತರ ಕೇಳಿಸ್ಬಹುದು. ಅದನ್ನ ಮೆಷಿನ್ ಅಂತ ಗೊತ್ತಾಗೋ ಹಾಗೆ ನಾವು ವಾಕ್ಯಗಳನ್ನ ಹಾಕ್ಬೇಕಾಗತ್ತೆ. ಒಬ್ರು ಸೂಯಿಂಗ್ ಮೆಷಿನ್ ಮೇಲೆ ಬಟ್ಟೆ ಒಗಿತಾ ಇದ್ರೆ, ಹೊಲಿತಾ ಇದ್ರೆ, ಅವ್ರು ಶಾಲೆಗೆ ಲೇಟ್ ಆಗಿರುತ್ತೆ ಮಗ, ಅವ್ನ್ ಬಂದ್ಬಿಟ್ಟು ಅಮ್ಮ ಎಷ್ಟೊತ್ತಾಯ್ತಮ್ಮ ಊಟಕ್ಕೆ ಹಾಕು, ನೀನೇನು ಬಟ್ಟೆ ಹೊಲಿತಾನೆ ಕೂತ್ಬಿಟ್ಟಿದ್ಯಲ್ಲ ಅಂತಂದ್ರೆ ಬಟ್ಟೆ ಹೊಲಿತಿದ್ರಲ್ಲ ತಾಯಿ ಅಂತ ಗೊತ್ತಾಗುತ್ತೆ. ಬರೀ ಇಫೆಕ್ಟ್ ಹಾಕಿದ್ರೆ ಗೊತ್ತಾಗಲ್ಲ, ಇವಾಗ ತಡಿಯೋ ನಿನ್ ಶರ್ಟ್ ಒಂದ್ ಸ್ವಲ್ಪ ಇದೆ ಕಣೋ, ಒಂಚೂರು ಹೊಲ್ದ್ಬಿಟ್ಟು ಬಂದ್ಬಿಡ್ತೀನಿ, ಸ್ವಲ್ಪ ತಡಿಯೋ ಅಂತ ಅವಳಂತಾಳೆ. ಹೀಗೆ ಅದ್ರ ಮಾತೊಳಗೆ ತಾಯಿ ಮಗ ಅನ್ನೋದು ಗೊತ್ತಾಯ್ತು, ಅವ್ರು ಬಟ್ಟೆ ಹೊಲಿತಿದ್ದಾಳೆ, ಇವನ್ ಶಾಲೆಗೆ ಹೊರಟಿದ್ದಾನೆ, ಇದೆಲ್ಲಾನು ಮಾತಲ್ಲೇ ಗೊತ್ತಾಗ್ಬೇಕು. ಇದು ಬೇರೆ ಎಲ್ಲಾ ಮಾಧ್ಯಮಕ್ಕೂ ಬಹಳ ವಿಭಿನ್ನವಾದ ಮಾಧ್ಯಮ ರಚನೆ, ಮತ್ತೆ ಆಕ್ಟಿಂಗು ಅಷ್ಟೇನೆ, ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇರುತ್ತೆ. ಆಮೇಲೆ ಈಗ ಮೇಡಮ್, ಈ ರೇಡಿಯೋ ನಾಟಕಗಳಿಗೆ ವಸ್ತುವಿನ ಆಯ್ಕೆ ಮತ್ತು ಭಾಷೆಯ ಬಳಕೆ, ಈಗ ತಾವು ಹೇಳಿದ್ರಲ್ಲ ಎಕ್ಸ್ಪ್ರೆಷನ್ ಇರಬೇಕು ಅಂತ ಹೇಳಿ, ಅದ್ರ ಜೊತೆಗೆ ತುಂಬಾ ಸಾಂಕೇತಿಕವಾಗಿಯೂ ಕೂಡ ನೀವು ಎನ್ ಕೆ ಅವ್ರ ನಾಟಕಗಳನ್ನ, ಕೆಲವು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ ನನಗೆ ಗೊತ್ತಿದ್ದಂಗೆ, ತುಂಬಾ ಸಿಂಬಾಲಿಕ್ ಆಗಿಯೂ ಕೂಡ ಅದನ್ನ ತಾವು ಬಳಸಿದಿರಿ. ಎಂಥ ಪಾತ್ರಗಳನ್ನ ನಾವು ಎಂಥ ಮತ್ತೆ ವಸ್ತುಗಳನ್ನ ಆಯ್ಕೆ ಮಾಡ್ಕೋಬೇಕು ಈ ರೇಡಿಯೋ ನಾಟಕಗಳಿಗೆ ಅನ್ನೋದ್ರ ಬಗ್ಗೆ ಒಂಚೂರು ಮಾತಾಡ್ಬೋದು. ರೇಡಿಯೋ ನಾಟಕಕ್ಕೆ ವಸ್ತು ಹುಡ್ಕೋದು ಬಹಳ ಸುಲಭ ನನ್ಗನ್ಸುತ್ತೆ. ಯಾವ ವಸ್ತು ರಂಗದ ಮೇಲೆ ಬರೋದಕ್ಕೆ ಅಸಾಧ್ಯ ಅಂತ ಅನ್ಸುತ್ತೋ, ಅಥವಾ ಬಹಳ ಕಷ್ಟಪಟ್ಟು ಸಿಕ್ಕಾಪುಟ್ಟೆ ದುಡ್ಡು ಖರ್ಚು ಮಾಡಿ ಮಾಡಿದ್ರು ಕೂಡ ಅದರ ಪರಿಣಾಮ ಬಾನುಲಿ ನಾಟಕದಷ್ಟು ಬರಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತಲ್ಲ, ಆ ವಸ್ತು ತಗೊಂಡ್ ನಾಟಕ ಬರೆದ್ರೆ ಅದು ಬಹಳ ಒಳ್ಳೆ ಶುದ್ಧ ಬಾನುಲಿ ನಾಟಕ. ಅದು ಶುದ್ಧ ಬಾನುಲಿ ನಾಟಕ ಬಹಳ ಬಹಳ ಅಪರೂಪ ಹೋಗಿದೆ ಈ ನಡುವೆ. ಇವಾಗ ಅದನ್ನ ನೋಡಿ, ಎಲ್ಲಿ ಬೇಕಾದ್ರೂ ನಾಟಕ ನಡಿಬಹುದು, ಯಾವ ಇದ್ರಲ್ಲಿ ಬೇಕಾದ್ರೂ, ಏಜ್ ಅಲ್ಲಿ, ಇವಾಗ ಆಕಾಶದಲ್ಲಿ ನಡಿಬಹುದು, ಒಂದು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಅಥವಾ ಭೂಕಂಪ ಆದಾಗ, ಸುನಾಮಿ ಆದಾಗ, ಅಂತ ದೃಶ್ಯಗಳು ಕೂಡ ಏನೇನು ಕಷ್ಟ ಪಷ್ಟ ಇಲ್ಲದೆ ಸುಲಭವಾಗಿ ನಾವು ರಂಗ ಬಾನುಲಿ ನಾಟಕದಲ್ಲಿ ತರಕ್ಕಾಗತ್ತೆ. ಅದನ್ನ ರಂಗದ ಮೇಲೆ ಆಗ್ಲಿ ಬೇರೆ ಯಾವ ದೃಶ್ಯ ಮಾಧ್ಯಮದಲ್ಲೂ ತರೋದು ಸ್ವಲ್ಪ ಕಷ್ಟ.
ರಂಗ ಮಾಧ್ಯಮದಲ್ಲಂತೂ ಆಲ್ಮೋಸ್ಟ್ ಆಗೋದಿಲ್ಲ ಅಂತಾನೆ ಹೇಳ್ಬಹುದು. ಮತ್ತೆ ಚಿತ್ರದಲ್ಲಿ ಚಲನಚಿತ್ರದಲ್ಲಿ ತರಬಹುದು, ಆದ್ರೆ ಎಷ್ಟು ದಿವಸ ಹಿಡಿಸುತ್ತೆ, ಎಷ್ಟು ಕಷ್ಟ, ಇಷ್ಟೆಲ್ಲ ಮಾಡಿ ಇಷ್ಟು ಖರ್ಚು ಮಾಡಿದ್ರು ಕೂಡ ನಾವು ಕಲ್ಪನೆಯಿಂದ ಏನ್ ತೋರಿಸ್ತೀವಿ ಕಾಣಿಸ್ತೀವಿ ಮನಸ್ಸಿಗೆ ಕಿವಿಗೆ ಅದನ್ನ ದೃಶ್ಯದಲ್ಲಿ ಕಾಣಿಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದೃಶ್ಯ ನೋಡೋದನ್ನಷ್ಟೇ ನೋಡುತ್ತೆ, ಏನ್ ಕಾಣುತ್ತೋ ಅದ್ ನೋಡುತ್ತೆ, ಆದ್ರೆ ಶ್ರವ್ಯ ಏನ್ ಕಾಣಿಸ್ತಾ ಇಲ್ವೋ ಅದನ್ನು ಕೂಡ ನೋಡಕ್ ಸಾಧ್ಯ. ಅದು ಕಲ್ಪನೆಗೆ ಮಿತಿ ಅನ್ನೋದೇ ಇಲ್ವೇ ಇಲ್ಲ. ಅದಕ್ಕೆ ಯಾವ ವಸ್ತು ಬೇಕಾದ್ರೂ ಆಗ್ಬಹುದು, ಯಾವ ಕಾಲ ಬೇಕಾದ್ರೂ ಆಗ್ಬಹುದು. ಒಂದ್ ಕ್ಷಣ ಚಂದ್ರಲೋಕದಲ್ಲಿ ಇರ್ಬಹುದು, ಮರುಕ್ಷಣ ಪಾತಾಳಕ್ಕೆ ಹೋಗ್ಬಿಟ್ಟಿರ್ಬಹುದು, ಮತ್ ವಾಪಸ್ ಇನ್ಯಾವುದೇ ಲೋಕಕ್ಕೆ ಹೋಗ್ಬಹುದು. ಇವಾಗ ರಂಗದ ಮೇಲೆ ಆದ್ರೆ ಅಯ್ಯೋ ಚೇಂಜ್ ಸೀನ್ ಚೇಂಜ್ ಮಾಡ್ಬೇಕಾರೆ, ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಗತಿ ಏನಪ್ಪ ಅಂತ ಒದ್ದಾಡ್ಬೇಕು. ಇಲ್ಲೇನಿಲ್ಲ, ಲೀಲಾ ಜಾಲವಾಗಿ ಎಲ್ಲಿಗ್ ಬೇಕಾದ್ರೂ ಎಲ್ಲಿಗ್ ಬೇಕಾದ್ರೂ ಕ್ಷಣದಲ್ಲಿ ಬದಲಾಯಿಸಬಹುದು. ಏನೇನು ತಾಪತ್ರಯ ಇದೆ ಪ್ರೊಡಕ್ಷನ್ ಮಾಡ್ಬಹುದು. ಕೆಲವೇ ಗಂಟೆಗಳಲ್ಲಿ ಒಂದು ನಾಟಕ, ಒಂದ್ ಬಾನುಲಿ ನಾಟಕ ಸಿದ್ಧಪಡಿಸೋದನ್ನ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಕೂಡ ಬೇರೆ ಮಾಧ್ಯಮದಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು. ನನಗೆ ಸೂಚ್ಯವಾಗಿ ಅದನ್ನ ಕಲಿಸಿದ್ರಿ ತಾವು. ಈಗ ಬಾನುಲಿಯಲ್ಲಿ ಪ್ರಸಾರ ಆದಂತ ನನ್ನ 62 ನಾಟಕದಲ್ಲಿ ನಾಟಕಗಳಲ್ಲಿ ನಾನು ನದಿಯನ್ನ ಪಾತ್ರ ಆಗಿ ಮಾಡ್ಕೊಂಡಿದ್ದೀನಿ, ಮರಗಳನ್ನ ಪಾತ್ರ ಮಾಡ್ಕೊಂಡಿದ್ದೀನಿ, ಆಮೇಲೆ ನೀವೇ ಆಗ್ಲೇ ಹೇಳಿದ್ರಲ್ಲ ಗನ್ನು, ಆ ಗನ್ನು ಕೂಡ ಒಂದು ಪಾತ್ರ ಆಗಿದೆ, ಪೆನ್ನು ಕೂಡ ಪಾತ್ರ ಆಗಿದೆ. ಇವೆಲ್ಲ ಒಂದು ಒಂದು ತರಹದ ಆಹ್ವಾನ ಇದ್ದಂಗೆ. ಹಾಗೇನೆ ಈ ಅವಳಿ ಜವಳಿ ರಂಗದ ಮೇಲೆ ಬಹಳ ಸುಲಭವಾಗಿ ಅದನ್ನ ತರಬಹುದು, ಇಲ್ಲಿ ಅವಳಿ ಜವಳಿಯನ್ನ ಹೇಗೆ ತರ್ತೀರಿ? ಕರೆಕ್ಟ್. ಇವಾಗ ರಂಗದ ಮೇಲೆ ಅವಳಿ ಜವಳಿ ಪಾತ್ರ ಬಂದ್ರೆ ತುಂಬಾ ಸುಲಭ. ಯಾರ ಸುಮಾರಾಗಿ ಒಂದೇ ಹೈಟ್, ಒಂದೇ ಪರ್ಸನಾಲಿಟಿ ಇರೋರಿಗೆ ಒಂದೇ ರೀತಿ ಉಡುಪು ಹಾಕಿ ಒಂದೇ ರೀತಿ ಮೇಕಪ್ ಮಾಡ್ಬಿಟ್ಟು ಸ್ಟೇಜ್ ಮೇಲೆ ತಂದ್ಬಿಡ್ಬಹುದು. ಕ್ಯಾಮ್ರಾದಲ್ಲಂತೂ ಇನ್ನೂ ಸುಲಭ, ಒಂದೇ ವ್ಯಕ್ತಿನ ಎರಡು ಕಡೆ ನಿಲ್ಸಿ ಎರಡು ಶೂಟಿಂಗ್ ಮಾಡಿ ಸೇರ್ಸ್ಬಿಡ್ಬಹುದು. ಆದ್ರೆ ಬಾನುಲಿಲಿ ಒಂದ್ ಇಬ್ಬರು ವ್ಯಕ್ತಿ ಒಂದ್ ಅವಳಿ ಜವಳಿ ಒಂದ್ ಕಡೆ ಮೀಟ್ ಮಾಡ್ತಾರೆ, ಭೇಟಿ ಆಗ್ತಾರೆ. ಅವಾಗ ಅವ್ರು ಮಾತಾಡೋದನ್ನ ಕೇಳಿದ್ರೆ ಏನಾಗುತ್ತೆ, ಒಂದೇ ಕಲಾವಿದನಿಂದ ಮಾತಾಡ್ಸಿದ್ರೆ ಇಬ್ರು ಅಂತ ಗೊತ್ತಾಗೋದೇ ಇಲ್ಲ. ಇಬ್ರು ಅಂತ ಹೇಗ್ ತಿಳಿಸ್ಬೇಕು? ಕಣ್ಣಿಗೆ ಏನು ಕಾಣಿಸೋದಿಲ್ಲ. ಅವ್ರನ್ನ ಏನು ಯಾವ ರೀತಿ ಒಳಗೂನು ಕಲ್ಪನೆಗೆ ತರ್ಬೇಕಾಗತ್ತಲ್ಲ. ಅವಾಗ ನಾನು ಚೆನ್ನ ಅಂತ ಒಂದ್ ನಾಟಕದಲ್ಲಿ ಇದನ್ ಪ್ರಯೋಗ ಮಾಡಿದ್ದೆ. ಮೊದಲನೇ ಸರ್ತಿ ನನ್ಗನ್ಸುತ್ತೆ ಅದು ಬಾನುಲಿ ನಾಟಕದಲ್ಲಿ ಈ ರೀತಿ ಅವಳಿ ಜವಳಿ ಪಾತ್ರ ತಂದಿದ್ದು ನನಗ್ ಗೊತ್ತಿದಂಗೆ ಇದೇ ಮೊದಲು ಅಂತ ಕಾಣಿಸುತ್ತೆ. ಅದೇನ್ ಮಾಡ್ದೆ, ಒಬ್ಬ ಚೆನ್ನ ಅಂತ ಒಂದು ಅವನು ಅವಳಿ ಜವಳಿ ಶಂಕರ, ಶಂಕರ ಪೇಟೆಯಲ್ಲಿ ಬೆಳೆದಿರ್ತಾನೆ. ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಎರಡು ಮಕ್ಕಳಲ್ಲಿ ಒಂದು ಕಳೆದೋಗುತ್ತೆ. ಕಳೆದೋಗಿದ್ ಮಗು ನಾ ಗಂಗಮ್ಮ ಅನ್ನೋಳು ತಗೊಂಡು ಸಾಕಿ ಹಳ್ಳಿ ವಾತಾವರಣದಲ್ಲಿ ಬೆಳೆಸ್ತಾಳೆ. ಅದಕ್ಕೆ ಚೆನ್ನ ಅಂತ ಹೆಸರಿಟ್ಟಿದ್ದಾಳೆ. ಅದು ಹಳ್ಳಿ ಭಾಷೆ ಎಲ್ಲ ಮಾತಾಡ್ತಾ ಇರುತ್ತೆ. ಈ ಶಂಕರ ಪಟ್ಟಣದಲ್ಲಿ ಮೋಸ್ಟ್ ಅಲ್ಟ್ರಾ ಮಾಡರ್ನ್ ಆಗಿ ಬೆಳೆದ ಹುಡುಗ. ಅವರಿಬ್ರು ಭೇಟಿಯಾದ ಕೂಡ್ಲೆ ಇಬ್ಬರಿಗೂ ಆಶ್ಚರ್ಯ, ಇದೇನಿದು ಕಣ್ಣಲ್ಲಿ ಇದ್ದಂಗೆ ಒಬ್ಬರ ಮಕ್ಕ ಒಬ್ರಿದೆ ಬಟ್ ಉಪ್ಪೆಲ್ಲ ಬೇರೆ ಇದೆಯಲ್ಲ ಅಂತ. ಇದನ್ ಮಾತಾಡ್ಬೇಕಾದ್ರೆ ನಾನು ಏನ್ ಮಾಡಿದೆ, ಇಬ್ಬರು ಮಾತು ಒಬ್ಬರ ಜೊತೆಗೆ ಒಬ್ರು ಮಾತಾಡ್ತಾರೆ, ಆ ಶಂಕರನ್ಗೆ ಪೂರ್ತಿ ಪಟ್ಟಣದ ಆಧುನಿಕ ಪಟ್ಟಣದ ಭಾಷೆ ಹಾಕಿ ಚೆನ್ನಂಗೆ ಪೂರ್ತಿ ಹಳ್ಳಿ ಕನ್ನಡದಲ್ಲಿ ಅವನ ಸಂಭಾಷಣೆ ಬರೆದಾಗ ಅವ್ರ ಇಬ್ಬರು ಪಾತ್ರನ ಒಬ್ರೆ ಪ್ರೊಫೆಸರ್ ತೋಂಟದಾರೆ ಅಂತ ಧಾರವಾಡದಲ್ಲಿ ಅವರು ಎರಡು ಪಾತ್ರ ಒಬ್ರೇ ಮಾಡಿದ್ರು. ಮಾಡಿದಾಗ ಯಾರ್ಯಾರಿಗೂ ಗೊತ್ತಾಗ್ಲೇ ಇಲ್ಲ ಇದು ಒಬ್ರೇ ಮಾಡಿದ್ದಾರೆ ಅಂತ ಹೇಳಿ, ಅಷ್ಟು ವ್ಯತ್ಯಾಸ ಬಂದು ಬಹಳ ಅಂದ್ರೆ ಬಹಳ ಸಕ್ಸಸ್ಫುಲ್ ಆದ ಪ್ರಯೋಗ ಇದು ಅಂತ ಅನಿಸ್ತು. ಇದೇ ನಾನು ಇನ್ನೊಂದು ಏನ್ ಮಾಡ್ಬೇಕು ಗೊತ್ತಾ, ಎಂಕೆ ಅವ್ರದ್ದು ಪ್ರಾಣ ತುಂಬಿದ ಪಾತ್ರ. ಅದರೊಳಗೆ ಒಬ್ಬ ಹಳ್ಳಿ ಹುಡುಗಿ ನಟಿಯಾಗಿ ಬರ್ತಾಳೆ, ಬಂದು ತುಳಸಿದಾಸನ ಹೆಂಡತಿ ಪಾತ್ರ ಮಾಡ್ತಾ ಇರ್ತಾಳೆ. ಬರ್ತಾ ಬರ್ತಾ ಅವಳಿಗೆ ಏನಾಗುತ್ತೆ, ತುಂಬಾ ಪ್ರಯೋಗಗಳು ಆಗ್ತಾ ಆಗ್ತಾ ನಾನು ನಿಜವಾಗ್ಲೂ ಒಂಥರ ವೇದಾಂತಿ ಆಗೋಗ್ತಾಳೆ, ತುಳಸಿದಾಸನ ಹೆಂಡತಿನೇ ತಾನು ಅನ್ನೋ ಮಟ್ಟಿಗೆ ಅವಳು ಬದಲಾವಣೆ ಆಗ್ಬಿಡುತ್ತೆ. ಆವಾಗ ಒಂದ್ ರೀತಿ ಮನಸ್ಸಿನಲ್ಲಿ ಗೊಂದಲ, ಹಳ್ಳಿ ಹುಡುಗಿದು ಮನಸ್ಸು, ನಟಿ ಮನಸ್ಸು, ಮತ್ತೆ ಇವಳು ತುಳಸಿದಾಸನ ಹೆಂಡತಿ ಮನಸ್ಸು. ಆ ಗೊಂದಲನ ಯಾವ ರೀತಿ ತರಬೇಕು? ಮೂರ್ ವ್ಯಕ್ತಿಗಳ ತರ ಹೋಗಿಲ್ಲ, ಮೂರ್ ಧ್ವನಿ ತರ ಹೋಗಿಲ್ಲ. ಅವಾಗ ಎನ್ ಕೆ ಅವ್ರ ಹತ್ರ ನಾನು ಅವ್ರ ಈ ನಾಟಕ ಹೇಳ್ತಾ ಹೋದ್ರು ನಾನು ಬರೀತಾ ಹೋದೆ. ಅವಾಗ ಅದಕ್ಕೆ ನಿಜವಾಗಿ ಇದೊಂದು ವಿಷಯ ಹೇಳ್ಬೇಕು, ಅದ್ ಬರದಾಗ್ಲೇ ನನಗೆ ಅವರು ಸಹಾಯ ಮಾಡಿದ್ದಕ್ಕೋಸ್ಕರ, ನನ್ನ ಹೆಸರು ಯಮುನಾಮೂರ್ತಿ ಅಂತ ಇದ್ರು ಕೂಡ ನಾನು ರಚನೆ ಎನ್ ಕೆ, ಸಹಾಯ ಯಾಮಿನಿ ಅಂತ, ಯಾಮಿನಿ ಪೆನ್ ನೇಮ್ ನನಗೆ ಕೊಟ್ಟಿದ್ದೆ ಎನ್ ಕೆ. ಯಾಕಂದ್ರೆ ಆ ಮೂರು ಧ್ವನಿಗಳನ್ನ, ಮೂರು ಮನಸ್ಸಿನ ಗೊಂದಲನ ಹ್ಯಾಕ್ ತರಬೇಕು ಅಂತ ನಾನ್ ಬರದೆ ಅದನ್ನ. ಆ ಹಳ್ಳಿಯಿಂದ ಬಂದ ಹುಡುಗಿಗೆ ಪೂರ್ತಿ ಹಳ್ಳಿ ಭಾಷೆ ಹಾಕ್ಬಿಟ್ಟೆ ಒಂದು ಧ್ವನಿಗೆ, ಇನ್ನೊಂದು ಧ್ವನಿಗೆ ಪಟ್ಟಣದ ಭಾಷೆ ಹಾಕ್ತೆ, ತುಳಸಿದಾಸನ ಹೆಂಡತಿ ಧ್ವನಿಗೆ
ಗ್ರಾಂಥಿಕ ಭಾಷೆ. ಆ ಮೂರು ನಾನೇ ಪಾತ್ರ ಮಾಡಿ ಮೂರು ಭಾಷಾ ಮೂರು ಸಂಭಾಷಣೆಗಳ ಮೂರು ಭಾಗನು ನಾನು ಒಬ್ಳೆ, ಧ್ವನಿ ಏನ್ ಬದಲಾಯಿಸ್ಕೊಳ್ಳಿಲ್ಲ, ಭಾಷೆ ಮಾತ್ರ ಬದಲಾಯಿಸ್ಕೊಂಡು ಆ ಮೂರು ಪಾತ್ರ ಒಂದೇ ಸರ್ತಿ ಮಾಡಿದ್ರಿಂದ ಅದು ಅಷ್ಟೇ ಬಹಳ ಅಂದ್ರೆ ಬಹಳ ಸಕ್ಸಸ್ಫುಲ್ ಆದಂತ ನಾಟಕ, ನನಗೆ ತೃಪ್ತಿ ಕೊಟ್ಟಂತ ನಾಟಕ ಅಂತ ಹೇಳ್ಬೋದು. ವಂಡರ್ಫುಲ್ ಮೇಡಮ್, ಕಾಂಗ್ರಾಟ್ಸ್. ಆಮೇಲೆ ತಂತ್ರದ ಬಗ್ಗೆ ನೀವು ಕೇಳ್ತಾ ಇದ್ರಿ, ನಾನು ಕೆಲವು ಇನ್ನೋವೇಷನ್ಸ್ ಮಾಡಿದೀನಿ, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ರಚನೆ ಒಳಗೆ ಕೂಡ ಇನ್ನೋವೇಷನ್ ಮಾಡಬಹುದು ಅಂತ ಅನ್ನಿಸ್ತು ನನ್ಗೆ. ಇವಾಗ ನೋಡಿ, ನಮ್ ನಾಟಕದಲ್ಲಿ ಬಾನುಲಿ ನಾಟಕದಲ್ಲಿ ದರ್ಶನಿನ ಜಾಗ ಮ್ಯೂಸಿಕ್ ತಗೊಳ್ಳುತ್ತೆ. ಒಂದು ಸನ್ನಿವೇಶ ಮುಗಿದು ಇನ್ನೊಂದು ಸನ್ನಿವೇಶ ಪ್ರಾರಂಭ ಆಗ್ಬೇಕಾದ್ರೆ ಯಾವ್ದಾದ್ರು ವಾದ್ಯ ಸಂಗೀತ ಹಾಕಿರ್ತೀವಿ ಆ ಸನ್ನಿವೇಶಕ್ಕೆ, ಅದಕ್ಕೆ ಸರಿಯಾಗಿ. ನಾನೇನ್ ಅನ್ಕೊಂಡೆ, ಪ್ರತಿ ಸರ್ತಿನೂ ಅದ್ ಯಾವ್ದಕ್ಕೆ ಅದನ್ನೇ ಹಾಕ್ಬೇಕು, ವಾದ್ಯ ಸಂಗೀತ ಇಲ್ಲದೆ ನಾಟಕ ಮಾಡಕ್ಕಾಗಲ್ವಾ ಅಂತ ಹೇಳಿ ನನ್ನನ್ನು ಮುಟ್ಟಬೇಡ ಅಂತ ಒಂದು ನಾಟಕ ಬರೆದು ನಾನೇ ನಿರ್ದೇಶನ ಮಾಡಿ ಪ್ರಸ್ತುತ ಮಾಡಿದೆ. ಅದರಲ್ಲಿ ಬಿಗಿನಿಂಗ್ ಇಂದ ಬಾನುಲಿ ನಾಟಕ ಪ್ರಾರಂಭದಿಂದಾನೆ ಜನ ಕುರ್ಚಿ ಮೇಲೆ ಕೂತ್ ಕೇಳಬೇಕು, ಅತ್ಲಾಗಿತ್ಲಾಗ ಅಲ್ಲಾಡ್ಬಾರ್ದು. ಪ್ರಾರಂಭ ಅಷ್ಟು ಅಟ್ರಾಕ್ಟಿವ್ ಮಾಡ್ಬೇಕಾದ್ರೆ ಈಗ ನನ್ನನ್ನು ಮುಟ್ಟಬೇಡ ಒಳಗೆ ನಾನು ಸಂಗೀತ ಉಪಯೋಗಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೆ ಅನೌನ್ಸ್ಮೆಂಟ್ಗೂ ಸಂಗೀತ ಬೇಡ ಅಂತ ಡಿಸೈಡ್ ಮಾಡಿದೆ. ಆಕಾಶವಾಣಿ ಧಾರವಾಡ ಸ್ವಲ್ಪ ಕ್ರೌಡ್ ವಾಯ್ಸ್ ನ ಶಬ್ದ ಬರುತ್ತೆ, ಬೇಡ ನನ್ನ ಮುಟ್ಬೇಡ ನನ್ನ ಮುಟ್ಬೇಡ. ನಾಟಕ ನನ್ನನ್ನು ಮುಟ್ಟಬೇಡ, ರಚನೆ ಯಾಮಿನಿ. ಹೀಗೆ ಕ್ರೌಡ್ ಎಫೆಕ್ಟ್ ತಗೊಂಡು ಅನೌನ್ಸ್ಮೆಂಟ್ ಮಾಡಿ ಮತ್ ಪ್ರತಿ ಒಂದ್ಸರ್ತಿನೂ ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಹೋಗ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಆ ಮ್ಯೂಸಿಕ್ ಉಪಯೋಗಿಸಿಲ್ಲ. ನಾವು ಸಾಧಾರಣವಾಗಿ ಈ ಬಾನುಲಿ ನಾಟಕ ಶುರು ಆದ ವಸ್ತುದ್ರೆಲ್ಲ ಫ್ಲಾಶ್ ಬ್ಯಾಕ್ ಎಷ್ಟು ಉಪಯೋಗಿಸ್ಬಿಟ್ವಿ ಅಂದ್ರೆ ಅನವಶ್ಯಕವಾಗಿ ಎಲ್ಲೆಲ್ಲೋ ಎಲ್ಲವರಂತೂ ನಾಟಕ ಇಡೀ ನಾಟಕ ಫ್ಲಾಶ್ ಬ್ಯಾಕ್ ಅಲ್ಲೇ ಹಾಕ್ಬಿಟ್ರು. ಪ್ರಾರಂಭ ಶುರು ಮಾಡಿದ ಕೊನೆಯಿಂದ ಎಂಡ್ ಮಾಡಿದ ಪ್ರಾರಂಭಕ್ಕೆ ಆ ತರ ಕೂಡ ಮಾಡಿದ್ರು. ಆಮೇಲೆ ಏನೂ ಬೇಡ ಬೇಡ, ಫ್ಲಾಶ್ ಬ್ಯಾಕ್ ಇಲ್ದೇನೆ ಯಾಕೆ ಮಾಡಬಾರ್ದು ಅಂತ ರಚನೆ ಒಳಗೆ ಮಾಡಿದ್ದ ಇನ್ನೋವೇಶನ್ ಇದು. ಒಂದು ಪಾತ್ರ ಒಂದು ಹೇಳ್ಬೇಕಾರೆ, ಈಗ ಸರೋಜ ಹೇಳ್ತಾ ಇದ್ಲು ಅಲ್ಲ ಕಣೆ ನಾನು ಅವನನ್ನು ಒಪ್ಪಲ್ಲ ಅಂತ ಒಂದ್ ವಾಕ್ಯ ಇದ್ದಾಗ, ಅಲ್ಲ ಕಣೆ ನಾನು ಒಪ್ಪಲ್ಲ ಅನ್ನೋದು ಯಾರು ಹೇಳ್ತಿರ್ತಾರೆ, ಸರೋಜ ಹೇಳಿದ್ಲು ಅಂತ ಹೇಳ್ತಿದ್ ವ್ಯಕ್ತಿ ಬಾಯಲ್ಲಿ ಅದು ಬರ್ಬೇಕಾದ್ರೆ ಸ್ವಲ್ಪ ಫೇಡ್ ಆಗು ಫೇಡ್ ಔಟ್ ಆಗಿ ಸರೋಜ ಅಂತ ಹೇಳಿ, ಇಲ್ಲ ಕಣೆ ನಾನು ಅದನ್ನ ಒಪ್ಪಲ್ಲ ಅಂತ ಆ ಧ್ವನಿ ಒಳಗಿನ ಒಂದು ವಾಕ್ಯನೇ ಫ್ಲಾಶ್ ಬ್ಯಾಕ್ ತರ ಉಪಯೋಗ ಇಡೀ ನಾಟಕ ಆ ರೀತಿ ಮಾಡಿದೆ. ಅದು ಅಷ್ಟೇನೆ ಒಂಥರ ಖುಷಿ ಕೊಟ್ಟಂತ ರಚನೆ ಅಂತ ಅನ್ನಿಸ್ತದೆ. ಆಮೇಲೆ ನೀವು ಅವಾಗ್ಲೇ ಜ್ಞಾಪಿಸಿದ್ರಿ ನೀವು ಕೆಲವು ಬ್ಯಾಕ್ ಗ್ರೌಂಡ್ ಇಫೆಕ್ಟ್ಸ್ ಬಗ್ಗೆ ನಾನು ಏನೋ ಇನ್ನೋವೇಶನ್ ಮಾಡಿದೀನಿ ಅಂತ, ಖಂಡಿತ ನೀವು ಹೇಳಿದ್ದು ಹೌದು ಹೌದು. ಎಸ್ ಎನ್ ಕಿತ್ತೂರ್ದು ನಿಮ್ಗೆ ಜ್ಞಾಪಕ ಇದೆಯೋ ನಾ ನಾಟಕ, ಆ ನಾಟಕದಲ್ಲಿ ನಾನು ಈ ಸಂಗೀತನೂ ಇಲ್ಲ ಪ್ಲಸ್ ಫ್ಲಾಶ್ ಬ್ಯಾಕ್ ವಾಕ್ಯಗಳು ಇಲ್ಲ, ಹಾಗೆ ನಾಟಕ ಯಾಕೆ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ ಅವ ಹಿಂದೆ ಇರುತ್ತಲ್ಲ ಧ್ವನಿ ಪ್ರಭಾವ ಅದನ್ನ ಬದಲಾಯಿಸಿದೆ. ಇವಾಗ ನೀರಿನ ಜುಳು 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 ಶಬ್ದ ಬರ್ತಿರುತ್ತೆ, ಇಬ್ರು ಮಾತಾಡ್ತಾ ಕೂತಿರ್ತಾರೆ, ಅದ್ರೊಳಗೆ ನೆಕ್ಸ್ಟ್ ಸನ್ನಿವೇಶ ಯಾವುದೋ ಒಂದು ತೋಟದಲ್ಲಿ ಬರುತ್ತೆ, ಜುಳು ಜುಳು ನಿಂತ್ಕೊಳ್ಳುತ್ತೆ, ತೋಟದ ಇಫೆಕ್ಟ್ ಬರುವಾಗ ಇವ್ರ ಮಾತ್ ಕಂಟಿನ್ಯೂ ಆಗುತ್ತೆ. ಆಮೇಲೆ ಮತ್ತೆ ವಾಪಸ್ಸು ಅವ್ರ ಜಾಗಕ್ಕೆ ಬರ್ಬೇಕಾದ್ರೆ ಮತ್ತೆ ಜೂಸ್ ಜೂಸ್ ಪ್ರಾರಂಭ ಆಗುತ್ತೆ. ತೋಟ ಬಂತು ಅಂದ್ ಕೂಡಲೇ ಒಂದು ತೋಟದ ಪಕ್ಷಿಗಳದ್ದು ಶಬ್ದ, ಅಂದ್ರೆ ಬ್ಯಾಕ್ ಗ್ರೌಂಡ್ ಧ್ವನಿ ಪ್ರಭಾವದಿಂದ ಸನ್ನಿವೇಶ ಬದಲಾವಣೆ ಆಗುವಂತದ್ದು. ಅದು ಅಷ್ಟೇ ಕೆಲವೆಲ್ಲ ನನ್ಗೆ ಧಾರವಾಡ ಆಕಾಶವಾಣಿಗೆ ಬಂದಿದ್ದು ನಾನು ದೇವರಿಗೆ ಎಷ್ಟು ಕೃತಜ್ಞತೆ ತೋರಿಸಿದ್ರು ಸಾಲದು, ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು. ನಮ್ಗೆ ಶ್ರೋತೃಗಳು ಅಷ್ಟೇ, ನನ್ನ ನಿಲಯದ ಕಲಾವಿದರು ಎಲ್ಲರೂ ಕೂಡ ನನಗೆ ಸಹೋದ್ಯೋಗಿಗಳು ಬಹಳ ಉತ್ಸಾಹದಿಂದ ಪ್ರೋತ್ಸಾಹ ಕೊಟ್ಟು ನನ್ನ ಕೈಲಿ ಕೆಲಸ ಎಲ್ಲ ಮಾಡಿಸಿದ್ರು. ಈ ರೀತಿ ನಾನು ಬೇಕಾದಷ್ಟು ಇನ್ನೋವೇಷನ್ಸ್ ಮಾಡಿದೆ, ಕೆಲವನ್ನ ನಾನು ನಿಮ್ಮ ಎದುರಿಗೆ ಇವಾಗ ಹೇಳಿದೆ ಅಷ್ಟೇನೆ. ಅದೇ ಇದರಲ್ಲಿ ನಾವೆಲ್ಲರೂ ನಿಮ್ಮ ಪ್ರತಿಭೆ ಫಲಾನುಭವಿಗಳೇ. ನಾವು ಶಿವಾನಂದ ಇಂಗ್ಲೇಶ್ವರ್ ಅವರು ಕೂಡ ಕ್ಯಾಶುವಲ್ ಆರ್ಟಿಸ್ಟ್ ಆಗಿ ತಮ್ಮ ನಿರ್ದೇಶನದಲ್ಲಿ ನಾಟಕಗಳನ್ನ ಮಾಡಿದ್ದಾರೆ. ಇದಕ್ಕೆ ಈಗ ರೇಡಿಯೋ ಇವತ್ತಿಗೂ ಕೂಡ ಒಂದು ಪ್ರಭಾವಶಾಲಿ ಮಾಧ್ಯಮ ಅಂತ ನಾನು ಅಂದ್ಕೊಂತೇನೆ. ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ನೆಟ್ವರ್ಕ್ ದ ಪ್ರಾಬ್ಲಮ್ ಆಗ್ಲಿ ಅಥವಾ ಪವರ್ ಸಪ್ಲೈ ಇದ್ದ ಪ್ರಾಬ್ಲಮ್ ಆಗ್ಲಿ ಇವೆಲ್ಲ ಇದ್ದಾಗ್ಲೂ ಕೂಡ ಈ ರೇಡಿಯೋ ನಾಟಕಗಳನ್ನ ಕೇಳುವಂತ ಲಕ್ಷಾಂತರ ಜನ ಇವತ್ತಿಗೂ ಕೂಡ ಅದಾರ. ಅದಕ್ಕಾಗಿ ಈಗ ಹೊಸ ಹೊಸದ ರೇಡಿಯೋ ನಾಟಕಗಳನ್ನ ರಚನೆ ಮಾಡುವವರಿಗೆ ತಮ್ಮ ಸಲಹೆಗಳು ತುಂಬಾ ಮೌಲಿಕ ಅದಾವ ಅಂತ ನಾ ತಿಳ್ಕೊಂಡೇನಿ. ಅದಕ್ಕ ಈ ರೇಡಿಯೋ ನಾಟಕ ರಚನೆ ಮಾಡುವವರಿಗೆ ಇನ್ನೊಂದಿಷ್ಟು ಏನಾದ್ರೂ
ಅಂದ್ರೆ ರೇಡಿಯೋ ನಾಟಕಗಳ ರಚನಾ ತಂತ್ರದ ಬಗ್ಗೆ ಇನ್ನೊಂದೆರಡು ಮಾತು ಹೇಳ್ಬೋದೇನೋ ಅಂತ. ನಿಜ, ನೀವಾಗ ನಾನು ಕೆಲವು ಉದಾಹರಣೆಗಳು ಕೊಡ್ತಾ ಇರ್ಬೇಕಾದ್ರೆ ವಾಕ್ಯಗಳು ಕೂಡ ವಾಯ್ಸ್ ಮಾಡ್ಯುಲೇಷನ್ ಕೂಡ ತುಂಬಾ ಮುಖ್ಯ ಬಾನುಲಿ ನಾಟಕದಲ್ಲಿ. ಎಲ್ಲಾ ಕಡೆ ಮುಖ್ಯ ಇಲ್ಲ ಅಂತ, ರಂಗ ನಾಟಕದಲ್ಲೂ ಇದೆ, ಪ್ರತಿ ದೃಶ್ಯ ಮಾಧ್ಯಮದಲ್ಲೂ ವಾಯ್ಸ್ ಮಾಡ್ಯುಲೇಷನ್ ಇಲ್ಲದೆ ಇದ್ರೆ ಏನು ಸರಿಯಾಗಿ ಹೇಳಕ್ಕಾಗಲ್ಲ. ಇವಾಗ ಈವನ್ ನ್ಯೂಸ್ ನಲ್ಲಿ ಕೇಳಿ ಏನೋ ಹೇಳಿದ್ರೆ ಏನೋ ಅರ್ಥ ಬಂದ್ಬಿಡ್ತು. ಒಂದೊಂದ್ಸತಿ ಒಂದಿವಸ ಮೊನ್ನೆ ದಿವಸ ಸದ್ಯದಲ್ಲೇ ಒಂದು ಅನೌನ್ಸರ್ ಹೇಳ್ತಾ ಇದ್ರು, ಇನ್ನು ಒಂದು ತಿಂಗಳಲ್ಲಿ ಈ ಹಳ್ಳಿಗೆ ನೀರು ಸರಬರಾಜು ಮಾಡೋದೆಂದು ಮುಖ್ಯಮಂತ್ರಿಗಳು ಹೇಳಿದರು. ಅಂದ್ರೆ ಏನಾಯ್ತು, ಹೇಳಿದ್ರು ಮಾಡಲ್ಲ ಅನ್ನೋ ಅರ್ಥ ಬರುತ್ತೆ. ರಾಂಗ್ ಪಾಸ್ ಅದು. ಅದು ಹೇಳಿದರು ಅನ್ನಕ್ ಮುಂಚೆ ನಿಲ್ಸಿ ಮುಖ್ಯಮಂತ್ರಿಗಳು ಹೇಳಿದರು ಅಂದ್ರೆ ಮಾಡಲ್ಲ ಅನ್ನೋ ಅರ್ಥ ಬರುತ್ತೆ. ವಾಯ್ಸ್ ಮಾಡ್ಯುಲೇಷನ್ ಬಹಳ ಬಹಳ ಮುಖ್ಯ ಅನ್ನೋದಕ್ಕೆ, ಅದರಲ್ಲೂ ಬಾನುಲಿ ನಾಟಕದಲ್ಲಿ. ಯಾಕಂದ್ರೆ ನಮ್ದು ಇರೋದೇ ವಾಯ್ಸ್, ಇನ್ನೇನು ಇಲ್ಲವೇ ಇಲ್ಲ. ನಾವು ಪ್ರತಿಯೊಂದು ಒಂದೊಂದು ಪದ ಕೂಡ ಯಾವ ರೀತಿ ಹೇಳ್ಬೇಕು, ಒಂದು ವಾಕ್ಯದಲ್ಲಿ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಕಾಮ ಹಾಕ್ಬೇಕು, ಎಲ್ಲಿ ಪೂರ್ಣ ವಿರಾಮ ಕೊಡ್ಬೇಕು, ಎಲ್ಲಿ ಕ್ವೆಶ್ಚನ್ ಮಾರ್ಕ್, ಪ್ರತಿಯೊಂದೂ ನಮಗ್ ಗೊತ್ತಿರ್ಬೇಕು. ಇದು ಪೂರ್ತಿ ಒಂದು ವಾಕ್ಯದಲ್ಲಲ್ಲ, ಒಂದೊಂದು ಅಕ್ಷರ ಕೂಡ ಇದನ್ನ ನಾಟಕ ರಚನೆ ಮಾಡೋರು ಆ ಪಾತ್ರ ಅದಕ್ಕೆ ಸರಿಯಾಗಿ ಬರಿಬೇಕು ಅನ್ನೋದಕ್ಕೆ ಹೇಳ್ತೀನಿ. ಅದಕ್ಕೆ ಸರಿಯಾಗಿ ಆಕ್ಟ್ ಕೂಡ ಮಾಡ್ಬೇಕಾಗತ್ತೆ ಕಲಾವಿದರು. ಕಲಾವಿದರಿಗೂ ಇಲ್ಲಿ ಬಹಳ ಒಳ್ಳೆ ಅವಕಾಶನೂ ಇದೆ. ಅದೇ ರೀತಿ ಅವ್ರಿಗೆ ತಮ್ಮ ಬುದ್ಧಿವಂತಿಕೆ ಕಲಾ ಇದನ್ನ ತೋರ್ಸಕ್ ಕೂಡ ಅವಕಾಶ ಇದೆ. ನೀವು ರಚನೆ ಬಗ್ಗೆ ಹೇಳ್ತಾ ಇರ್ಬೇಕಾರೆ, ಯಾವುದೇ ಆಗ್ಲಿ ಬಾನುಲಿ ನಾಟಕ, ಅದು ಗಂಟೆ ಗಟ್ಟಲೆ ಮಾಡಿದ್ರೆ ಯಾರು ಕೂತ್ಕೊಂಡು ಕೇಳಲ್ಲ. 15-30 ನಿಮಿಷಕ್ಕಿಂತ ಜಾಸ್ತಿ ಇದ್ರೆ, ಅಕಸ್ಮಾತ್ ಯಾವ್ದೋ ಕಾದಂಬರಿ ತಗೊಂಡು ಪುರಾಣದ್ದು ಐತಿಹಾಸಿಕ ಸ್ವಲ್ಪ ಜಾಸ್ತಿ ಆದ್ರೆ 45 ನಿಮಿಷ, ಒಂದು ಗಂಟೆ ಆದ್ರೂ ಕೂಡ ಜನ ಯಾಕೆ ಕೇಳ್ತಾರೆ ಅಂದ್ರೆ ಅವ್ರ ಕಥೆ ಗೊತ್ತಿರುತ್ತೆ. ಅತ್ಲಾಗಿತ್ಲಾಗ ಎದ್ದು ಓಡಾಡ್ಕೊಂಡು ಅದ್ರ ಕಡೆ ಗಮನ ಕೊಡದೆ ಇದ್ರು ಮುಂದೇನಾಗತ್ತೆ ಗೊತ್ತಾಗತ್ತೆ. ಆದ್ರೆ ಈ ಶುದ್ಧ ಬಾನುಲಿ ನಾಟಕ ನಾವೇನ್ ಬರೀತೀವಿ ಅದು ಮ್ಯಾಕ್ಸಿಮಮ್ 30 ನಿಮಿಷ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇದ್ರೊಳಗೆ ಕತೆ ಹೇಳ್ಬೇಕು, ಅದ್ರ ಸಂಘರ್ಷನ ಇರ್ಬೇಕು, ಮುಂಚೆ ಪಾತ್ರಗಳು ಪರಿಚಯ ಆಗ್ಬೇಕು, ಸಂಘರ್ಷ ಆಗ್ಬೇಕು, ಕ್ಲೈಮ್ಯಾಕ್ಸ್ ಇರ್ಬೇಕು ಅಂತ ಅನ್ನುವಾಗ ಎಸ್ ಎನ್ ಶಿವಸ್ವಾಮಿ ಅಂತ ಬಹಳ ದೊಡ್ಡ ಸಾಹಿತಿಗಳು, ಅವರು ಒಂದು ನಾಟಕ ಬರ್ದಿದ್ದು. ಅವ್ರು ಸಾಕಷ್ಟು ಶುದ್ಧ ಬಾನುಲಿ ನಾಟಕಗಳು ಬರ್ದಿದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಗಂಟೆಗಟ್ಟಲೆ ಹಿಡ್ತದೆ. ಇದು ಸಣ್ಣದು, ಒಂದು 8 ನಿಮಿಷದಲ್ಲಿ ಒಂದು ನಾಟಕ ಮಾಡಬಹುದು. ಕಥೆ, ಪಾತ್ರ ಪರಿಚಯ, ಸಂಘರ್ಷ, ಕ್ಲೈಮ್ಯಾಕ್ಸ್ ಎಲ್ಲಾ ಬರಬಹುದು ಅಂತ ಅನ್ನೋದಕ್ಕೋಸ್ಕರ TNT ಅಂತ ಒಂದು ನಾಟಕ ಬರುತ್ತೆ. 7 ನಿಮಿಷ, ಅದು 8 ನಿಮಿಷ ಕೂಡ ಅಲ್ಲ. ಅದ್ರೊಳಗೆ ಒಬ್ಬ ವಿಜ್ಞಾನಿ ಇರ್ತಾನೆ, ಅವನು ಏನೋ ರಿಸರ್ಚ್ ಮಾಡ್ತಾ ಇರ್ತಾನೆ. ಅವನು ಬಾಟ್ಲ್ ಒಂದು TNT ಒಂದು ದ್ರವ ಕಂಡುಹಿಡಿದಿರ್ತಾರೆ. ಅದ್ರ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದ್ರೆ, ಒಂದು ತೊಟ್ಟು ಹಾಕಿದ್ರೆ ಇಡೀ ಮನೆ ಸುತ್ತಮುತ್ತ ಎಲ್ಲ ಭಸ್ಮ ಆಗೋಗ್ಬಿಡುತ್ತೆ, ಅಷ್ಟು ಶಕ್ತಿ ಇರೋದು. ಅದು ಒಂದು ಬಾಟ್ಲ್ ತಗೊಂಬಂದು ನೋಡು ಅಂತ ಹೇಳಿ ತೋರಿಸಿರ್ತಾನೆ. ಆಮೇಲೆ ಆಳೆ ಕೈಲಿ ಅದನ್ನ ಇದ್ರೊಳಗೆ ಲ್ಯಾಬ್ ನಲ್ಲಿ ಇಟ್ಟು ಬೀಗ ಹಾಕು ಅಂತ ಹೇಳಿರ್ತಾನೆ. ಇವ್ರ ಮನೆಯಲ್ಲಿ ಒಂದ್ ಸಣ್ಣ ಲ್ಯಾಬ್ ಮಾಡ್ಕೊಂಡಿರ್ತಾನೆ. ಅದರಲ್ಲಿ ಅದು ಒಂದ್ 8 ತಿಂಗಳ ಮಗು ಇರುತ್ತೆ ಅವ್ರಿಗೆ. ಅದ್ ಯಾವಾಗಲೂ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ರೆ ಕಷ್ಟ ಅಲ್ಲ ಅನ್ನೋಕ್ಕೋಸ್ಕರ ಸೆಲ್ಫ್ ಲಾಕ್ ಅಂದ್ರೆ ಎಳೆದ ಕೂಡಲೇ ಬೀಗ ಹಾಕೋಬಿಡ್ಬೇಕು ಅಂತ ಡೋರ್ ಮಾಡಿಸಿರ್ತಾರೆ ಬಾಗ್ಲು. ಇವ್ರು ಒಂದ್ ದಿವಸ ಹೊರಗಡೆ ಹೋಗಿರ್ತಾನೆ, ಹೆಂಡತಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ. ಆ ಮಗು ರೂಮ್ ಒಳಗೆ ಹೊರಟೋಗುತ್ತೆ, ಹೋಗಿ ಗಾಳಿಗೆ ಬಾಗ್ಲು ಹಾಕೊಂಡ್ಬಿಡುತ್ತೆ. ಬಂದ್ ನೋಡ್ತಾರೆ ಮಗು ಇಲ್ಲ, ರೂಮ್ ಒಳಗಡೆ ಇದೆ. ಹೆಂಗ್ ತೆಗಿಯೋದು, ಬೀಗದ ಕೈ ಆಳ ಹತ್ರ ಇದೆ, ಅವ್ನು ತಗೊಂಡು ಹೊರಟೋಗಿದ್ದಾನೆ, ಮನೇಲಿ ಬೀಗದ ಕೈ ಇಲ್ಲ. ಅವಾಗ ಹೆಂಗ ಕ್ಲೈಮ್ಯಾಕ್ಸ್ ಬಿಲ್ಡಪ್ ಆಗುತ್ತೆ ಎಲ್ಲ ನೋಡ್ತಾರೆ. 8 ತಿಂಗಳ ಮಗು ಕಿಂಡಿಯಿಂದ ನೋಡಿದ್ರೆ ಅದ್ ಅಂಬಗಾಲ ಹಾಕೊಂಡು ಟೇಬಲ್ ಹತ್ರ ಹೋಗ್ತಾ ಇದೆ. ಟೇಬಲ್ ಮೇಲೆ ಒಂದು ಟೇಬಲ್ ಕ್ಲಾತ್ ಇದೆ, ಅದ್ರ ಮೇಲೆ ಆ ಬಾಟ್ಲ್ ಇದೆ. ಅದ್ ಹೋಗಿ ಆ ಮಗು ಟೇಬಲ್ ಕ್ಲಾತ್ ಮುಟ್ಟಿದ್ರೆ ಸಾಕು, ಇವ್ರು ಸುತ್ತಮುತ್ತ ಇರೋರು ಒಂದ್ 8-10 ಮನೆಯವರು ಎಲ್ಲ ಭಸ್ಮ ಆಗೋಗ್ತಾರೆ. ಅಂತದ್ದು ಅದ್ ಮಗು ಹೋಗ್ಬಾರ್ದು ಅಂತ ಸೆಲ್ಫ್ ಲಾಕ್ ಮಾಡಿರೋದು, ಅದ್ರ ಮಗು ಒಳಗೆ ಹೊರಟೋಗ್ತಿದೆ. ಇವ್ರ ಕಿಂಡಿಯಿಂದ ನೋಡ್ಕೊಂಡು ಅಯ್ಯೋ ಪಾಪು ಪಾಪು ಇಲ್ಲಿ ನೋಡೋ ಇಲ್ಲಿ ನೋಡೋ ಅಂತಾರೆ, ಏನೇನೋ ಶಬ್ದ ಮಾಡ್ತಾರೆ, ಕೂಗ್ತಾರೆ. ಏನ್ ಮಾಡುದು ಸಣ್ಣ ಮಗು 8 ತಿಂಗಳು, ಅದಕ್ಕೇನು ಗೊತ್ತಾಗಲ್ಲ, ತಿರುಗಿ ನೋಡಲ್ಲ. ಅದ್ ಜೋರಾಗಿ ಶಬ್ದ ಬಂದ್ ಕೂಡಲೇ ಹಿಂಗ್ ನೋಡಿ ಹಾಕೊಂಡು ಹತ್ತತ್ರ ಹೋಗ್ತಾ ಹೋಗುತ್ತೆ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅವ್ನು ಹೇಳ್ತಾನೆ ಅಯ್ಯೋ ಪಕ್ಕದ ಮನೆಯಿಂದ ಹಾರೇಕೋಸ್ ತಗೊಂಬಾರೆ, ಬಾಗಿಲು ಒಡ್ದು ನೋಡೋಣ. ಅಯ್ಯೋ ನಾನು ಹೋಗಲ್ಲಪ್ಪ ನೀವೇ ಹೋಗಿ ಅಂತ ಇವ್ಳು ಹೇಳ್ತಾಳೆ. ನನ್ ಕೈಲಿ ಆಗಲ್ಲ, ನೋಡಕ್ ಆಗಲ್ಲ ಅಂತ ಜೋರಾಗಿ ಅಳಕ್ ಶುರು ಮಾಡಿದಾಳೆ. ಆ ಮಗು ಹೋಗ್ತಾನೆ ಇದೆ, ಹತ್ರ ಹೋಗ್ತಾನೆ ಇದೆ.
ಅಯ್ಯೋ ಹತ್ರ ಹೋಗ್ಬಿಟ್ಟ ಇನ್ನೇನು ಟೇಬಲ್ ಹತ್ರ ಇಟ್ಬಿಡ್ತಾನೆ ಅಯ್ಯೋ ಅಯ್ಯೋ ಅಂತ ಕಿಸ್ಕೋತಾ ಇರ್ತಾಳೆ. ಆ ಮಗು ಅಂಬಗಾಲಲ್ಲಿ ಹೋಗಿ ಟೇಬಲ್ ಕ್ಲಾತ್ ಕೈಯಲ್ಲಿ ಹಿಡಿಯುತ್ತೆ. ಹಿಡಿದ ತಕ್ಷಣ ಚಿಟಾದಂತ ಚೀರ್ಕೊಂಡು ಜ್ಞಾನ ತಪ್ಪಿಟ್ಬಿಡ್ತಾಳೆ. ಆ ಗಂಡನೂ ಒಂಥರ ಜ್ಞಾನ ತಪ್ಪದಂಗಾಗುತ್ತೆ. ಅಷ್ಟೊತ್ತಿಗೆ ಆಳು ಬರ್ತಾನೆ, ಬಂದು ಬೀಗದ ಕೈಯಿಂದ ಬೀಗ ತೆಗೆದ್ಬಿಟ್ಟು ಒಳಗಡೆ ಹೋಗಿ ಮಗುನ ಎತ್ಕೊಂಡು, ಎಂತ ಕೆಲಸ ಮಾಡ್ಬಿಟ್ಟಿಯೋ, ಎಂತ ಒಳ್ಳೆ ಬಾಟ್ಲು ಒಡೆದಾಕ್ಬಿಟ್ಟಿಯಲ್ಲಪ್ಪ ಅಂತಾನೆ. ಅದೇ ತರ ಬಾಟ್ಲು ನೀರ್ ತುಂಬಿದ್ದು ಟೇಬಲ್ ಮೇಲಿದೆ. ಅದು ಬರೇ 7 ನಿಮಿಷದಲ್ಲಿ ಇಂತಹ ನಾಟಕ. 7 ನಿಮಿಷ ಕುರ್ಚಿ ಕುಟ್ಟು ಉಸಿರಾಡದೆ ಶ್ರೋತೃಗಳು ಉಸಿರಾಡಿದ್ರೆ ಎಲ್ಲ ಹತ್ಲಾಗಿತ್ಲಾಗ ಮಿಸ್ ಆಗುತ್ತೋ ಅಂತ ನೋಡಿದಂತ ಅಂತ ಪ್ರಯೋಗ ಮಾಡಿದವರು ಅಂತ. ಅದೇನ್ ಪ್ರೊಡ್ಯೂಸ್ ನಾನ್ ಮಾಡಿದ್ದೆ, ಆದ್ರೆ ಬರ್ದಿದ್ದು ಎಸ್ ಎನ್ ಶಿವಸ್ವಾಮಿ ಅವ್ರು. ಒಂದೊಂದು ನಾಟಕ ಹೇಳ್ತಾ ಹೋದ್ರೆ ನೀವು ಯಾವ ತರ ವಸ್ತು, ಒಳ್ಳೆ ನಾಟಕ, ತುಂಬಾ ಒಳ್ಳೆ ನಾಟಕಕಾರ. ಅದೇನೆ ಆಮೇಲೆ ಹೃದಯ ಅಂತರಾಳ ಅಂತ ಒಂದ್ ನಾಟಕ, ಅದಂತೂ ಯಾವ ವಸ್ತು ಹೇಗೆ ಬರಿಬೇಕು ಅನ್ನಕ್ಕೋಸ್ಕರ ನನ್ಗೆ ಅದು ನೆನಪು ಬಂತು. ಗಂಡ ಹೆಂಡತಿ ತಂದೆ ತಾಯಿ ಮಗನ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಅದು ರಕ್ತ ಕಣದಲ್ಲಿ, ಅವನ ರಕ್ತ ಕಣದಲ್ಲಿ ಅದು ಇದ್ರ ತರ ದೋಣಿ ತರ ಕೂತ್ಕೊಂಡು ರಕ್ತ ನಾಳದಲ್ಲಿ ಹೋಗಿ ಅವನ್ ಹೃದಯಕ್ಕೆ ಹೋಗಿ ಅವನ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತಾರೆ. ಇದು ಅರ್ಧ ಗಂಟೆ ನಾಟಕ. ಇದ್ರೊಳಗೆ ಬರೀ ಮಾತು ಬಿಟ್ಟು ಇನ್ನೇನು ಇಲ್ಲ. ಆ ಟಕ್ ಟಕ್ ಅನ್ನೋದು ಹೃದಯದ ಬಡಿತದ ಶಬ್ದ. ಇವ್ರ ಹತ್ರ ಹೋದಂಗ್ ಹೋದಂಗ್ ಬಡ್ತಾ ಸ್ವಲ್ಪ ಜೋರಾಗಿರುತ್ತೆ. ಅದು ವೀಣೆ ಕೇಳಿಸುತ್ತೆ, ಓ ಯಾರನ್ನೋ ಪ್ರೀತಿಸ್ತಿದ್ದಾನೆ ನನ್ ಮಗ ಅನ್ಕೋತಾರೆ. ಹಾಗೆ ಎಷ್ಟು ಒಳ್ಳೆ ನಾಟಕ ಬರೆದಿದ್ದಾರೆ ಅಂತೀರಿ, ಹೃದಯ ಅಂತರಾಳ ಅಂತ. ಅವ್ರ ನಾಟಕ ಒಂದಕ್ಕಿಂತ ಒಂದು ತುಂಬಾ ಎಕ್ಸ್ಟ್ರಾಆರ್ಡಿನರಿ ಇದೆ ಅಂತ ಹೇಳ್ಬಹುದು. ಈ ತಂತ್ರದಲ್ಲಿ ಇನ್ನು ಇದಿಷ್ಟೇ ಅಲ್ಲ, ಬೇರೆ ಬೇರೆ ತಂತ್ರಗಳನ್ನ ಮಾಡಬಹುದು. ಯಾಕಂದ್ರೆ ದೇಶ ಕಾಲ ಭಾಷೆ ಯಾವುದಕ್ಕೂ ಇತಿ ಇಲ್ಲ, ಮಿತಿ ಇಲ್ಲ. ಏನ್ ಬೇಕಾದ್ರೂ ಉಪಯೋಗಿಸ್ಬೋದು. ನೀವು ಅವಾಗ್ಲೇ ಹೇಳಿದಾಗೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ವಸ್ತುಗಳು, ನಿರ್ಜೀವ ವಸ್ತುಗಳು ಎಲ್ಲಾ ಪಾತ್ರಗಳು ಮಾಡಬಹುದು. ಆದ್ರೆ ನಾವು ಪ್ರತಿಯೊಂದನ್ನು ಅವರ ಮನಸ್ಸಿನಲ್ಲಿ ಹೋಗಿ ಅದು ಏನ್ ಮಾತಾಡುತ್ತೆ, ಹೇಗ್ ಮಾತಾಡುತ್ತೆ ಅಂತ ಕಲ್ಪನೆ ಬಹಳ. ಬಾನುಲಿ ನಾಟಕಕ್ಕೆ ಕಲ್ಪನಾ ಶಕ್ತಿ ಇಲ್ಲದೆ ಇದ್ದವ್ರು ಬರೆಯಕ್ ಸಾಧ್ಯನೂ ಇಲ್ಲ, ಮಾಡಕ್ಕೂ ಸಾಧ್ಯ ಇಲ್ಲ. ಒಂದೊಂದು ಪದ ಅಂತಂದಲ್ಲ, ಆ ಒಂದು ತಂದೆ ತಾಯಿ ಮಗಳಿರ್ತಾಳೆ, ಮಗಳಿಗೆ ಯಾರನ್ನೋ ಪ್ರೀತಿಸ್ಬಿಡ್ತಾಳೆ, ಅದು ಅಪ್ಪ ಅಮ್ಮಂಗೆ ಇಷ್ಟ ಇರಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಅಪ್ಪ ಅವಳನ್ನ ವಿದೇಶಕ್ಕೆ ಕಳಿಸ್ಬೇಕು ಅಂತ ಅವ್ಳಿಗೆ ಗೊತ್ತಿಲ್ದಂಗೆ ಎಲ್ಲ ತಯಾರಿ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ 3 ಗಂಟೆಗೆ ನಿಮ್ಗೆ ಮನೆ ಬಿಡ್ಬೇಕು, ತಯಾರಾಗು ಅಂತಾನೆ. ಅವಾಗ ಲೇಖಕ ಅವಳಿಗೆ ಬರ್ದಿರೋದು ಏನ್ ಗೊತ್ತಾ, ಓ ಅನ್ನೋದಷ್ಟೇ. ಓ ಅಂದ್ಬಿಟ್ರೇನ ಅರ್ಥ ಆಗತ್ತೆ ಆ ಕ್ಯಾರೆಕ್ಟರ್ ಏನು ಅಂತ ಹೆಂಗ್ ಗೊತ್ತಾಗತ್ತೆ? ಓ ಅಂದ್ರೆ ಗೊತ್ತೇ ಆಗಲ್ಲ. ಆ ಕ್ಯಾರೆಕ್ಟರ್ ಅವಳು ಹೆಲ್ಪ್ಲೆಸ್ ಅಸಹಾಯಕಳು ಅಂತ ತೋರಿಸ್ಬೇಕ ಓ ಅಂತಾಳೆ, ಅಥವಾ ಅವಳು ಸ್ವಲ್ಪ ಜೋರು ಹಾಕಿ ಅಂದ್ರೆ ಓ ಐ ಹೇಟ್ ಯು ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ ಓ ಅನ್ನೋದು, ಅಥವಾ ಓ ಇಷ್ಟೇ ನಾ ಮಾಡ್ಕೋ ಹೋಗ್ ಅನ್ನೋ ಅರ್ಥದಲ್ಲಿ. ಅಂದ್ರೆ ಆ ಕ್ಯಾರೆಕ್ಟರ್ ಏನು ಅನ್ನೋದು ಆ ಓ ಇಂದ ಗೊತ್ತಾಗ್ಬೇಕು. ನಾನು ಒಂದು ಆಹಾ ಅನ್ನೋದ್ರಲ್ಲಿ ಒಂದ್ ಇಡೀ 20 ನಿಮಿಷದ ನಾಟಕ ಬರೆದಿದ್ದೀನಿ. ಅದ್ರೊಳಗೆ ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಏಕ ಪಾತ್ರ ವಿನಯ, ಅದು ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಆಹಾ ಅನ್ನೋದೇನೆ ಕರ್ಟನ್ ಕೆಲಸ ಮಾಡುತ್ತೆ ಇಲ್ಲಿ. ಅದನ್ ಆಹಾ ಅನ್ನೋದು ಎಷ್ಟು ರೀತಿ ಹೇಳ್ಬಹುದು, ಬೇರೆ ಅರ್ಥ ಹಾಕ್ ಬರುತ್ತೆ ಅಂತ ಆಕಳಿಸೂ ಆಗುತ್ತೆ, ಯಾವ್ದು ಬೇಕಾದ್ರೂ ಆಗುತ್ತೆ. ಅದನ್ನ ಒಂದು 15 ನಿಮಿಷದ ಒಂದು ನಾಟಕ ಏಕಪಾತ್ರ ಅಭಿನಯ ಬರೆದು ಅದು ಹೈದರಾಬಾದ್ಗೆ ಹೋಗಿದ್ದಾಗಂತೂ ವರ್ಕ್ಶಾಪ್ ಅಲ್ಲಿ ಕೂಡ ಅದನ್ನ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ವರ್ಕ್ಶಾಪ್ ಗಳಲ್ಲಿ ನಾನು ಉದಾಹರಣೆಗೆ ತಗೊಂಡ್ ಮಾಡಿದ್ದೀನಿ. ಬಾನುಲಿ ನಾಟಕದ ಶಕ್ತಿ ಇರೋದೇ ಮಾತಲ್ಲಿ, ಧ್ವನಿಯಲ್ಲಿ, ಜೀವಳ ಬಹಳ ಮುಖ್ಯ ಅನ್ಸುತ್ತೆ. ಇವತ್ತಿನ ಪೀಳಿಗೆ ಅವ್ರಿಗೆ ತಾವು ಈ ರೇಡಿಯೋ ಮಾಧ್ಯಮವನ್ನು ಸಮರ್ಥವಾಗಿ ಬಳಸಿಕೊಳ್ಳೋದ್ರ ಬಗ್ಗೆ ಒಂದೆರಡು ಕಿವಿ ಮಾತು ಹೇಳಬೇಕು. ಯಾಕಂದ್ರೆ ನಮ್ಮ ಇವತ್ತಿನ ಯುವಕರು ಯುವತಿಯರು ಮೊಬೈಲ್ನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಬೇರೆ ಯಾವುದ್ರ ಕಡೆನೂ ಗಮನ ಇರಲ್ಲ. ಯಾರ ಇಂಥ ಕ್ರಿಯೇಟಿವ್ ಒಂದು ಟ್ಯಾಲೆಂಟ್ ಅವರಲ್ಲೂ ಕೂಡ ಇರ್ತದೆ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಕ್ಕೆ ಈ ರೇಡಿಯೋ ಮಾಧ್ಯಮವನ್ನು ಹೇಗೆ ಬಳಸ್ಕೋಬೇಕು ಅವರು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಲ್ಲ ತಾವು? ಖಂಡಿತ. ನನ್ಗೇನನ್ಸುತ್ತೆ ಇವತ್ತಿನ ಪೀಳಿಗೆ ಅವ್ರಿಗೆ ರೇಡಿಯೋ ಮಾಧ್ಯಮದ ಬಗ್ಗೆ ಏನೇನು ಗೊತ್ತಿಲ್ಲ, ಬಹಳ ದುರದೃಷ್ಟ ಇದು. ಆದರೆ ಇದೊಂದು ಕಾಲದ ಚಕ್ರ, ಒಂದು ವೀಲ್, ಕೆಳಗೋದ್ಮೇಲೆ ಮೇಲ್ ಬಂದೇ ಬರುತ್ತೆ, ಮೇಲ್ ಹೋಗಿದ್ ಕೆಳಗ್ ಹೋದಾಗೆ. ನಮ್ಮ ಕಾಲದಲ್ಲಿ ಆ ವೀಲ್ ಮೇಲ್ಗಡೆ ತುತ್ತು ತುದಿಗೆ ತಲುಪಿತ್ತು, ಆಮೇಲೆ ಅದು ದೂರದರ್ಶನ ಅದು ಇದು ಬಂದ್ಮೇಲೆ ನಿಧಾನವಾಗಿ ಕೆಳಗ್ ಬಂತು,
ಜನ ಮರ್ತೆ ಬಿಟ್ಟು ರೇಡಿಯೋ ಅನ್ನೋ ತರ ಬಂದ್ಬಿಟ್ಟಿತ್ತು. ಇವಾಗ ಮತ್ತೆ ಮೇಲ್ ಹೋಗ್ತಾ ಇದೆ. ಈಗ ಜನರಿಗೆ ಆಸಕ್ತಿ ಬರಕ್ಕೆ ಶುರು ಮಾಡಿದೆ. ನಮ್ಮ ವರ್ಕ್ ಶಾಪ್ಸ್ ಇವಾಗ ಆಕಾಶವಾಣಿಯವರು ಎಲ್ಲಾ ಕಡೆ ವರ್ಕ್ ಶಾಪ್ ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಜನರಲ್ಲಿ ಒಂಥರ ಆಸಕ್ತಿ ಬರ್ತಿದೆ, ಬರಬೇಕು. ಯಾಕಂದ್ರೆ ಇದರಷ್ಟು ಶಕ್ತಿಯುತವಾದ ಮಾಧ್ಯಮ ಇನ್ನೊಂದಿಲ್ಲ. ಏನ್ ಬೇಕಾದ್ರೂ ಹೇಳ್ಬಹುದು, ಏನ್ ಬೇಕಾದ್ರೂ ತೋರಿಸ್ಬಹುದು, ಎಲ್ ಬೇಕಾದ್ರೂ ತಲುಪಬಹುದು. ಯಾವ ಮೂಲ ಸಂಧಿ ಅಂತಿಲ್ಲ. ಅದನ್ನ ಅಷ್ಟೊಂದು ಶಕ್ತಿ ಇರೋ ಈ ಮಾಧ್ಯಮನ ಅನ್ಯಾಯವಾಗಿ ಹಾಳು ಮಾಡ್ತಾ ಇದಾರೆ, ಬಿಟ್ಬಿಡ್ತಿದಾರಲ್ಲ ಅಂತ ನಂಗೆ ನಿಜವಾಗ್ಲೂ ಬಹಳ ಸಂಕಟ ಆಗುತ್ತೆ ಇದೊಂದು ವಿಚಾರದಲ್ಲಿ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಮಾಡ್ಬೇಕು ಪ್ರೊಡಕ್ಷನ್ ಗೆ ಉಳಿದ ಮಾಧ್ಯಮದಷ್ಟು ಇದಕ್ಕೆ ಖರ್ಚು ಆಗೋದಿಲ್ಲ. ಇದನ್ನ ಕಡಿಮೆ ಖರ್ಚಿನಲ್ಲಿ ನಾವು ನಮ್ಗೆ ಏನ್ ಮುಟ್ಟಿಸ್ಬೇಕಾಗದ ಅದ್ ಮುಟ್ಟಿಸಬಹುದಲ್ಲ. ಖಂಡಿತ ಖರ್ಚು ಇಲ್ವೇ ಇಲ್ಲ. ಪ್ರೊಡಕ್ಷನ್ ಅಂತೂ ಏನು ಖರ್ಚಿಲ್ಲ. ಬರೆಯವ್ರಿಗೂ ಅಷ್ಟೇ, ಮನೇಲಿ ಕೂತ್ಕೊಂಡು ತಮ್ಮ ಕಲ್ಪನಾ ಶಕ್ತಿ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಪರಕಾಯ ಪ್ರವೇಶ ಮಾಡೋ ತರ ಪ್ರತಿ ಒಂದರಲ್ಲೂ ತಾವು ಒಳಗೆ ಹೊಕ್ಕು ನೋಡಿ ಅದನ್ನ ಬೇರೆಯವರಿಗೆ ಕಾಣಿಸೋ ಹಾಗೆ, ಕಿವಿಯಿಂದ ಕಾಣಿಸೋ ಹಾಗೆ ಮಾಡೋದು ಬರೆಯೋದು ಇದೆಯಲ್ಲ, ಅದು ಕಲಿತ್ರೆ ಸಾಕು, ಏನು ಬೇಡ. ಮತ್ತೆ ಅವ್ರಿಗೆ ತಮಗೆ ಮನಸ್ತೃಪ್ತಿ ಆಗುವಂತದ್ದು ಬೇಕಾದಷ್ಟು ರೀತಿ ಉಪಯೋಗಿಸ್ಬಹುದು. ಬೇಕಾದಷ್ಟು ಅನುಕೂಲ ಇದೆ ಇದ್ರೊಳಗೆ. ಒಂದು ಪಾತ್ರದ್ದೇ ಆಗ್ಲಿ ಕಾಲದ್ದೇ ಆಗ್ಲಿ ಯಾವುದೂ ಇಲ್ಲ. ಕಲ್ಪನಾ ಶಕ್ತಿಗೆ ಮಿತಿ ಇಲ್ಲ ಅಂತ ನಾನು ಅವಾಗಿಂದ ಅದೇ ಹತ್ತಾರು ಸರ್ತಿ ಹೇಳ್ತಾ ಇದ್ದೀನಿ. ಅದನ್ನ ಇದ್ದ ಪ್ರತಿಯೊಬ್ಬರೂನು ಇದರಲ್ಲಿ ಖಂಡಿತ ಪ್ರಯತ್ನ ಪಡಬಹುದು, ಪಡಲೇಬೇಕು. ಇದು ನಿಮ್ಮ ಮಾಧ್ಯಮ, ನೀವು ಇದನ್ನ ಮುಂದೆ ಪದರಬೇಕು. ಮುಂದೆ ಇದರಿಂದ ನಿಮಗೆ ಒಳ್ಳೇದು, ಬೇರೆಯವ್ರಿಗಷ್ಟೇ ಅಲ್ಲ, ನಿಮಗೆ ಒಳ್ಳೇದು. ಇದನ್ನ ಬರಿಬಾರದು ಅಂತ ನನ್ನ ಮಾತು. ಬಹಳ ಸಂತೋಷ ಆಯ್ತು ಮೇಡಮ್, ನಿಮ್ಮ ಎಲ್ಲ ವಿಚಾರಗಳನ್ನ ಕೇಳಿದೆ. ಈಗ ನಮ್ಮ ಜೊತೆಗೆ ಈ ಸಂವಾದದಲ್ಲಿ ಭಾಗವಹಿಸ್ತಾ ಇರುವಂತ ಶಿವಾನಂದ ಇಂಗ್ಲೇಶ್ವರ್ ಅವ್ರಿಗೂ ಕೂಡ ಕೆಲವು ಪ್ರಶ್ನೆಗಳು ಅದಾವೆ. ಶಿವಾನಂದ್ ಅವ್ರಿಗೂ ಯಾರು ಪ್ರಶ್ನೆಗಳನ್ನು ಕೇಳಬಹುದು ಮೇಡಮ್ ಅವ್ರಿಗೆ? ಮೇಡಮ್ ಅವ್ರಿಗೆ ನಾನು ಪ್ರಶ್ನೆ ಅಂತಲ್ಲ, ಅನುಭವದ ಒಂದು ಬುದ್ಧಿಯನ್ನ ಬಿಚ್ಚು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅವರ ಅನುಭವದ್ದು. ನಿಮ್ಮ ಈ ಒಂದು ಒಟ್ಟು ಸೇವೆಯ ಒಂದು ಸಂದರ್ಭದಲ್ಲಿ ಅತಿ ನೆನಪುಳಿಯುವಂತಹದ್ದು ಅಥವಾ ಆ ಒಂದು ನಾಟಕದ ತಯಾರಿಯಲ್ಲಿ ಅಥವಾ ನಾಟಕದ ರಚನೆಯಲ್ಲಿ ನಾಟಕದ ನಿರ್ದೇಶನದಲ್ಲಿ ಅನುಭವ ಬಂದಂತಹ ಒಂದು ಬಹಳಷ್ಟು ನೆನಪಿನಲ್ಲಿ ಉಳಿಯುವಂತಹ ಒಂದು ಘಟನೆ ಅಥವಾ ಆ ಘಟನೆಯಿಂದ ನೀವು ಕಲ್ತಿರುವಂತಹ ಒಂದು ಮತ್ತೊಂದು ಪಾಠ ಆ ತರದ್ದು ಏನಾದ್ರೆ ಅಂದ್ರೆ ಇವು ನಮ್ಮ ಮುಂದಿನ ನಮಗೆ ನಾವು ರಂಗ ಪ್ರಯೋಗಗಳನ್ನ ಮಾಡಬೇಕಾದಾಗ ನಮಗೆ ಇವು ಸಹಾಯಕ ಆಗ್ತವ ಅನ್ನೋ ಒಂದು ಆಶಯ. ಅದಕ್ಕೆ ಆ ಒಂದು ಅನುಭವಗಳನ್ನ ತಾವು ಹಂಚಿಕೊತೀನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಅದೇ 28 ವರ್ಷದಲ್ಲಿ ಯಾವ ಅನುಭವ ಹೇಳ್ಬೇಕು ಅನ್ನೋದೇ ಕಷ್ಟ ನನಗೆ. ಯಾಕಂದ್ರೆ ಪ್ರತಿಯೊಂದು ಹೊಸ ಹೊಸ ಅನುಭವ, ಹೊಸ ಹೊಸ ಪ್ರಯೋಗ. ನಾನು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನಂತಾರೆ ನೋಡಿ, ವೃತ್ತಿ ಒಳಗಿಂದ ನನ್ನ ಸಂತೃಪ್ತಿ, ಅದು ಪ್ರಾಬ್ಲಿ ನನಗ್ ಬಂದಿರೋಷ್ಟು ಯಾರಿಗೂ ಬಂದಿರ್ತಿಲ್ಲ. ನಾನು ರಿಟೈರ್ ಆದಾಗ 58ನೇ ವಯಸ್ಸಿಗೆ ನಮ್ಗೆ ರಿಟೈರ್ಮೆಂಟ್ ಆಯ್ತು. ಅವಾಗ ನನಗೆ ಬಹಳ ತುಂಬಾ ಬೇಜಾರಾಗಿದೆ ಏನಂದ್ರೆ, ನನ್ನಿಂದ ಇನ್ನೂ ಎಷ್ಟೊಂದು ಕೆಲಸ ಮಾಡಿಸ್ಬೋದಾಗಿತ್ತು, ಅನ್ಯಾಯವಾಗಿ ಮನೆ ಕಳಿಸ್ತಿದಾರಲ್ಲಪ್ಪ ಅಂತ ಬೇಜಾರಾಯ್ತು ನನ್ಗೆ. ಯಾಕಂದ್ರೆ ನಾ ಇದು ಬಾನುಲಿ ಕಲಾವಿದೆ ಆಗಿ ಕೂಡ ಇವಾಗ ನಮ್ಮಲ್ಲಿ ಏನಂದ್ರೆ ಒಂದು ನಾಟಕ ಋಣಮುಕ್ತಳು ಅಂತ ಲಕ್ಕಿ ಮರದ್ ಅಂತ ಒಬ್ರು ಬರೆದಿದ್ರು. ಆ ನಾಟಕದಲ್ಲಿ ಅದು ಒಬ್ಬ ಹೆಣ್ಮಗಳು ವಯಸ್ಸಾದವಳು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಹಳ ಮುದ್ದು ಮಾಡ್ತಿರ್ತಾರೆ, ಬಹಳ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ. ಅವ್ಳಿಗೆ ಇದ್ದಕ್ಕಿದ್ದಂಗೆ ಲಕ್ಕ ಬರ್ಬಿಡುತ್ತೆ, ಅವಳಿಗೆ ಮಾತಾಡಕ್ ಆಗೋದೇ ಇಲ್ಲ, ಕೈ ಕೂಡ ಸರಿಗೆ ಮೂವ್ ಮಾಡಕ್ ಆಗಲ್ಲ, ಪಾರ್ಶ್ವವಾಯು ಆಗಿರುತ್ತೆ. ಅವಾಗ ಅವಳು ಮಾತಾಡ್ತಾ ಹೋಗ್ತಾಳೆ, 30 ನಿಮಿಷದಲ್ಲಿ ನನ್ ಮಾತು ಸುಮಾರು 26-25 ನಿಮಿಷ ನಂದೇ ಮಾತಿತ್ತು. ಅದರಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ನನ್ ಮಗ ಹೀಗಂದ ಅಂದಾಗ ಮಗನ್ ಒಂದು ಧ್ವನಿ ಬರೋದು, ಒಂದೊಂದೇ ವಾಕ್ಯ ಅಲ್ಲೊಂದಿಲ್ಲೊಂದ್ ಬಿಟ್ರೆ ಪೂರ್ತಿ ನಾನು ಒಬ್ಬಳ್ದೇನೆ. ಕೊನೆಗೆ ಅವಳಿಗೆ ಎಷ್ಟು ನೋವಾಗಿರುತ್ತೆ, ಎಷ್ಟು ಬೇಜಾರಾಗಿರುತ್ತೆ, ನಿನ್ ಕೈ ತುತ್ತು ಅಂದ್ರೆ ನಾವು ಸ್ವರ್ಗಮ್ಮ ಅಂತಿದ್ ಮಕ್ಕಳು ಇವ್ಳು ಬಾರು ಅಂತ ಕೈಯಲ್ಲಿ ಎಷ್ಟು ಸೌಮ್ಯ ಮಾಡಿ ಕರೆದು ತಿರುಗ ಕೂಡ ನೋಡಲ್ಲ ಮಕ್ಕಳು, ಸೊಸೆಂದ್ರು ಮೊಮ್ಮಕ್ಕಳು ಎಲ್ಲ ಒಂದ್ ಕಡೆಗಾಣಿಸ್ಬಿಡ್ತಾರೆ. ಒದ್ದಾಡ್ತಿರ್ತಾಳೆ, ಒಂದೊಂದ್ಸತಿ ತೂ ಸತ್ತೋಗ್ಬೇಕು ನಾನು ಅಂತ ಅನ್ಕೊಂಡ್ಬಿಡ್ತಾಳೆ. ಸಾಯ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕೊನೆಗೆ ಹ್ಯಾಕ್ ಸಾಯೋದು, ನನ್ ಕೈಲಿ ಅದೂನು ಇಲ್ವಲ್ಲ, ಏನು ತಗೊಳಕ್ ಕೂಡ ಆಗಲ್ವಲ್ಲ ನನ್ಗೆ ಅಂತಿರ್ತಾಳೆ. ತುಂಬಾ ಬಾಯಾರಿಕೆ ಆಗುತ್ತೆ, ನೀರ್ ತಗೋಬೇಕು ಅಂತ ಪ್ರಯತ್ನ ಪಡ್ತಾಳೆ, ಕೈಯೆಲ್ಲ ಸೊಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಕೂಗಕ್ಕಾಗಲ್ಲ. ಇಂಥ ಪರಿಸ್ಥಿತಿಲಿ ನಾನು ಬದುಕಿರ್ಬೇಕು, ಏನೇ ಆಗ್ಲಿ ನನ್ ಇನ್ನೇನು ಇಲ್ದಿದ್ದು ಕಣ್ಣು ಕಾಣಿಸ್ತಿದ್ಯಲ್ಲ, ನನ್ ಮೊಮ್ಮಗು ನೋಡ್ಬೇಕು ಅಂತ ಅನ್ಕೋತಾಳೆ. ಅಷ್ಟೊತ್ತಿಗೆ ಜೀವ ಹೋಗುತ್ತೆ, ಸತ್ತೋಗ್ತಾಳು. ಈ ನಾಟಕ ನಾ ಪ್ರಸಾರ ಮಾಡಿದಾಗ ರಾತ್ರಿ 9:30 ನಾಟಕ ಮುಗಿತು,
ಹತ್ತು ಗಂಟೆಗೆ ನಮ್ಮ ಪಕ್ಕದ ಮನೇಲಿ ನಮ್ಮ ನ್ಯೂಸ್ ರೀಡರ್ ಪ್ರಹ್ಲಾದ್ ಅಂತಿದ್ರು, ನಮ್ಮ ಮನೆ ಫೋನ್ ಇರ್ಲಿಲ್ಲ ಅವಾಗ, ಅವ್ರ ಮನೆ ಫೋನ್ ನಿಂದ ನಮ್ಗೊಂದು ಕಾಲ್ ಬಂದಿದೆ ಇಮಿಡಿಯೇಟ್ ಆಗಿ ಬನ್ನಿ ಅಂತ ಹೇಳ್ಕರ್ತಿದ್ರು. ನಾನು ಹೋಗಿದ್ದೆ ಸನ್ನತಿ ಐ ಜಿ ಸನ್ನತಿ ಅವರು ಫೋನ್ ಮಾಡ್ಬಿಟ್ಟು, ನೀ ಮಾತಾಡ್ರಿ ನಮ್ಮ ಅವ್ವ ಒಂದೇ ಸಮನೆ ಅಳ್ಳಿ ಕತ್ತಾಳೆ ನೀ ಸತ್ತೋದ್ರಿ ತಿಳ್ಕೊಂಡ್ಬಿಟ್ಟಾಳೆ ಅಂತಂದ್. ನಾನ್ ಹೇಳ್ದೆ ಇಲ್ಲಮ್ಮ ನಾನು ಸತ್ತಿಲ್ಲ, ಇದು ನಾಟಕ ಅಷ್ಟೇನೆ ಅಭಿನಯ, ನೀವು ನಾಟಕದಾಗ ಎಲ್ಲ ಮಾಡ್ಬಿಟ್ಟು ನಮ್ಗೆ ಸೇರೋದಿಲ್ಲ, ನೀವು ಸಾಯ್ಲೇ ಬಾರದ್ರಿ ನಿಮ್ಮತ್ತ ಕಲಾವಿದ ಸಿತ್ರೆ ನಾನು ಸತ್ತರೆ ಏನ್ರಿ ಮಾಡ್ತಾ ಇದಾರೆ ಅವರು. ಅವ್ರಿಗೆ ಸಮಾಧಾನ ಮಾಡಕ್ ನಂಗೆ ಹತ್ತು ನಿಮಿಷ ಹಿಡಿಸ್ತು. ಇದು ನಿಜವಾಗ್ಲೂ ಮರೆಯಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟು ಅಂತ ಶ್ರೋತೃಗಳು ನಮ್ಮಲ್ಲಿ ಇದಾರಲ್ಲ. ನಾವ್ ಏನಾದ್ರು ತಪ್ಪು ಮಾಡೋದು ಚೆನ್ನಾಗಿ ಹಿಡಿತಿದ್ರು ಗೊತ್ತಾ, ನಾವು ಉಭಯ ಕುಶಲ ಪರಿ ಮಾಡ್ಬೇಕಾದ್ರೆ ಎನ್ಕೆ ನಾನು ಇಬ್ರು ಮಾಡ್ಬೇಕಾದ್ರೆ ಪತ್ರಗಳು ಇಂತೆಂತ ಪತ್ರ. ಒಂದು ಪತ್ತೆದಾರಿ ನಾಟಕದಲ್ಲಿ ನಾನು ಸಿ ಐ ಡಿ ಬರ್ಬೇಕಾದ್ರೆ ಜೀಪ್ ದ ಇಫೆಕ್ಟ್ ಹಾಕಿದ್ದೆ. ಒಬ್ರು ಬರ್ದಿತ್ತು, ಅಲ್ಲ ಮೇಡಮ್ ನೀವು ಒಳ್ಳೆ ಪ್ರೊಡ್ಯೂಸರ್ ಎಲ್ಲ ಅಂತೀ, ಅವ್ನ್ ಸಿ ಐ ಡಿ ಪೊಲೀಸ್ ಜೀಪ್ ಅಲ್ಲಿ ಬಂದ್ರೆ ಗೊತ್ತಾಗಲ್ಲ ಕಳ್ಳಂಗಿ ಅವ್ನ್ ಸಿ ಐ ಡಿ ಅಂತ ಅಂತಂದ. ಬರ್ದಿದ್ದಾರೆ ಪತ್ರ, ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ, ಇಷ್ಟು ಚೆನ್ನಾಗಿ ಕೇಳಿ ತಪ್ಪು ಹುಡುಕಿದ್ರಲ್ಲ ಇವರು ಅಂತ. ತುಂಬಾ ಸರಿಯಾಗಿ ವಿಮರ್ಶೆ ಮಾಡಿದಿರಪ್ಪ, ತುಂಬಾ ಖುಷಿ ಆಯ್ತು, ತಪ್ಪಾಡ್ದೆ ನಾನು ಇದ್ದದು, ಎಲ್ಲೋ ಯಾವ್ದೋ ಜ್ಞಾನದಲ್ಲಿ ತಪ್ಪಾಕ್ಬಿಟ್ಟಿದ್ದೀನಿ ಅಂತ ಹೇಳಿ ಆ ಇಫೆಕ್ಟ್ ತೆಗೆದು ಆ ಜಾಗದಲ್ಲಿ ವಾದ್ಯ ಸಂಗೀತ ಹಾಕಿ ಪುನಃ ಪ್ರಸಾರ ಮಾಡಿದೆ, ಸಾರಿ ಅಂತ ಕೇಳ್ದೆ ನಾನು. ಈ ತರ ಒಂದಲ್ಲ ಇರ್ದಲ್ಲ ನೂರಾರು ಸನ್ನಿವೇಶಗಳು, ನೂರಾರು ಘಟನೆಗಳು, ಒಂದೊಂದೂ ಒಂದೊಂದ್ ಸತಿ ಇಳಕಲ್ ಸೀರೆ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಹಳ್ಳಿಗೆ ಹೋಗಿದ್ದಾಗ ಎಲ್ಲ ಹಳ್ಳಿಲಿ ಇಳಕಲ್ ಮೇಲೆ ಪ್ರತಿಯೊಬ್ಬರ ಮನೆಗೂ ತೋರಣ ಕಟ್ಟಿ ರಂಗೋಲೆ ಹಾಕಿ ಕಾಯ್ತಾ ಇದ್ರು. ಅಂದ್ರೆ ಬಾನುಲಿ ಕಲಾವಿದ್ರು ಅಂತಂದ್ರೆ ಅಷ್ಟು ಪ್ರೀತಿ. ನನ್ಗನ್ಸುತ್ತೆ ಯಾವ ದೊಡ್ಡ ಸಿನಿಮಾ ಕಲಾವಿದನಿಗೂ ಜನ ಇವತ್ತಿಗೂ ಇಷ್ಟು ಕಾಯ್ತಾರೆ ಇಷ್ಟು ಪ್ರೀತಿಯಿಂದ ಅಂತ ನನ್ಗೆ ಅನ್ಸುತ್ತೆ. ಇವತ್ತಿಗೂ ತುಂಬಾ ಅಪರೂಪ ಅದು, ಹೋದ್ರೆ ಪ್ರತಿಯೊಬ್ಬರು ಮನೆ ಹುಡುಗನು ಒಂದು ತಿಂದ್ರೆ ಇನ್ನೊಂದು ಇಲ್ಲ, ಬಟ್ಟೆ ಸರಿಯಾದ ಬಟ್ಟೆ ಇಲ್ಲ, ಎಂಥ ಪಡ್ತಾನ ಹಳ್ಳಿ ಒಳಗೆ ಜನ ಎಲ್ಲಾನು ಮನೆ ಕರೆದು ತಾಯರೆ ಒಂದ್ ಇಟ್ ಕಾಫಿ ಕುಡೀರಿಪ್ಪ, ನೀವು ನಮ್ ಮನ್ಯಾಗ ಕುಡಿದ್ರೆ ಬಹಳ ಆರಾಮ ಅನ್ಸ್ತದ್ರಿ. ಅಲ್ಲಿ ಒಂದ್ ಬಟ್ ನಿಕ್ಕರ್ ಇಲ್ಲ ಶರ್ಟ್ ಇಲ್ಲ ಅಂತ ಮಕ್ಕಳು ಅಲ್ಲಿ ಓಡಾಡ್ತಿದ್ದಾರೆ. ಎಲ್ಲಿಂದ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಬೇರೆ ಗ್ಲೂಕೋಸ್ ಬಿಸ್ಕೆಟ್ ಏನೋ ಒಂದ್ ಪ್ಯಾಕೆಟ್ ಕೊಟ್ಟು ಒಂದು ಬಡಕಲ್ಲಿ ಮುರಿದೋಗಿರೋದು ಒಂದ್ ಕಪ್ ಒಳಗೆ ಸ್ವಲ್ಪ ಕಾಫಿ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ ನಾನು ನನ್ನ ಜೀವಮಾನದಲ್ಲಿ ಮೊದಲನೇ ಸರ್ತಿ ನನ್ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಅವತ್ತವ್ರ ಮನೇಲಿ. ಇಂಥವ್ರು ಇದಾರ ನಮ್ ಶ್ರೋತೃಗಳ ಪೈಕಿ ಅಂತ ನಂಗೆ ಬಹಳ ಅಂದ್ರೆ ಬಹಳ, ಅದ್ ಇವತ್ತಿಗೂ ಜ್ಞಾಪಿಸ್ಕೊಂಡ್ರೆ ನಂಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಂತ ಪ್ರೀತಿನೂ ನಾನು ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಅಲ್ಲದೆ ಜನಗಳ ಪ್ರೀತಿ ನಾನು ಎಷ್ಟು ಸಂಪಾದನೆ ಮಾಡಿದೀನಿ ಅಂತಂದ್ರೆ ಈ ಕೆಲಸ ಮಾಡಿ ಆ ಬಾನುಲಿ ಒಳಗೆ ಅದು ಖಂಡಿತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಹರಿಪ್ರಿಯ ಅವರೊಂದು ಪ್ರಶ್ನೆ ಇದೆ, ಡಬ್ಬಿಂಗ್ ಮತ್ತು ರೇಡಿಯೋ ನಾಟಕಗಳ ಡಬ್ಬಿಂಗ್ ವಾಯ್ಸ್ ಡಬ್ಬಿಂಗ್ ಮತ್ತು ರೇಡಿಯೋ ನಾಟಕಗಳ ಡಿಫರೆನ್ಸ್ ಏನು ಅಂತ ಅನ್ನೋ ಒಂದು ಪ್ರಶ್ನೆ ಇತ್ತು ಅವ್ರದ್ದು. ರೇಡಿಯೋ ನಾಟಕದಲ್ಲಿ ಡಬ್ಬಿಂಗ್ ಇಲ್ವೇ ಇಲ್ಲ, ನಾನೇ ಮಾತಾಡ್ಬೇಕಾಗತ್ತೆ, ಅದು ರೆಕಾರ್ಡಿಂಗ್ ಮಾಡಿ ಡಬ್ ಮಾಡೋದಾಗೋದೇ ಇಲ್ಲ. ಇದು ಆಕ್ಚುಲಿ ಡಬ್ಬಿಂಗ್ ಅಂತಂದ್ರೆ ಮುಂಚೆ ಏನಾಗ್ತಿತ್ತು, ನಾವು ಬಾನುಲಿ ಪ್ರಾರಂಭ ಆದಾಗ ಲೈವ್ ಟೆಲಿಕಾಸ್ಟ್ ಲೈವ್ ಬ್ರಾಡ್ಕಾಸ್ಟ್ ಇರ್ತಿತ್ತು, ಆವಾಗಂತೂ ರೆಕಾರ್ಡಿಂಗು ಆಗ್ತಿರ್ಲಿಲ್ಲ. ಎಷ್ಟೋ ವರ್ಷಗಳು ಆದ್ಮೇಲೆ ರೆಕಾರ್ಡಿಂಗ್ ಶುರು ಮಾಡಿದ್ದು. ಆವಾಗ ಅದು ವಾಯ್ಸ್ ಡಬ್ಬಿಂಗ್ ಇರಲ್ಲ, ನಾವು ರೆಕಾರ್ಡ್ ಮಾಡಿದ್ದು ಧ್ವನಿನ ಎಲ್ ಕಟ್ ಮಾಡ್ಬೇಕು ಎಲ್ ತೆಗಿಬೇಕು ಈ ತರ. ಇವಾಗ ಡಬ್ಬಿಂಗ್ ಅಂದ್ರೆ ನಮ್ಮ ಮಾತನ್ನ ನಾವು ತಿರ್ಗಾ ಹೋಗಿ ರೆಕಾರ್ಡ್ ಮಾಡ್ತೀವಿ. ಆಕ್ಚುಲಿ ಶೂಟಿಂಗ್ ನಲ್ಲಿ ನಾವು ಮಾತಾಡಿರೋದು ಲಿಪ್ಸ್ ಅಷ್ಟೇ ಬಂದಿರುತ್ತೆ, ಆ ಜಾಗದಲ್ಲಿ ಬೇರೆ ಏನಾದ್ರು ಹೇಳಿದ್ರು ಕೂಡ ಆ ವಾಕ್ಯಗಳನ್ನ ಮೈಕ್ ಮುಂದೆ ನಿಂತ್ಕೊಂಡು ವಾಯ್ಸ್ ಡಬ್ ಮಾಡ್ತೀವಿ, ಅದು ಡಬ್ಬಿಂಗ್ ಅಂದ್ರೆ. ಇಲ್ಲಿ ಆತರ ಡಬ್ಬಿಂಗ್ ಇಲ್ಲ, ನಾವು ಏನ್ ಮಾತಾಡ್ತೀವೋ ಅದನ್ನೇ ಉಪಯೋಗಿಸ್ತೀವಿ. ಅದ್ ತಪ್ಪು ಮಾತಾಡಿದ ಜಾಗದನ್ನ ತೆಗಿಯೋದು ಅಥವಾ ಅಲ್ಲಿ ಪಾಸ್ ಬೇಕಾದ್ರೆ ಪಾಸ್ ಹಾಕೋದು, ಅಥವಾ ಅಲ್ಲಿ ಸಂಗೀತನೋ ಬೇರೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದನ್ನ ಸೇರ್ಸೋದು ಮಾಡಬಹುದು ಅಷ್ಟೇ, ಹೊರತು ವಾಯ್ಸ್ ಡಬ್ಬಿಂಗ್ ಅಂತ ಆತರ ಡಬ್ಬಿಂಗ್ ಇಲ್ಲ ರೇಡಿಯೋದಲ್ಲಿ. ಎಡಿಟಿಂಗ್ ಮಾತ್ರ ಸಾಧ್ಯ ಇದೆ ಎಡಿಟಿಂಗ್ ಅದೇ ಅದೇ. ಒಂದು ನಾನು ಚಿಕ್ಕವನಿದ್ದಾಗ ಬಿಜಾಪುರ ಎಸ್ ಎಸ್ ಹೈಸ್ಕೂಲ್ ಅಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಮಾಡಿದ್ದು ಬಾನುಲಿ, ಅವಾಗ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಂದ ಲೈವ್ ಟೆಲಿಕಾಸ್ಟ್ ಆಗ್ತಾ ಇತ್ತು, ಅದನ್ನ ನಾನು ಕೇಳಿದ್ದೆ. ಮತ್ತು ಅವಾಗ ನಾನು ರೇಡಿಯೋ ನಿಲಯಕ್ಕೆ ಬರುವಾಗ ಅದ್ರ ಬಗ್ಗೆ ನನಗೆ ಅವಾಗ ಸಾಕಷ್ಟು ಮಾಹಿತಿ ಸಿಕ್ತು. ಅದಕ್ಕೆ ನಾನು ತಮ್ಮ ನಿರ್ದೇಶನದಲ್ಲಿ ಮಾಡಿರೋ ನಾಟಕಗಳು ಭಿನ್ನವಾದ ನಾಟಕಗಳು ಮತ್ತು ಅನುಭವಗಳು ಬಹಳಷ್ಟು ಇದೆ. ಅದು ಅದು ಮತ್ತೆ ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ವೈಯಕ್ತಿಕವಾಗಿ ಆ ವಿಷಯಗಳನ್ನ ನಾವು ಶೇರ್ ಮಾಡ್ಕೊಳ್ಳೋಣ. ಒಂದು ಪ್ರಶ್ನೆ ಇದೆ ಸರ್, ಯಾವ್ದಾದ್ರು ಮೂಕ ಪಾತ್ರ ಇದ್ರೆ ಅದನ್ನ ರೇಡಿಯೋ ಇದ್ರಲ್ಲಿ ಮಾಧ್ಯಮದಲ್ಲಿ ಯಾವ ರೀತಿ ಡ್ರಾಮಾ ಮಾಡಬಹುದು?
ಮೂಕ ಪಾತ್ರ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಮೂಕ ಪಾತ್ರ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಬೇರೆಯವ್ರು ಮಾತಾಡ್ಬೇಕು. ಮೂಕ ಪಾತ್ರ ಏನಾದ್ರು ಇತ್ತು ಅಂದ್ರೆ ಅವ್ನ್ ಏನ್ ಹೇಳ್ಬೇಕು ಅಂತ ಕೈಯಲ್ಲಿ ಆಕ್ಷನ್ ಮಾಡಿರ್ತಾನಲ್ಲ, ಅದನ್ನ ಬೇರೆ ಇನ್ನೊಬ್ರ ಧ್ವನಿಲಿ ಹೇಳ್ಬೇಕಷ್ಟೇ ಹೊರತು ಆಕ್ಷನ್ ಕಾಣಿಸಲ್ವಲ್ಲ. ಇಲ್ಲಿ ಇಲ್ಲ ಮೂಕ ಪಾತ್ರ ನಾನಂತೂ ಇದುವರೆಗೂ ಮಾಡಿಲ್ಲ. ಇನ್ನೊಂದ್ ವಿಷಯ ಹೇಳ್ಬೇಕಾಗಿತ್ತು, ನಾವ್ ಬಾನುಲಿ ನಾಟಕದಲ್ಲಿ ಇನ್ನೊಂದ್ ಬಹಳ ನಮ್ಗೆ ಎಆರ್ ಕೋಡ್ ಅಂತಿದೆ. ಏನಂದ್ರೆ ಯಾವುದೇ ಒಂದು ವ್ಯಕ್ತಿಯ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಇಂಥದ್ದನ್ನ ಪಾತ್ರವಾಗಿ ಅದನ್ನ ಲೇಔಡಿ ಮಾಡಬಾರ್ದು, ಯಾವ ವೃತ್ತಿನ ಕೂಡ ಹಾಸ್ಯ ಮಾಡಬಾರ್ದು, ಇದೆಲ್ಲ ನಮ್ ಎಆರ್ ಕೋಡ್ ಇದೆ ಸರ್. ಇವಾಗ ಮೂಕನ್ ಪಾತ್ರ ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೆ ಅಂತ ಮಾಡಿದ್ರೆ ಹಾಸ್ಯ ಕ್ರಿಯೇಟ್ ಆಗತ್ತದು, ಅದನ್ನ ನಾವು ಮಾಡೋ ಹಂಗಿಲ್ಲ. ಅದಕ್ಕೋಸ್ಕರ ನಾವು ಅಂತ ಪಾತ್ರಗಳನ್ನ ನಾವು ಮಾಡ್ಲೇಬಾರ್ದು. ಇವಾಗ ಕೈಲಾಸಂ ನಾಟಕದಲ್ಲಿ ಬಂಡವಾಳಿ ಬಡಾಯಿಲಿ ಅವ್ನ್ ಕರಿ ಹುಡುಗ ಕಪ್ಪ ಹುಡುಗಂದ್ರೆ ಮೇನ್ ಕ್ಯಾರೆಕ್ಟರ್ ಇರೋದ್ರಿಂದ ಜೋಕ್ಸ್ ಎಲ್ಲ ಅವನ ಮೇಲೆ ಇದೆ, ಆದ್ರಿಂದ ಆ ನಾಟಕ ನಾವು ಪ್ರಸಾರನೇ ಮಾಡ್ಲಿಲ್ಲ. ಮಾಡಿದ್ರೆ ತಪ್ಪಾಗುತ್ತದೆ. ಯಾವುದೇ ಒಂದು ವೃತ್ತಿ ಆಗ್ಲಿ, ಒಂದು ವ್ಯಕ್ತಿಯ ಏನಾದ್ರು ಒಂದು ಕೈ ಇಲ್ಲ ಕಾಲಿಲ್ಲ ಮಾತಿಲ್ಲ ಕಣ್ಣಿಲ್ಲ ವೈಕಲ್ಯ ಇದೆಲ್ಲ ನಾವು ಅಂತ ಪಾತ್ರ ಮಾಡ್ಬಾರ್ದು ಅಂತ ಅವಹೇಳನ ಮಾಡ್ದಂಗಾಗತ್ತೆ ಅಂತ. ಅಲ್ಲ ನೀವು ಅವತ್ತು ನಾವು ಭೇಟಿ ಆದಾಗ ಈಗ ನಿಮ್ಮನ್ನ ನೋಡಿದಾಗ್ಲೂ ಯು ಆರ್ ದ ಸೇಮ್, ಏನು ಫರಕ್ ಆಗಿಲ್ಲ. ಅದು ಯಾರ್ ಫರಕ್ ಆಗದೆ ನಮ್ಮ 86 ವರ್ಷ ಆಗಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ದೈವದತ್ತ ಸರಸ್ವತಿ ಅದೇ ಉತ್ಸಾಹದಲ್ಲಿ ಕೊರತೆ ಇಲ್ಲ. ಖುಷಿ ಏನಂದ್ರೆ ನಾನು ಧ್ವನಿ ಮೇಲೆ ಜೀವನ ಮಾಡಿದ್ದು, ಇಡೀ ಧ್ವನಿಯಿಂದಾನೇ ನಾನು ಬದುಕಿದ್ದು. ಆಕಾಶವಾಣಿ ನನಗೆ ಆಕ್ಟ್ ಮಾಡಕ್ ಕಲಿಸ್ತು, ಕನ್ನಡ ಕಲಿಸ್ತು, ಬರೆಯೋಕ್ ಕಲಿಸ್ತು, ಪ್ರತಿಯೊಬ್ಬರನ್ನ. ಇವಾಗ ಏನಿದ್ದೀನಿ ಒಂದ್ ವ್ಯಕ್ತಿ ಇದಕ್ಕೆ ಪೂರ್ತಿ ಜವಾಬ್ದಾರಿ ಅಂತಂದ್ರೆ ಆಕಾಶವಾಣಿ. ನಾನು ಅದನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಆಕಾಶವಾಣಿ ನನ್ ಧ್ವನಿ ಪಳಗಿಸ್ತಿತ್ತು, ಆ ಧ್ವನಿ ಇವತ್ತುವರೆಗೂ ನಂಗೆ ಉಪಯೋಗಕ್ಕೆ ಬರ್ತಾ ಇದೆಯಲ್ಲ, ನಂಗೆ ಅದೇ ತುಂಬಾ ಸಂತೋಷ. ಕೃತಜ್ಞತೆ ಹೇಳಿದ್ರು ಸಾಲದು. ಖಂಡಿತ ಧನ್ಯವಾದ ಸವಿತಾ ಇನಾಮದಾರ್ ಅವರೇ, ಖುಷಿ ಆಯ್ತು. ಒಟ್ಟಾರೆಯಾಗಿ ಇವತ್ತಿನ ಒಂದು ಈ ಸಂಜೆ ಬಹಳ ಒಂದು ವಿಭಿನ್ನವಾದ ವಿಷಯದ ಮೇಲೆ ನಾವುಗಳು ಚರ್ಚೆ ಮಾಡುವ ಅಥವಾ ಮಾತುಕತೆ ಆಡುವ ಒಂದು ಸುಸಂದರ್ಭ ಒದಗಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಪ್ರೇಕ್ಷಕರು ಕೂಡ, ಈಗ ನಾವಿಲ್ಲಿ ಪ್ರೇಕ್ಷಕರು ಅಂತ ಕರೀಬಹುದು ನಾವು ಶ್ರೋತೃಗಳನ್ನು. ಹೌದೌದು, ಇಲ್ಲಿ ಇಲ್ಲಿ ಪ್ರೇಕ್ಷಕರೇ. ಒಂದು ಒಳ್ಳೆ ಸ್ಪಂದನ ಕೊಡ್ತಾ ಇದ್ದಾರೆ ನಮ್ಗೆ. ನನಗೇನಿಲ್ಲ, ನೀವು ಪ್ರೇಕ್ಷಕರು ಅಂದ್ರಲ್ಲ, ಪ್ರೇಕ್ಷಕರು ಮತ್ತು ಶ್ರೋತೃಗಳಿಗಾಗಿ ನಾನು ಒಂದು ಕವಿತಾ ಸಣ್ಣದ ಕವಿತಾ ಬರ್ದಿನಿ, ಅದನ್ನ ಹೇಳ್ತೀನಿ ಕೊನೆಗೆ. ಏನು ಇಲ್ಲ ಅಂದ್ರೆ ಈಗ್ಲೇ ಹೇಳ್ಬಿಡ್ತೀನಿ, ಶುರು ಮಾಡಿಬಿಡಿ. ಪ್ರೇಕ್ಷಕ ದೇವರು ಅಂತ ಬೇಡದ ಸರಕನ್ನು ಬಣ್ಣದ ಬ್ಯಾಗಡಿಯಲ್ಲಿ ಸುತ್ತಿ ಕಣ್ಣು ಕುಕ್ಕಿಸಿ ಮರುಳುಗೊಳಿಸುವ ಜಾಹೀರಾತುಗಳಿಂದ ಚಿತ್ತ ಚಂಚಲಗೊಳಿಸಿ ವಿಷವನ್ನೇ ಅಮೃತವೆಂದು ನಂಬಿಸಿ ಕುಡಿಸುವ ಕಿಸೆಗಳ್ಳರ ಕೂಟ ಬಿಗ್ ಬಜಾರ್ ಮಾಲ್ ಮಾರ್ಟ್ಗಳಲ್ಲಿ ಗಿಜುಗುಡುತ್ತಿರುವ ಕೊಳ್ಳುಬಾಕ ಕ್ರಿಮಿಗಳಲ್ಲಿ ಹುಡುಕುತ್ತಿದ್ದೇನೆ ಹಗಲು ದೀಪ ಹಚ್ಚಿ ಸಹಜ ಯೋಗಿಗಳನ್ನು. ನಮ್ಮ ಪ್ರೇಕ್ಷಕರು ಸಹಜ ಯೋಗಿಗಳಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಅದು ಇಂಥ ಸಹಜ ಯೋಗಿಗಳನ್ನು, ಸಾವಯವ ಪ್ರೇಮಿಗಳನ್ನು, ಅಪ್ಪಟ ಕಲಾವಿದ ಕಲಾರಾಧಕ ಕಲಾ ಪೋಷಕರನ್ನು, ಹಿಂದಿದ್ದು ಮುಂದಿನವರ ಮೆರೆಸಿ ಹರ್ಷಿಸುವ ಹೃದಯವಂತ ಶ್ರೋತೃ ದೇವರುಗಳನ್ನು, ಅವ್ವಗಳಿರ ಅಪ್ಪಗಳಿರ ಅಣ್ಣ ಅಕ್ಕಗಳಿರ, ನೀವು ಕಂಡಿರೆ ನೀವು ಕಂಡಿರೆ ಕಂಡರೆ ಇಂಥವರ ಕರೆತಂದು ಕೂಡಿಸಿ, ಕಂಡರೆ ಇಂಥವರ ಕರೆತಂದು ಕೂಡಿಸಿ ಬಿಕೋ ಎನ್ನುತ್ತಿರುವ ಬೀಳೂರ ಚಾವಡಿಯಲ್ಲಿ ಹೊಸ ಕಥೆಯ ಪೂಜೆ ಮಾಡಬೇಕು ನಾ ಇಂಥವರ ಕೃಪೆಯಿಂದ. ಅಂದ್ರೆ ಯಾಕಂದ್ರೆ ಪ್ರೇಕ್ಷಕರು ಬೆಳೆಯದ ಹೊರತು ನಾಟಕ ಬೆಳೆಯೋದಿಲ್ಲ, ಹಾಗೆ ಶ್ರೋತೃಗಳು ಬೆಳೆಯದ ಹೊರತು ರೇಡಿಯೋ ನಾಟಕವನ್ನು ನಾವು ಬೆಳೆಸಲಿಕ್ಕೆ ಆಗೋದಿಲ್ಲ. ಮೇಡಮ್, ನೀವು ನನ್ನ ಕಡೆಯಿಂದ ಮೊದಲು ನಾಟಕ ಬರೆಸಿದ್ದು ಎಲ್ಲಿ ಹೋದನೋ ಕಂದ ಎಲ್ಲಿ ಹೋದನೋ,
ಸಾವಿರದ ಒಂಬೈನೂರ 1984 ಆ 84ನೇ ಇಸ್ವಿಯಲ್ಲಿ ಈ ನಾಟಕ ಮೆಚ್ಚಿಕೊಂಡು ಬರೆದಿರುವ ಪತ್ರಗಳು ನನಗೆ ಬಂದಿರೋದು 147. ವೈಯಕ್ತಿಕವಾಗಿ ನನಗೆ ಬಂದಿರೋದು 147, ಆಕಾಶವಾಣಿಗೆ ಬಂದಿರೋದು 500 ಮೇಲೆ. ಅದು ಎಂತ ಬೂಸ್ಟ್ ನನಗೆ ಅಂದ್ರೆ, ಆಮೇಲೆ ಆಕಾಶವಾಣಿಯಿಂದ ನನಗೆ ಮೇಲಿಂದ ಮೇಲೆ, ಆವಾಗ ಫೋನ್ ಇರ್ಲಿಲ್ಲ ನಮ್ಮ ಮನೆಗೆ, ಪತ್ರ ಬರೀತಿದ್ರು, ಶ್ರೋತೃಗಳು ನಿಮ್ಮ ನಾಟಕ ಕೇಳಬೇಕು ಅಂತಾರ, ಮತ್ತೊಂದು ನಾಟಕ ಬರೆದು ಕಳಿಸ್ರಿ ಅಂತ. ವರ್ಷಕ್ಕೆ 4 ನಾಟಕಗಳನ್ನ ನನ್ನ ಕಡೆಯಿಂದ ಬರೆಸಿಯೇ ತೀರ್ತಿದ್ರು ಆಕಾಶವಾಣಿಯವರು. ಕರೆಕ್ಟ್, ನಿಜ. ಅದಕ್ಕೆ ಇದು ನನಗೂ ಕೂಡ ಮರೆಯಲಾರದ ಅನುಭವ ಅದು. ನಿಜ. ಅದಕ್ಕೆ ಅವರನ್ನ ನಾನು ದೇವರು ಅಂತ. ಉಭಯ ಕುಶಲ ಪರಿದಂತು ಚಂದಣ್ಣ ನಂದಕ್ಕ ಅಂತ ಹೆಸರಿಟ್ಕೊಂಡು ಎನ್ ಕೆ ಮತ್ತೆ ನಾನು ಮಾಡ್ತಾ ಇದ್ವಿ. ಏನ್ ಪ್ರತಿದಿನ ಲೆಕ್ಕವಿಲ್ಲದಷ್ಟು ಪತ್ರಗಳು, ಎಷ್ಟು ಅಪ್ರಿಸಿಯೇಷನ್ ಇತ್ತು, ಅಷ್ಟು ಕ್ರಿಟಿಸಿಸಂ ಕೂಡ. ಎಂತ ನೇರವಾಗಿ ತಪ್ಪು ಹುಡುಕ್ತಾ ಇದ್ರು ಅಂತಂದ್ರೆ, ಒಂಚೂರು ಏನಾದ್ರು ಕೆಮ್ಮದ್ರೆ ಕಷಾಯದ ರೆಸಿಪಿಗಳು ಕಳಿಸ್ಬಿಡೋರು. ಅಷ್ಟು ಮನೆಯವ್ರಿಗಿಂತ ಪ್ರೀತಿ. ಉಪ್ಸಾಪ ಅಂತ ಗೊತ್ತಾಗಿದ ತಕ್ಷಣ ಏನು ಗ್ರೀಟಿಂಗ್ಸ್ ಮೇಲೆ ಗ್ರೀಟಿಂಗ್ಸ್. ಆಮೇಲೆ ಕೆಲವ್ರಂತೂ ಏನಾದ್ರು ಆಹಾರ ತಂದ್ಕೊಡ್ತೀನಿ ಅಂತ ಹೇಳಿದೆ. ದಯವಿಟ್ಟು ಅದು ಮಾತ್ರ ಮಾಡ್ಬೇಡಿಪ್ಪ. ನಾವು ಯಾವ್ದು ನಾವು ಧ್ವನಿಗಳು ನಾನು ಯಮುನಾಮೂರ್ತಿ ಎನ್ ಕೆ ತಕ್ಕ ಖಂಡಿತ ತಿಳ್ಕೊಬೇಡಿ. ಚಂದಣ್ಣ ನಂದಕ್ಕ ಧ್ವನಿಗಳು ನಿಮ್ಮ ಆಹಾರ ತಗೊಂಡು ಏನ್ ಮಾಡಕ್ ಸಾಧ್ಯಪ್ಪ ಏನ ಅಂತ ಹೇಳಿದ್ದೆ. ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೆ ಜನ ನಮ್ಗೆ. ಹೌದೌದು. ಅವಾಗ ರೇಡಿಯೋ ಕಾಕಾ ಇದ್ರಲ್ಲ ಹಿರೇಮಠ ಅವರು. ಹೌದು. ಅವ್ರ ಪ್ರೋಗ್ರಾಮ್ಗೂ ಕೂಡ ಬಹಳಷ್ಟು ಶ್ರೋತೃಗಳು ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ತೋರಿಸ್ತಾರೆ. ಪ್ರಭಾಸ್ ಇರೋರು ಕಾಕಾ ಮತ್ತೆ ಎನ್ ಕೆ ಮೂರ್ ಜನನು ಇರ್ತಿದ್ರು. ಬಹಳ ಕಾರ್ಯಕ್ರಮ ಅದ. ಬೆಂಗಳೂರು ಆಕಾಶವಾಣಿಯಲ್ಲಿ ಇದ್ದಾಗ್ಲೂ ನನ್ ಜೊತೆ ಎನ್ ಕೆ ಇದ್ರು. ಇಲ್ಲಿ ಕೂಡ ನಾವು ಉಭಯ ಕುಶಲ ಮಾಡಿದ್ವಿ. ಧಾರವಾಡಕ್ಕೆ ಹೋದ್ಮೇಲೆ ನಾವು ನಮ್ಮವರು ಅಂತ ಕಂಟಿನ್ಯೂ. ನಾವಿಬ್ರೇನೆ ನನ್ನ ಅದೃಷ್ಟ ನೋಡಿ. ಬೆಂಗಳೂರಲ್ಲೂ ಎನ್ ಕೆ ಎಚ್ ಕೆ ರಂಗನಾಥ್ ಇದ್ರು. ಧಾರವಾಡದಲ್ಲೂ ನನ್ ಜೊತೆ ಎಚ್ ಕೆ ರಂಗನಾಥ್ ರಂಗನಾಥ್ ಇದ್ರು. ನನಗೆ ಗೈಡ್ ಮಾಡುದು ಗುರುಗಳು ಸಾಧ್ಯ ಇಲ್ಲ. ಸವಿತಾ ನೆಲ್ಲಿ ಅವ್ರ ಪ್ರಶ್ನೆ ಕೇಳ್ತಾರೆ. ಅದಕ್ಕೂ ಮುಂಚೆ ಕಾಕಾ ಅವ್ರ ನೆನಪು ಬಂದಿದ್ದಕ್ಕೆ ಒಂದು ಮಾತು ನಾನು ಹೇಳ್ಬೇಕಾಗಿದೆ. ಕಾಕಾ ಕಲ್ಯಾಣಕರ್, ಹೂಲಿ ಶೇಖರ್, ನಾನು ಎಲ್ಲರೂ ಕೂಡಿ ಒಂದು ನಾಟಕ ಮಾಡುವ ಒಂದು ಸುಯೋಗ ನನಗೆ ಸಿಕ್ಕಿತ್ತು. ಅದು ಒಂಥರದ ಭಾಗ್ಯ ಅಂತಾನೆ ಹೇಳ್ಬೋದು ನಮ್ಗೆ. ಯಾಕಂದ್ರೆ ಅಂತ ಮೇರು ಕಲಾವಿದರು ಅವರೆಲ್ಲ, ಅವ್ರ ಜೊತೆ ಮಾಡುವಂತ. ಆದ್ರೆ ಅವರಿಂದ ನಾನು ಕಲ್ತಿರೋ ಪಾಠ ಇದೆ. ಅವತ್ತು ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್, ನಾವ್ಯಾರು ಏನು ಮಾತಾಡ್ತಕ್ಕಂಥದ್ದಲ್ಲ. ಆ ಒಂದು ಶಿಸ್ತನ್ನ ಅವ್ರು ನನ್ನ ಕಲ್ಸಿದ್ದಾರೆ. ಅಂದ್ರೆ ಅವಾಗ ನಾವೆಲ್ಲ ಒಂದ್ ಸ್ವಲ್ಪ ಬಿಸಿ ರಕ್ತದ ಯುವಕರಲ್ಲ, ಏನೇನೋ ಮಾತಾಡ್ತಿರ್ತಿದ್ವಿ. ಅವಾಗ ಒಂದ್ಸಲ ಕಿವಿ ಮಾತು ಅಂತ ಹೇಳಿದ್ರು ಅವ್ರು ನಮ್ಗೆ, ನೋಡಪ್ಪ ನಿರ್ದೇಶಕರು ನಿರ್ದೇಶಕರ, ನೀ ಎಷ್ಟೇ ಶಾಣೆ ಇರ್ಬೋದು, ಇಲ್ಲಿ ನೀ ನಿರ್ದೇಶಕ ಅಲ್ಲ, ಇಲ್ಲಿ ನೀ ಪಾತ್ರಧಾರಿ ಮಾತ್ರ. ನಿರ್ದೇಶಕರ ಅವರ ಒಂದು ಏನ್ ಹೇಳ್ತಾರೆ ಆ ಮಾರ್ಗದರ್ಶನ ಕೆಲಸ ಮಾಡೋದು ಅಷ್ಟೇ ನಮ್ ಕೆಲಸ ಅಂತ ಹೇಳ್ತಾರೆ. ಅದು ಒಂದು ಶಿಸ್ತು ಅನುಶಾಸನ ಅದು. ಇನ್ನೊಂದು ನೆನಪಂತು, ನಾವು ಆಕಾಶವಾಣಿ ಸೇರಿದ ಹೊಸದ್ರಲ್ಲಿ ಒಂದು ನಾಟಕ ರಂಗನಾಥ್ ಅವ್ರು ನಮಗ್ ತುಂಬಾ ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ ಕಲಿಸಿದವ್ರು ರಂಗನಾಥ್ ಅವರು. ನಾನು ಅದವರೆಗೂ ಸಾಕಷ್ಟು ಹೆಸರು ಮಾಡಿದ್ದೆ ರಂಗ ನಾಟಕಗಳಲ್ಲಿ. ಆದ್ರೆ ಬಾನುಲಿ ಸೇರಿದ್ಮೇಲೆ ವಾಯ್ಸ್ ಮಾಡ್ಯುಲೇಷನ್ ಯಾವ ರೀತಿ ಮಾಡ್ಬೇಕು, ಯಾವ ಪದಕ್ಕೆ ಒತ್ತ ಕೊಡ್ಬೇಕು, ಯಾವ ಪದಕ್ಕೆ ಒತ್ತ ಕೊಟ್ರೆ ಏನ್ ಅರ್ಥ ಬರ್ತಾ ಇದೆಲ್ಲ ಬಹಳ ಚೆನ್ನಾಗಿ ಕಲ್ತಿದ್ದು ರಂಗನಾಥ್ ಅವರು. ಅಂತ ಟೈಮ್ನಲ್ಲಿ ಒಂದು ನಾಟಕ ನಾನು ಡೈರೆಕ್ಟ್ ಮಾಡ್ತಾ ಇದ್ದೆ. ತುಂಬಾ ಹಿರಿಯ ಕಲಾವಿದ್ರು, ಇವಾಗ ಅವ್ರು ಇಲ್ಲ. ಅವ್ರ ತಂದೆ ಪಾರ್ಟು ನಾನು ಮಗಳ ಪಾರ್ಟು ಮಾಡಿದ್ವಿ. ಅದ್ರೊಳಗೆ ತಂದೆ ಬಂದು ಮಗಳು ಅಳತಾ ಕೂತಿರ್ತಾಳೆ, ಅವಾಗ ಗ್ರಾಂಥಿಕ ಭಾಷೆ ಒಳಗೆ ಅದು ಇದೇನು ನಿನ್ನ ಕಣ್ಣಲ್ಲಿ ನೀರು ಅಂತ ವಾಕ್ಯ ಇತ್ತು. ಅದು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ಅವರು ಇದೇನು ನಿನ್ನ ಕಣ್ಣಲ್ಲಿ ನೀರು ಅಂದ್ರೆ ನೀರಲ್ದೆ ಹಾಲು ಬರುತ್ತಾ ಸರ್ ಅಂತ ಕೇಳ್ದೆ. ಏನ್ರಿ ಅದು, ಇನ್ನೊಂದ್ಸತಿ ರಿಹರ್ಸಲ್ ಮಾಡೋಣ. ಇದೇನು ನಿನ್ನ ಕಣ್ಣಲ್ಲಿ ನೀರು ಕಣ್ಣಲ್ಲದೆ ಮೂಗಲ್ ಬರತ್ತಾ, ನಿಂಚುಕೊಂಡು ಹೇಳ್ತೀರಿ ಎಂದು. ಇಲ್ಲ ಸರ್, ನೀವು ದೊಡ್ಡ ಕಲಾವಿದ್ರು, ಆದ್ರೂ ನಾನು ಇಲ್ಲಿ ನಿರ್ದೇಶಕಿ ಕೆಲಸ ಮಾಡ್ತಾ ಇದ್ದೀನಿ ಬಹಳ ಚಿಕ್ಕೋಡು. ಆದ್ರೆ ಒಂದು ನನಗೇನಿಸುತ್ತೆ, ನೀವೇನ್ ಹೇಳ್ಬೇಕಾಯ್ತು, ಯಾವತ್ತೂ ಅಳದೆ ಇರೋ ಮಗಳು ಅವತ್ತು ಅಳ್ತಾ ಕೂತಿದ್ದಾಳೆ, ಅವಾಗ ನೀವು ಹೋಗ್ಬಿಟ್ಟು ಹೋಗಿ ಇದೇನು ನಿನ್ನ ಕಣ್ಣಲ್ಲಿ ನೀರು ಅನ್ಬೇಕಾಗಿತ್ತು. ನಿನ್ನ ಸ್ಟ್ರೆಸ್ ಮಾಡಿದ್ರೆ ಆಶ್ಚರ್ಯ ಇದು, ಯಾವತ್ತೂ ಅತ್ತಿಲ್ಲ ನೀನು, ಇವಾಗ ಅಳ್ತಿದೀಯ ಅಂದ್ಮೇಲೆ ನಿನ್ನ ಕಣ್ಣಲ್ಲಿ ನೀರು ಇದೇನು ಅನ್ನೋದು ಸರಿಯಾದ ಅರ್ಥ ಕೊಡುತ್ತೆ. ಇದೇನು ನಿನ್ನ ಕಣ್ಣಲ್ಲಿ ನೀರು ಅಂತ, ಅಥವಾ ಇದೇನು ನಿನ್ನ ಕಣ್ಣಲ್ಲಿ ನೀರು ಅಂದ್ರೆ ತಪ್ಪು ಅಂದೆ. ಎಂತ ದೊಡ್ಡ ಕಲಾವಿದ
ಸಾರಿ ಅಂದ್ಬಿಟ್ಟು ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ಹೇಳುದು, ಇವತ್ತಿಲ್ಲ ಅವರು, ಬಟ್ ಅವ್ರನ್ನ ಯಾವತ್ತು ನೆನ್ಪ್ ಮಾಡ್ಕೊತಾ ಇರ್ತೀನಿ ನಾನು. ಸವಿತಾ ನೆಲ್ಲಿ ಅವ್ರ ಒಂದು ಪ್ರಶ್ನೆ ಕೇಳ್ತಾರಂತೆ. ಸವಿತಾ ನೆಲ್ಲಿ ನಾನು ಕೃಷ್ಣರಾಜ್ ನಮಸ್ಕಾರ ಮೇಡಮ್. ಕ್ಷಮೆ ಇರಲಿ, ನೀವು ಆಕ್ಚುಲಿ ಮಧ್ಯದಲ್ಲಿ ಒಂದು ಸಂದರ್ಶನ ಹೇಳ್ಬೇಕಾದ್ರೆ ನೀವು ಹೇಳಿದ್ರೆ ನಾನು ಅವಾಗ ಡಿಸ್ಕನೆಕ್ಟ್ ಆಯ್ತು ಫೋನು. ಒಂದು ಸೀನಿಂದ ಇನ್ನೊಂದು ಸೀನಿಗೆ ನೀವೊಂದು ನಾಟಕ ನಿರ್ದೇಶಿಸಿ ರಚಿಸಿದ್ರಿ. ಅದ್ರಲ್ಲಿ ಹೇಳಿದ್ರಲ್ಲಿ ನೀವು ವಾದ್ಯ ಮತ್ತೆ ಸಂಗೀತವನ್ನು ಸೀನಿಂದ ಸೀನಿಗೆ ಸೈಡ್ ಮಾಡಿ ಅದ್ರ ಬದಲು ಯಾವ್ದೋ ಒಂದು ಉಪಕರಣವನ್ನು ಉಪಯೋಗ ಮಾಡಿದ್ರಿ ಅಂತ ಹೇಳಿದ್ರಿ. ಅದ್ ನಂಗೆ ನನ್ನನ್ನು ಮುಟ್ಟಬೇಡ ಅನ್ನೋ ನಾಟಕದಲ್ಲಿ ವಾಕ್ಯನೇ ನಾನು ಫ್ಲಾಶ್ ಬ್ಯಾಕ್ ತರ ಉಪಯೋಗಿಸಿದ್ದೆ. ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಹೇಳ್ತಾ ಹೇಳ್ಬೇಕಾದ್ರೆ ಸರೋಜ ಹೀಗ್ ಹೇಳಿದ್ಲು ಅಂತ ಒಬ್ಬ ಹೇಳ್ತಾನೆ, ಸರೋಜ ಹೀಗ್ ಹೇಳಿದ್ಲು ನಾನು ಅವನನ್ನೇ ಪ್ರೀತಿಸೋದು ಅಂತ ಅವ್ನು ಬರ್ಬೇಕ, ನಾನು ಅವನನ್ನೇ ಪ್ರೀತಿಸೋದು ಅನ್ನೋದು ಫೇಡ್ ಔಟ್ ಆಗ್ತಾ ಇರೋ ಹಾಗೆ ಸರೋಜನ್ ಧ್ವನಿಲಿ ನಾನು ಅವನನ್ನೇ ಪ್ರೀತಿಸೋದು ಅಂತ ಅವ್ಳ ವಾಯ್ಸ್ ಅಲ್ಲಿ ಬರುತ್ತೆ. ಅಲ್ಲಿಂದ ಸರೋಜನ್ ಸೀನ್ ಕಂಟಿನ್ಯೂ ಆಗತ್ತೆ. ಫ್ಲಾಶ್ ಬ್ಯಾಕ್ಗೆ ಸಂಗೀತದ ಬದಲು ವಾಕ್ಯ ಮುಚ್ಚಿದೆ. ಅದೇ ಒಂದು ಪ್ರತಿ ಸನ್ನಿವೇಶ ಒಂದಿನ ಇನ್ನೊಂದಕ್ಕೆ ಹೋಗ್ಬೇಕಾದ್ರೆ ಆ ಕೊನೆಯವನ್ ಏನ್ ಹೇಳ್ತಾನೆ, ಆ ವಾಕ್ಯದಲ್ಲಿ ಏನ್ ಮಾತಾಡ್ತಾನೆ, ಅದನ್ನ ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾನೆ ಆ ವ್ಯಕ್ತಿ ಬಾಯಲ್ಲೇ ಬರುತ್ತೆ. ಅದು ರಚನೆ ಒಳಗೆ ಮಾಡಿರುವಂತ ತಂತ್ರ ಇದು. ನಾನೇ ಬರೆದಿದ್ ನಾಟಕ ನಾಟಕದಲ್ಲಿ ಹಿಂಗ್ ಮಾಡಕ್ ಬರಲ್ಲ, ನಾವು ಬರವಣಿಗೆ ಒಳಗೆ ರಚನೆಯಲ್ಲಿ ನಾನೇ ಮಾಡಿದಂತ ತಂತ್ರ ಇದು. ಮತ್ತೆ ಇನ್ನೊಂದು ನಾಟಕದಲ್ಲಿ ಪಂಡಿತಾರಾಧ್ ಜಗನ್ನಾಥ್ನಲ್ಲಿ ಸಂಗೀತದ ಬದಲು ಹಿನ್ನೆಲೆ ಧ್ವನಿ ಏನಿರುತ್ತಲ್ಲ, ಇವಾಗ ನದಿ ದಂಡೆ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತಾರೆ, ಅಲ್ಲಿಂದ ಎದ್ದು ಹೋಗ್ಬಿಟ್ಟು ತೋಟದಲ್ಲಿ ಕುತ್ಕೋತಾರೆ, ಅಥವಾ ಅದ್ರ ವಿಷಯ ಹೇಳ್ಬೇಕು, ನದಿಲಿ ಮಾತಾಡ್ತಾ ಇರ್ಬೇಕಾದ್ರೆ ನದಿ ಜುಳು ಜುಳು ಶಬ್ದ ಕೇಳಿಸ್ತಾ ಇರುತ್ತೆ. ಆಮೇಲೆ ಅವರು ಯಾವ ಸನ್ನಿವೇಶದ ವಿಚಾರ ಮಾತಾಡ್ತಾರೆ ಅಲ್ಲಿ ಧ್ವನಿ, ಇವಾಗ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ ಇಫೆಕ್ಟ್, ತೋಟ ಇದ್ರೆ ತೋಟದ ಇಫೆಕ್ಟ್, ಜುಳು ಜುಳು ನಿಂತು ಅಲ್ಲಿ ಹೋಗುತ್ತೆ, ಧ್ವನಿ ಪ್ರಭಾವ ಬದಲಾವಣೆ ಆಗುತ್ತೆ, ಮಧ್ಯ ಸಂಗೀತ ಬರಲ್ಲ. ಮತ್ ವಾಪಸ್ ಅವ್ರ ನದಿ ಕಂಟಿನ್ಯೂ ಮಾಡ್ತಾರೆ, ಮತ್ತೆ ಜುಳು ಜುಳು ಬಂದು ಅವ್ರ ಮಾತು ಕಂಟಿನ್ಯೂ. ಸರಿ, ಧ್ವನಿ ಪ್ರಭಾವ ಫ್ಲಾಶ್ ಬ್ಯಾಕ್ ತರ ಯೂಸ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮದ ಒಂದು ಅನಾರ್ಪಣೆ ಕಾರ್ಯ ಮಾಡಲಿದ್ದಾರೆ ಅಮರೇಶ್ ಅವರು. ದೆಹಲಿ ಕರ್ನಾಟಕ ಭವನದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಸಾಹಿತ್ಯಾಭಿಮಾನಿ, ಸಾಹಿತ್ಯಾಸಕ್ತ ಹಾಗೂ ಒಳ್ಳೆ ಬರಹಗಾರ ಕೂಡ ಇದ್ದಾರೆ. ಅದು ಅಲ್ಲದೆ ನಮ್ಮ ದಿನಕರದ ಸಾಕಷ್ಟು ನಾಟಕಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಶ್ರೀ ಅಮರೇಶ್, ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಶ್ರೀಮತಿ ಯಮುನಾಮೂರ್ತಿ ಅವರದ್ದು ಪ್ರಸಿದ್ಧ ಹೆಸರು. ಆಕಾಶವಾಣಿಯಲ್ಲಿ ನಿರ್ವಹಿಸಿದ್ದ ಹಿರಿಯ ಸೇವೆಯ ಜೊತೆಗೆ ನಾಟ್ಯರಂಗ, ರಂಗಭೂಮಿ, ಕಿರುತೆರೆ, ಸಿನಿಮಾ, ಬರವಣಿಗೆ, ಹೀಗೆ ಇವರು ಸಾಂಸ್ಕೃತಿಕ ಲೋಕದಲ್ಲಿ ಮೂಡಿಸಿರುವ ಕ್ರಿಯಾಶೀಲತೆಯ ಛಾಪು ಹಿರಿದಾದದ್ದು. ಇವರು ಬಿಡುವು ಮಾಡಿಕೊಂಡು ದೆಹಲಿಯ ದಿನಕರ ತಂಡದಿಂದ ಅಂತರ್ಜಾಲ ಜೂಮ್ ಮೀಟಿಂಗ್ ಮೂಲಕ ಇಂದು ಆಯೋಜಿಸಿರುವ ರೇಡಿಯೋ ನಾಟಕ ವಿಷಯಾಧಾರಿತ ಈ ಸಂವಾದ ಕಾರ್ಯಕ್ರಮದ ಮೂಲಕ ರಂಗಭೂಮಿಯ ವಿವಿಧ ಪ್ರಕಾರಗಳು, ವಿಶೇಷವಾಗಿ ರೇಡಿಯೋ ನಾಟಕದ ಕುರಿತಾಗಿ ಅವರು ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ದೆಹಲಿ ದಿನಕರ ಫೌಂಡೇಶನ್ ಹಾಗೂ ಪ್ರೇಕ್ಷಕರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ನಮಸ್ಕಾರ. ಅದರಂತೆ ಗಾಂಧೀಜಿಯವರ 150th ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ರಚಿಸಿರುವ ಸಬ್ಕೋಸನ್ ಮತ್ತು ದೇಯ ಭಗವಾನ್ ನಾಟಕವು ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ದೆಹಲಿ ಕರ್ನಾಟಕ ಸಂಘದ ರಂಗಮಂದಿರದಲ್ಲಿ ಅದು ಪ್ರಯೋಗಗೊಂಡಿತು. ಪ್ರಯೋಗಗೊಂಡು ಅಪಾರ ಜನಮನ್ನಣೆಯನ್ನು ಕೂಡ ಪಡೆಯಿತು. ಶಿವಾನಂದ ಇಂಗಳೇಶ್ವರ ಸರ್ ಅವರು ಇದರ ನಿರ್ದೇಶನಕ್ಕೂ ಪ್ರಶಂಸೆಗೂ ಪಾತ್ರರಾದರು. ಈ ನಾಟಕದ ರಚನೆಕಾರರು ಸಾಹಿತಿ ಬರಹಗಾರರು, ಅಂಕಣಕಾರರು, ಲಾವಣಿ ಪದ್ಯವನ್ನು ಹಲವಾರು ಲಾವಣಿ ಪದ್ಯವನ್ನು ರಚಿಸಿದ್ದಾರೆ. ಹಾಡುಗಾರರು ಕೂಡ ನಿವೃತ್ತ ಉಪನ್ಯಾಸಕರು ಆದ ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ಇಂದಿನ ಈ ಸಂವಾದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಈ ಮಹನೀಯರಿಗೆ ದೆಹಲಿ ದಿನಕರ ಫೌಂಡೇಶನ್ ಹಾಗೂ ಪ್ರೇಕ್ಷಕರ ಪರವಾಗಿ ವಂದನೆಗಳನ್ನು
ಅರ್ಪಿಸುತ್ತೇನೆ. ಅದರಂತೆ ದೆಹಲಿಯ ನಮಸ್ಕಾರ ಸರ್, ದೆಹಲಿಯ ಹಿರಿಯ ರಂಗಕರ್ಮಿ ದಿನಕರ್ ಫೌಂಡೇಶನ್ ಸಂಚಾಲಕರು ಆದ ಹಾಗೂ ದೆಹಲಿ ಕರ್ನಾಟಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಆದ ಶಿವಾನಂದ ಇಂಗ್ಲೇಶ್ವರ ಸರ್ ಅವರಿಗೆ ದಿನಕರ ಫೌಂಡೇಶನ್ ಹಾಗೂ ಪ್ರೇಕ್ಷಕರ ಪರವಾಗಿ ಕೃತಜ್ಞತೆಗಳು ಸರ್. ಈ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿ ದಾಸವರಣ್ಯರ ಗೀತೆಯನ್ನು ಪ್ರಸ್ತುತಪಡಿಸಿದ ವಿಜಯಪುರದ ಶ್ರೀಮತಿ ಕವಿತಾ ಹರೀಶ್ ಅವರಿಗೆ ದೆಹಲಿಯ ದಿನಕರ ಫೌಂಡೇಶನ್ ಹಾಗೂ ಪ್ರೇಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ನಿರ್ವಹಣೆ ಹಾಗೂ ಪರಿಚಯ ಮಾಡಿಕೊಟ್ಟ ದೆಹಲಿ ವಿಶ್ವವಿದ್ಯಾಲಯದ ತಾಂತ್ರಿಕ ವಿಶ್ವವಿದ್ಯಾಲಯದ ಡಿಸೈನ್ ವಿಭಾಗದ ಮುಖ್ಯಸ್ಥರು ಆದ ಹಾಗೂ ದಿನಕರದ ಸದಸ್ಯರು ಆದ ಪ್ರೊಫೆಸರ್ ರಂಗನಾಥ್ ಎಂ ಸಿಂಗಾರಿ ಅವರಿಗೆ ದೆಹಲಿ ದಿನಕರ ಫೌಂಡೇಶನ್ ಹಾಗೂ ಪ್ರೇಕ್ಷಕರ ಪರವಾಗಿ ವಂದನೆಗಳನ್ನ ಅರ್ಪಿಸುತ್ತೇನೆ. ಈ ಸಂವಾದ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡಿರುವ ಎಲ್ಲಾ ಕಾರ್ಯಕ್ರಮಗಳಿಗೂ ಟೊಂಕ ಕಟ್ಟಿ ನಿಂತು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಗು ಮಾಡುವಂತಹ ಶ್ರೀ ರಮೇಶ್ ಟಿ ಎಸ್ ಅವರಿಗೆ ದೆಹಲಿಯ ದಿನಕರ ಫೌಂಡೇಶನ್ ಹಾಗೂ ಪ್ರೇಕ್ಷಕರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರುವ ದೆಹಲಿ ದಿನಕರ ಬಳಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪ್ರೇಕ್ಷಕರಿಗೆ ದಿನಕರ ಫೌಂಡೇಶನ್ ಹಾಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು.